ಎಲ್ಲರಿಗೆ ನಮಸ್ಕಾರ ಕಾಳಿದಾಸ ಮಹಾಕವಿಯ ರಘುವಂಶದ ಮುಗಿತಾಯದ ಹಂತಕ್ಕೆ ಬರ್ತಾ ಇದ್ದೀವಿ ಹತ್ತೊಂಬತ್ತನೇ ಸರ್ಗದ ಮಧ್ಯದಲ್ಲಿದ್ದೀವಿ ಕವಿಯ ಶಬ್ದಪ್ರಯೋಗಗಳ ಸೂಕ್ಷ್ಮತೆ ಎಷ್ಟು ಎಷ್ಟು ನೋಡಿದರೂ ಎಷ್ಟು ಹೇಳಿದರೂ ಕೈಯಿಂದ ನುಣುಚಿಕೊಂಡು ಹೋಗಿಬಿಡುತ್ತವೆ ಆ ಮಹಾಕವಿಯ ಭಾವ ಪರಿಮಳ ಶಬ್ದಗಳು ಎಷ್ಟು ಸವಿಯಾಗಿ ನುಣುಪಾಗಿ ತುಂಬ ಮಾದಕವಾಗಿ ಪ್ರಮೋದಕವಾಗಿ ಪ್ರಬೋಧಕವಾಗಿ ಇವೆ ಅಂತಂದರೆ ಅದನ್ನು ಯಾವ ರೀತಿಯಲ್ಲಿಯೂ ಪೂರ್ಣವಾಗಿ ಸೆರೆಹಿಡ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ ನಿನ್ನೆ ಅವನು ಮೃದಂಗ ನುಡಿಸುವ ಒಂದು ಸಂದರ್ಭವನ್ನು ಹೇಳ್ತಾ ಇದ್ದೆ ಸಸ್ವಯಂ ಪ್ರಹತ ಪುಷ್ಕರ ಕೃತಿ ಅನ್ನುವ ಶಬ್ದ ಬಳಸ್ತಾನೆ ಕೃತಿ ಅಂತ ಕೃತಿ ಅಂದರೆ ವಿದ್ವಾನ್ ಸೂರಿ ಕೃತಿ ಕೃಷ್ಟಿ ಲಬ್ಧವರ್ಣೋ ವಿಚಕ್ಷಣ ಅಂತ ಅಮರಕೋಶ ಹೇಳುತ್ತದೆ ಕೃತಿ ಅಂತನ್ನುವಲ್ಲಿ ವಿದ್ವಾಂಸ ಅನ್ನೋದು ಆ ಸಂಗೀತ ನೃತ್ಯ ವಾದಿತ್ರಾದಿಗಳಲ್ಲಿ ಪ್ರವೀಣ ಅನ್ನುವುದಷ್ಟೇ ಅಲ್ಲದೆ ನಮ್ಮ ಈ ಹೊತ್ತಿನ ಒಂದು ಅರ್ಥದಲ್ಲಿ ಸಾಹಿತ್ಯ ಸಂಗೀತಗಳಿಂದ ಒಡಗೂಡಿದ ರಚನೆಯನ್ನು ಮಾಡತಕ್ಕಂಥವನು ಅನ್ನೋ ಅರ್ಥವೂ ಉಂಟು ತನ್ನದಾದ ಗೇಯ ರಚನೆಯನ್ನು ನರ್ತನಕ್ಕೆ ಒಗ್ಗಿ ಬರುವ ರಚನೆಯನ್ನು ಮಾಡ್ತಾ ಇದ್ದ ಅಂತಲೂ ಗೊತ್ತಾಗುತ್ತದೆ ಮತ್ತು ಏನೋ ರಾಜನ ಇದ್ದಿದ್ದರಿಂದ ಅವನಿಗೆಲ್ಲ ಆಗ್ತಾ ಇತ್ತು ಅಂತಲ್ಲ ಸ್ವಯಂ ಕಲಿತಿದ್ದವನಾಗಿದ್ದ ಅನ್ನುವಂಥದ್ದು ಧ್ವನಿಗಳು ಬರುವಂತೆ ಅಷ್ಟು ಚೆನ್ನಾಗಿ ಒಂದು ಚೂರು ಜಾಗ ಬಿಡದೆ ಒಪ್ ತುಪ್ಪವಾಗಿ ಅಡಕವಾಗಿ ಎಲ್ಲವನ್ನು ಈ ದಾರದಲ್ಲಿ ಕಟ್ಟುವುದಲ್ಲ ಸೂಜಿಯಲ್ಲಿ ಪೋಣಿಸುವುದೂ ಅಲ್ಲ ನೂಲಿನಲ್ಲಿ ದಿಂಡು ಕಟ್ಟುವುದು ಅಂತ ಮಲ್ಲಿಗೆಯನ್ನು ಕಟ್ತಾರೆ ಈ ಒತ್ತೊತ್ತು ಕಟ್ಟಾಗಿ ಸರ್ವತೋಮುಖವಾಗಿ ಎಂಟು ದಿಕ್ಕಿಗೂ ಕಟ್ತಾರಲ್ಲ ಆ ರೀತಿಯಾಗಿ ಕಾಳಿದಾಸ ತನ್ನ ಕಾವ್ಯ ಸರ್ಕ್ ಕಾವ್ಯ ಮಾಲಿಕೆಯನ್ನು ಗುಂಫನ ಮಾಡಿಕೊಡ್ತಾನೆ ಅದು ಅನಿತರ ಸಾಧಾರಣವಾದದ್ದು ಅನ್ನೋದೊಳಗೆ ಯಾವ ಸಂದೇಹವೂ ಕಾಣಿಸುವಂಥದ್ದಲ್ಲ ಆಮೇಲೆ ನಾವು ಅವನ ಬೇರೆ ಸಂದರ್ಭಗಳನ್ನು ನೋಡ್ತಾ ಬರ್ತಿದ್ದೀವಿ ಅಗ್ನಿವರ್ಣನದು ಅಲ್ಲಿ ನೋಡಿ ನಾಮ ವಲ್ಲಭಜ ಜನಸ್ಯ ತೇಮಯ ಪ್ರಾಪ್ಯ ಭಗ್ಯಮಿ ಕಾಂಕ್ಷತೆ ಲೋಲುಪಂ ನನು ಮನೋಮ ಮೇತಿ ತಂ ಗೋತ್ರವಿಸ್ಖಲಿತ ರಂಗನಾ ಯಾಚನೆಗೆ ಇನ್ಯಾವುದೂ ಬೇಕಿಲ್ಲ ಪರಾಕಾಷ್ಠೆ ಇದು ಅಂತನಿಸುತ್ತದೆ ಅಂದರೆ ಇಷ್ಟು ಮಟ್ಟಿಗೆ ದೈನ್ಯವೂ ಬಂದುಬಿಡುತ್ತದೆಯಾ ಅಂತ ಅದು ಉತ್ತಾನವಾದಂಥ ಪಣ್ಯ ಪ್ರಣಯವೇ ಆಗಿರಬಹುದು ದುಡ್ಡು ಕಾಸು ಕೊಟ್ಟು ದಾಸದಾಸಿಯರನ್ನು ನರ್ತಕಿಯರನ್ನು ವಾರಾಂಗನೆಯರನ್ನು ರೂಪಾಜೀವಿಯರನ್ನು ಗಣಿಕೆಯರನ್ನು ಎಲ್ಲವನ್ನ ಕೊಂಡಿದ್ದ ಅಂತ ಅಂದರೂ ಕೂಡ ಅವರಿಗೂ ಕೆಲವೊಮ್ಮೆ ಬಂದುಬಿಡುತ್ತದೆ ಏನಂದರೆ ಆರಂಭವಾಗುವುದು ಎಂಪ್ಲಾಯಿ ಎಂಪ್ಲಾಯರ್ ರಿಲೇಶನ್ಶಿಪ್ ಅಂತ ಕಡೆಗೆ ಬಿಡಕ್ಕಾಗದೇ ಇರತಕ್ಕಂಥ ಸ್ನೇಹವಾಗಿಯೋ ಮತ್ತೊಂದಾಗಿಯೋ ಮಾರ್ಪಡುವಂಥದ್ದು ಉಂಟಲ್ಲ ಆ ರೀತಿ ಏನೋ ಹೊತ್ತು ಕಳೆಯೋದಿಕ್ಕೆ ಅಂತ ಆರಂಭ ಮಾಡಿಕೊಂಡಿದ್ದು ಕಡೆಗೆ ಜೀವನ ಪರಮಾರ್ಥವೇ ಆಗಬಹುದು ಗಮಕಿ ಬಿಂದು ಬಗೆಗೆ ಡಿ ವಿ ಜಿಯವರು ಬರಿತಾ ಹೇಳ್ತಾರೆ ನಾಲ್ಕು ಜನ ಸ್ನೇಹಿತರಿಗೆ ಹೋಗಲಿ ಅಂತ ಏನೋ ಅವರ ಸುಮ್ಮನೆ ಲಘುವಾಗಿ ಆರಂಭ ಮಾಡಿದ್ದು ಕುಮಾರವ್ಯಾಸ ಭಾರತ ವಾಚನ ಕಡೆಗೆ ಅವರ ಜೀವನದ ಸಾರ್ಥಕ್ಯವೇ ಅಂತ ಅನ್ನುವ ಮಟ್ಟಕ್ಕೆ ಬಂದುಬಿಡ್ತು ಅಂತ ಹೇಳಿಬಿಟ್ಟು ಸಮಥಿಂಗ್ ಲೈಟರ್ ಅಂತ ಪಿಕ್ಡಪ್ ಅಂತ ತೆಗೆದುಕೊಂಡಿದ್ದು ಕಡೆಗೆ ಪಾಕ ಪಕ್ವತೆಗೆ ಬರುವ ಮಟ್ಟಕ್ಕೆ ಆಗುತ್ತದೆ ಇಲ್ಲೂ ಅಂತಹ ಸೂಕ್ಷ್ಮತೆಗಳು ಇರುತ್ತವೆ ಅಂತ ಅಂದರೆ ಕವಿ ಇವನ ಲಾಂಪಟ್ಯವನ್ನು ವರ್ಣಿಸುವಾಗಲೂ ಕೂಡ ಬೇರೆ ಬೇರೆ ಛಾಯೆಗಳನ್ನು ಗಮನಿಸ್ತಾನೆ ಇದಕ್ಕೆ ಬಹಳ ಉದಾರ ದೃಷ್ಟಿ ಬೇಕು ಜಗತ್ತಿನ ಪ್ರತಿ ಚರಾಚರದ ಜೊತೆಗೂ ಸಾಧಾರಣೀಕರಣ ಮಾಡಿಕೊಳ್ಳಬೇಕು ಸಮಾನಾಧಿಕರಣ್ಯ ಇರಬೇಕು ಅವನ ಸುತ್ತಲಿದ್ದಂಥ ಹೆಣ್ಣು ಮಕ್ಕಳ ನಡುವೆ ಇವನು ನಿದ್ರೆಯಲ್ಲಿಯೋ ಎಚ್ಚೆತ್ತಾಗಲೋ ಎಲ್ಲಿಯೋ ಒಮ್ಮೆ ಕನವರಿಸಿಕೊಂಡು ಒಬ್ಬರ ಹೆಸರಿಗೆ ಬದಲಾಗಿ ಮತ್ತೊಬ್ಬರ ಹೆಸರು ಹೇಳಿದಾಗ ಇವರು ಅವಳು ಇವನ ಪ್ರಿಯೆ ತಾವಲ್ಲ ಅಂತಂದುಕೊಂಡು ಆಗ ಹೇಳ್ತಾ ಇದ್ರಂತೆ ತೇ ಮಯ ಪ್ರಾಪ್ಯ ಭಾಗ್ಯಮಿ ತಸ್ಯ ಕಾಂಕ್ಷತೆ ಅಂತ ನಮಗೆ ನೀನು ನಮ್ಮ ಹೆಸರು ಹಿಡಿದೇ ಇದ್ದರೂ ಪರವಾಗಿಲ್ಲ ಹೆಸರನ್ನು ಕರೀದೇ ಇದ್ದರೂ ಪರವಾಗಿಲ್ಲ ಯಾವಳನ್ನು ನೀನು ನೆನೆದುಕೊಂಡಿಯಲ್ಲ ಅವಳನ್ನು ನೆನೆದುಕೊಂಡು ಎಷ್ಟು ಸುಖ ಪಡಬಲ್ಲಯೋ ಆ ರೀತಿ ನಮ್ಮ ಜೊತೆ ವರ್ತಿಸುವಂತ ಬೇಡ್ಕೋತಾ ಇದ್ರಂತೆ ಗಾಹ ಸತ್ತಸಹಿನೆಲ್ಲ ಒಂದು ಕಡೆ ಬರ್ತದೆ ಒಬ್ಬ ಸುಂದರನಿಗೆ ಒಬ್ಬ ತರುಣಿ ಹೇಳ್ತಾಳೆ ಅಯ್ಯ ಒಲವಿಲ್ಲದೆಯೇ ಏನೋ ದಾಕ್ಷಿಣ್ಯದಿಂದಲೇ ನನ್ನ ಜೊತೆಗೆ ಸೇರಿ ಎಷ್ಟು ಸುಖ ಕೊಡ್ತೀಯಾ ಅಂದರೆ ಇನ್ನು ಪೂರ್ಣ ಪ್ರೀತಿ ಇದ್ದರೆ ಎಷ್ಟು ಸುಖ ಕೊಡ್ತಾ ಇದೆಯೋ ನನಗೆ ಊಹೆಗೆ ಸಿಗ್ತಾ ಇಲ್ವಲ್ಲ ಅಂತ ಹೇಳಿಬಿಟ್ಟಿದ್ದು ನು ಅರೆಮನೆದೊಳನೀ ನಿತ್ತೀ ಸ್ಮರಸುಖ ಎಷ್ಟು ದೊಡ್ಡದಾಗಿದೆ ಅಂದರೆ ಏನು ಪೂರ್ಣ ಪ್ರಮಾಣದಲ್ಲಿ ಇದ್ದಿದ್ದರೆ ನನಗೆ ತಾಳ್ಕೊಳಕ್ಕಾಗ್ತಾ ಇತ್ತ ಅನ್ನುವಂಥದ್ದು ಈ ಮಟ್ಟಕ್ಕೆ ಅವರುಗಳು ಪಾಪ ಹೇಳುವಂತೆ ಆಗಿಬಿಡ್ತಾ ಇತ್ತು ಅಂತಂದರೆ ಇವನು ತುಂಬ ರಸಿಕ ಲಂಪಟ ಎಲ್ಲ ಹೌದು ಅದರ ಎಳೆಗಳನ್ನು ಅಷ್ಟು ಚೆನ್ನಾಗಿ ಚಿತ್ರಿಸಿದ್ದಾನೆ ಅದೇ ಒಬ್ಬ ನೀತಿ ಮಾತ್ರವಾದಿಯಾಗಿದ್ದರೆ ಮೊರಲಿಸ್ಟ್ ಆಗಿದ್ದಿದ್ದರೆ ಅಗ್ನಿವರ್ಣನ ಬಗ್ಗೆ ಪ್ಯಾರಲ್ ಕಾಮೆಂಟ್ಸ್ ಮಾಡಿ 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 ಬಾಯಿಗೆ ಬಂದಂಗೆ ಬೈದಿಟ್ಟು ಬಿಡ್ತಾ ಇದ್ದ ನಮಗೆ ಅಗ್ನಿವರ್ಣನೇ ಸರಿ ಅಂತ ಅನಿಸ್ಬಿಡ್ತಾ ಇತ್ತು ಉಪದೇಶ ವ್ಯತಿರಿಕ್ತವಾಗಿ ಪರಿಣಮಿಸ್ತಾ ಇತ್ತು ಕವಿ ಹಾಗೆ ಮಾಡಿದೆ ಈ ಸಂದರ್ಭಗಳು ಬರುತ್ತವೆ ನೋಡಿಕೊಳ್ಳಿ ಅಂತರಂಗವನ್ನು ತಡಕಿಕೊಳ್ಳಿ ಇಲ್ಲಿ ಎಲ್ಲೋ ನೀವಿದ್ದೀರಾ ನಿಮ್ಮಂತೆ ಇದ್ದವರಿದ್ದಾರಾ ಒಮ್ಮೆ ಅಗ್ನಿವರ್ಣದಲ್ಲಿ ನೀವಿರ್ತೀರಾ ಇನ್ನೊಮ್ಮೆ ದಾಸದಾಸಿಯರಲ್ಲಿ ಇರ್ತೀರಾ ಮತ್ತೊಮ್ಮೆ ಇರ್ತೀರಾ ಎಲ್ಲೆಲ್ಲ ಕಡೆಗಳಲ್ಲೂ ನಾವು ಇರೋದಕ್ಕೆ ಸಾಧ್ಯ ಅನ್ನೋದನ್ನು ತೋರ್ಪಡಿಸ್ತಾನೆ ನಾಮ ವಲ್ಲಭಜ ಜನಸ್ಯತೆ ಪ್ರಾಪ್ಯ ವಲ್ಲಭಜನ ಅಂದರೆ ಪ್ರೀತಿಪಾತ್ರವಾದ ಜನರದಲ್ಲಿ ಪ್ರಾಪ್ಯ ಭಾಗ್ಯಮಿ ತಸ್ಯ ಕಾಂಕ್ಷತೆ ಯಾಕೆ ಲೋಲುಪಂ ನಾನು ಮನೋಮೇತಿ ನನ್ನ ಮನಸ್ಸು ನಿನ್ನಲ್ಲಿ ಅನುರಕ್ತವಾಗಿದೆ ಅಂತಂದುಕೊಂಡು ಅವರು ಹಾಗೆ ಬೇಡ್ಕೊಳ್ತಾ ಇದ್ರಂತೆ ಚೂರ್ಣ ಬಭ್ರೂತಸ್ರ ಗಾಕುಲಂ ಮಲಕ್ತ ಕಾಂಕಿತಂ ಮುಸ್ಯ ಶಯನಂ ವಿಲಾಸಿನಃ ತಸ್ಯ ತಾನ್ಯ ಪಾವೃಣೋತ್ ಇಮತ್ತೆ ಈ ಪದ್ಯ ಶುಭ ಅಂತ ಮೈ ಜುಮುಗುಟ್ಟುವಂಥ ಭಯಂಕರ ಮನೋಹರವಾದ ಪದ್ಯ ಇವನಿಗೆ ಆ ಮೈಥುನವೋ ರತಿಕ್ರೀಡೆಯೋ ಶೃಂಗಾರವೋ ಎಷ್ಟು ಮಟ್ಟಿಗೆ ಯಾಂತ್ರಿಕವಾಗಿತ್ತು ಅಥವಾ ಅದು ಏನೂ ಗೊತ್ತಾಗದಂತೇನೆ ಆಗಿಬಿಡ್ತಾ ಇತ್ತೋ ಗೊತ್ತಿಲ್ಲ ಓವರ್ ಡೋಸು ಅಂಡರ್ ಡೋಸು ಅಜ್ಞಾನವೋ ಹುಚ್ಚೋ ಬೆಪ್ಪೋ ಶಿವಲೀಲಿಯೋ ಅಂತಂದರೆ ಅವನಿಗೆ ತನ್ನ ಮೈಥುನಾಚರಣೆ ನಡೆದದ್ದು ಎದುರಿದ್ದ ಹೆಣ್ಣು ಮಕ್ಕಳ ಮುಂಗುರಳಕ್ಕೆ ಎದುರಿದ್ದರಿಂದ ಕುಂಕುಮ ಚೆದರಿದ್ದರಿಂದ ಒಡ್ಯಾಣ ಕಿತ್ತು ಹೋಗಿದ್ದರಿಂದ ಚೆಲ್ಲಾಪಿಲ್ಲಿಯಾದ ಹಾಸಿಗೆಯಿಂದ ಗೊತ್ತಾಗ್ತಾ ಇತ್ತು ತನಗೆ ಗೊತ್ತಾಗ್ತಿರಲಿಲ್ಲ ಅಂತ ಇದು ಉಂಟೆ ಅಂದರೆ ತಿಂದ ತಟ್ಟೆ ಖಾಲಿಯಾಗಿರುತ್ತೆ ತಿಂದಿದ್ದು ಮಾತ್ರ ಗೊತ್ತಾಗೋಲ್ಲ ಟಿ ವಿ ನೋಡ್ತಾ ಮಾಡ್ತೀವಿ ನಾವು ಕಾರ್ ಡ್ರೈವ್ ಮಾಡ್ತಾ ಮಾಡ್ತೀವಿ ಈಗಂತೂ ಕಾರ್ ಮಾಡ ಡ್ರೈವ್ ಮಾಡುವಾಗ ಪಕ್ಕದಲ್ಲೇ ಅಲ್ಲಿ ಒಂದು ದೊಡ್ಡ ಉದ್ದದ ಕೂಲ್ ಡ್ರಿಂಕ್ಸನ್ನು ಹಾಟ್ ಡ್ರಿಂಕ್ಸನ್ನು ಇಟ್ಕೊಳ್ಳೋದಕ್ಕೆ ಬೇಕಾಗಿರುವ ಒಂದು ಪೌಚ್ ಥರದ್ದು ಒಂದು ರಂಧ್ರ ಇಟ್ಟು ಅದಕ್ಕೊಂದು ಸ್ಟ್ಯಾಂಡು ಬೇರೆ ಮಾಡಿಕೊಟ್ಬಿಟ್ಟಿರ್ತಾರೆ ನಾನು ಹಲವು ವರ್ಷಗಳ ಕೆಳಗೆ ಅಮೆರಿಕಾದಲ್ಲಿ ಹೋದಾಗ ಅಲ್ಲಿ ಹೈ ಎಂಡ್ ಕಾರುಗಳಲ್ಲಿ ಇವೆಲ್ಲ ಬಹಳ ಸರ್ವಸಾಧಾರಣವಾಗಿ ನೋಡ್ತಾ ಇದ್ದಾಗ ಮೊಳದು ಮೊಳದುದ್ದದ ಬಾಟ್ಲುಗಳಲ್ಲಿ ಗೇಣು ಉದ್ದದ ಲೋಟಗಳಲ್ಲಿ ತುಂಬಿಕೊಂಡು ಪಾನೀಯವನ್ನು ಒಂದು ಕಡೆ ಹಾಡನ್ನು ಕೇಳ್ತಾ ಇರ್ತಾರೆ ಒಂದು ಕಡೆ ಡ್ರೈವ್ ಮಾಡ್ತಾ ಇರ್ತಾರೆ ಮತ್ತೊಂದು ಕಡೆ ಅಕ್ಕಪಕ್ಕದವ್ರನ್ನ ಓಲೈಸ್ತಾ ಇರ್ತಾರೆ ಅವೆಲ್ಲ ಕೆಲಸಗಳು ನಡೆಯುತ್ತೋ ಏನೋ ಇದು ಮಾತ್ರ ನಾಲಿಗೆ ಚಪ್ಪಲ ಅದು ಅದೇ ನಾಲಿಗೆ ಚಪ್ಪಲ ತೀರಬೇಕು ಅಂದರೆ ನಾಲಿಗೆ ಒಳಗೆ ಮನಸ್ಸು ನೆಲೆಸಬೇಕಲ್ವಾ ಅಷ್ಟೇ ಅಂದರೆ ಕುವೆಂಪು ಅವ್ರು ಹೇಳ್ತಾರಲ್ಲ ಹೇಗೆ ನೋಡಬೇಕು ಕವಿ ಅಂತಂದರೆ ನೆತ್ತರ್ ಅಂತ ಹಸಿರನ್ನು ರಕ್ತವೇ ಹಸಿರಾಗುವಂತೆ ನೋಡಬೇಕು ಅಂತ ಎಲ್ಲೂ ಉಂಟು ಮೈಯೆಲ್ಲ ನಾಲಿಗೆ ಆದಾಗ ಸರ್ವಭಕ್ಷಕ ಆಗಬಹುದು ಅಗ್ನಿ ಅಗ್ನಿಗೆ ಮೈಯೆಲ್ಲ ನಾಲಿಗೆ ಅಲ್ವಾ ವಚನ ಉಂಟಲ್ಲ ಉರಿವ ಬೆಂಕಿಗೆ ಮೈಯೆಲ್ಲ ನಾಲಿಗೆ ಹರಿವ ನದಿಗೆ ಒಡಲೆಲ್ಲ ಕಾಲು ಅಂತ ಆ ಮಟ್ಟಕ್ಕೆ ಆಗಬೇಕು ಹಾಗಾದಾಗ ಭೋಗಕ್ಕೆ ಪಾಕ ಬರುತ್ತದೆ ಇವನಿಗೆ ಅದು ಆಗಲಿಲ್ಲ ಅನ್ನುವಂಥದ್ದನ್ನು ಕವಿ ಅದೆಷ್ಟು ಚೆನ್ನಾಗಿ ತೋರ್ಪಡಿಸ್ತಾ ಇದ್ದಾನೆ ಸಸ್ವಯಂ ಚರಣ ರಾಗ ಮಾದಧೆ ಯೋಷಿತಾಂ ಚ ತಥಾ ಸಮಾಹಿತ ಲೋಭ್ಯಮಾನ ನಯನ ಶಥಾಂಶುಕೈಹಿ ಮೇಖಲಾಗುಣಪದೈರ್ನಿತಂಬಿಭಿ ಮತ್ತೆ ಅವರ ಕಾಲಿಗೆ ಅಲತಿಗೆ ಹಚ್ಚುತ್ತಾ ಇದ್ದಂತೆ ಕಾಲಿಗೆ ಅಲತಿಗೆಯನ್ನು ಹಚ್ಚಿ ಚಿತ್ತಾರ ಮಾಡ್ತಾ ಇದ್ದ ಈ ಅಲಂಕಾರಗಳನ್ನೆಲ್ಲ ಬಹಳ ಪ್ರೀತಿಯಿಂದ ಮಾಡ್ತಾ ಇದ್ದ ಅಂತ ಅನ್ಸುತ್ತೆ ರಾಧೆಗೆ ಕೃಷ್ಣ ಮಾಡ್ತಾ ಇದ್ದಂತೆ ಈ ಅಲಂಕಾರಗಳನ್ನು ಪಹಾಡಿ ಕಾಂಗಡ ರಜಪುಟಾಣಿ ಇತ್ಯಾದಿ ಚಿತ್ರಗಳಲ್ಲಿ ನಾವು ನೋಡ್ತೀವಿ ಆದರೆ ಅವನ ಕಣ್ಣು ಅವರ ಮಿಕ್ಕ ಶರೀರ ಭಾಗಗಳ ಮಧ್ಯೆ ಹೊರಳುಬಿಟ್ರೆ ಇದೆಲ್ಲ ಕೆಟ್ಟ ಹೋಗ್ಬಿಡ್ತಾ ಇತ್ತು ಹೇಗಂದರೆ ಹಾಗೆ ಕೈ ಓಡ್ಬಿಡ್ತಾ ಇತ್ತು ಅಲ್ಲಿಗೆ ನಿಂತು ಹೋಗ್ಬಿಡ್ತಾ ಇತ್ತು ಅಂತ ಕವಿ ಧ್ವನಿಪೂರ್ಣವಾಗಿ ನಿಲ್ಲಿಸ್ತಾನೆ ಅಂದರೆ ಅಲಂಕಾರ ಮಾಡುವ ಮನಸ್ಸು ಒಳ್ಳೆಯದೇನೆ ಅಷ್ಟು ಹೊತ್ತೂ ಕೂಡ ಅದು ಸಂಯಮದಿಂದ ಇರ್ತಾ ಇರಲಿಲ್ಲ ಅಂತ ಚಾಂಚಲ್ಯ ಅವನ ಪ್ರಧಾನ ಲಕ್ಷಣವಾಗ್ಬಿಡ್ತು ಚಾಂಚಲ್ಯ ಪ್ರಧಾನ ಲಕ್ಷಣವಾಗ್ಬಿಟ್ರೆ ಭೋಗಿಸುವುದಕ್ಕೂ ಸಾಧ್ಯ ಆಗೋದಿಲ್ಲ ಅನ್ನೋದನ್ನು ಕವಿ ಹೇಳ್ತಾ ಇದ್ದಾನೆ ನಾವು ಏನಂತಕೊಂಡ್ಬಿಟ್ಟಿದ್ದೀವಿ ಅಂತಂದರೆ ತುಂಬ ಏಕಾಗ್ರವಾಗಿ ಬಹಳ ಏಕನಿಷ್ಠೆಯಿಂದ ಇರತಕ್ಕಂಥ ಜನಕ್ಕೆ ಭೋಗ ಸಾಧ್ಯತೆ ಇಲ್ಲ ಅಂತ ಅದು ಹಾಗಲ್ಲ ಯಾವುದಕ್ಕೂ ಒಂದು ತಪಸ್ಸು ಬೇಕು ಅದು ಯೋಗಕ್ಕಾಗಲಿ ಭೋಗಕ್ಕಾಗಲಿ ಎರಡಕ್ಕೂ ತಪಸ್ಸು ಬೇಕು ತಪಸ್ಸಿದ್ದಾಗ ಧರ್ಮಾವಿರುದ್ಧ ಆಗುತ್ತದೆ ತಪಸ್ಸಿಲ್ಲದೇ ಇದ್ದಾಗ ಧರ್ಮ ವಿರೋಧಿ ಅಂತ ಅನಿಸಿಕೊಳ್ಳುತ್ತದೆ ಎನ್ನುವುದನ್ನು ಸಾಮಾನ್ಯ ಸೂತ್ರವಾಗಿ ಹೇಳಬಹುದು ಅಂತ ಅನಿಸುತ್ತದೆ ಭೈರಪ್ಪನವರ ಒಂದು ಮನೋಹರವಾದ ಕಾದಂಬರಿ ಗ್ರಹಣ ಅವರೇ ಅದು ಅತ್ಯಂತ ಉತ್ತಮ ಕಾದಂಬರಿಗಳಲ್ಲಿ ಒಂದಲ್ಲ ಅಂತ ಅವರು ಹೇಳ್ತಾರೆ ಆದರೂ ಕೆಲವೊಂದು ಸಂದರ್ಭಗಳು ಎಷ್ಟು ಚೆನ್ನಾಗಿ ಬರುತ್ತವೆ ಅನ್ನೋದಕ್ಕೆ ಅಲ್ಲಿ ಸರೋಜ ಅನ್ನುವ ಡಾಕ್ಟರ್ ಸ್ವಾಮೀಜಿಯಿಂದ ಗರ್ಭವತಿ ಆಗುವ ಸಂದರ್ಭ ಅದೇ ಸಂದರ್ಭದಲ್ಲಿ ಅಲ್ಲಿಯ ಪ್ರಿನ್ಸಿಪಾಲ್ರ ಹೆಂಡತಿ ಗರ್ಭವತಿ ಆಗದೇ ಗರ್ಭವತಿ ಅಂತ ಒಂದು ಹುಸಿ ಗರ್ಭ ತಾಳಿದ ಒಂದು ಭ್ರಮೆಗೆ ತುತ್ತಾಗುವಂಥದ್ದು ಎರಡೂ ಬಂದು ನಿಲ್ಲುತ್ತದೆ ಪಾಪ ಪ್ರಿನ್ಸಿಪಾಲ್ರು ಒಳ್ಳೆಯವರು ಆದರೆ ಅವರಿಗೆ ಯಾವುದ್ರೊಳಗೂ ತುಂಬ ದೊಡ್ಡ ತಪಸ್ಸಿನ ಮಟ್ಟಕ್ಕೆ ಏರುವಂಥದ್ದಿಲ್ಲ ಒಳಿತು ಉಂಟು ತಪಸ್ಸಿಲ್ಲ ಸ್ವಾಮಿಗಳು ತೀವ್ರವಾದ ಮನೋಧರ್ಮದವರು ತಪಸ್ಸು ಉಂಟು ಆ ವ್ಯತ್ಯಾಸವನ್ನು ತುಂಬ ಚೆನ್ನಾಗಿ ತೋರ್ಪಡಿಸ್ತಾರೆ ಚುಂಬನೆ ವಿಪರಿವರ್ತಿತ ಆಧರಂ ಹಸ್ತರೋಧಿ ರಶನಾ ವಿಘಟ್ಟನೆ ವಿಘ್ನಿತೋಚ್ಛಮ್ ವಿಘ್ನಿತೇಚ್ಛಮಪಿ ತಸ್ಯ ಸರ್ವತೋ ಮನ್ಮತೆ ಇಂಧನಮಭೂತ್ ವಧೂರತಂ ಮತ್ತು ಇವನಿಗೆ ರತಿಗೆ ಎಲ್ಲವೂ ಕೂಡ ರತ್ಯಜ್ಞಿಗೆ ಕಾಮಾಗ್ನಿಗೆ ಎಲ್ಲವೂ ಕೂಡ ಉರುವಲಾದು ಇಂಧನವಾಗಿ ಪರಿಣಮಿಸ್ತು ಅಂತ ಅವರು ಮುಖ ತಿರುಗಿಸ್ಕೊಂಡ್ರು ಅವ್ರ ಕೈ ತಡೆದ್ರು ಯಾವುದು ಮಾಡಿದ್ರು ಮುಖ ತಿರುಗಿಸ್ಕೊಂಡ್ರೆ ಚುಂಬನಕ್ಕೆ ಕೈ ತಡೆದ್ರೆ ಪಾಶ ವಿಘಟನಕ್ಕೆ ಹೀಗೆ ಎಲ್ಲಕ್ಕೂ ಕಾರಣವಾಗ್ತಾಯಿತ್ತು ಅಂತ ಹೇಳುವ ಮೂಲಕವಾಗಿ ಕವಿ ತೋರ್ಪಡಿಸ್ತಾ ಇದ್ದಾನೆ ಇವನು ಅಷ್ಟು ಉತ್ತಾನವಾಗಿ ತೊಡಕೊಂಡಿದ್ದರಿಂದಲೇ ವೈವಿಧ್ಯ ಬರಲಿಲ್ಲ ಅಂತ ಯಾವುದನ್ನು ಭೋಗಕ್ಕೆ ಮಾಡಿಕೊಳ್ತಾ ಇದ್ದ ಆದರೆ ಅದನ್ನು ತ ತನ್ಮಯತೆಯಿಂದ ತಾದಾತ್ಮ್ಯದಿಂದ ಅನುಭವಿಸೋಕ್ಕಾಗ್ತಾ ಹೋಗ್ತಿರಲಿಲ್ಲ ಒಂದು ರೀತಿ ನಾವು ಕೇಳಿದ್ದೀವಲ್ಲ ಪ್ರಸಿದ್ಧವಾದ ಪದ್ಯ ವಾಟರ್ ವಾಟರ್ ಎವ್ರಿ ವೇರ್ ನಾಟ್ ಎ ಡ್ರಾಪ್ ಟು ಡ್ರಿಂಕ್ ಅಂತ ಸಮುದ್ರದ ಮಧ್ಯದ ಪ್ರಯಾಣ ಸಮುದ್ರದ ನೆಂಟಸ್ತನ ನೀರಿಗೆ ಬಡತನ ಅಂತ ಆ ರೀತಿ ಆಗಿದೆ ಆಮೇಲೆ ಇವನ ರಾಸಿಕ್ಯಾಭಾಸದ ಇನ್ನೊಂದು ಉದಾಹರಣೆ ದರ್ಪಣೇಶು ಪರಿಭೋಗ ದರ್ಶಿನಿ ನರ್ಮ ಪೂರ್ವಮನು ಪೃಷ್ಠ ಸಂಸ್ಥಿತ ಛಾಯೆಯಾಸ್ಮಿತ ಮನೋಜ್ಞಯಾವಧೂ ಹೀ ನಿಮೀಲಿತ ಸಹ ತುಂಬ ಸುಂದರವಾದ ಪದ್ಯ ಇವನ ಇಡೀ ಅಂತಃಪುರದಲ್ಲಿ ಗೋಡೆ ಗೋಡೆಗಳಿಗೂ ಕನ್ನಡಿ ಹಾಕಿಸಿದ್ದ ಅದು ನೋಡಿ ದರ್ಪಣೇಶು ಅನ್ನುವ ಬಹುವಚನದಲ್ಲಿದೆ ವಚನದಲ್ಲಿ ಇದೆ ಸಪ್ತಮೀ ಬಹು ವಚನ ದರ್ಪಣೇ ದರ್ಪಣೆಯೋ ಅಂತ ಕನ್ನಡಿಗಳಲ್ಲಿ ಅನೇಕ ಕನ್ನಡಿಗಳು ಅನೇಕ ಮುಕುರಗಳು ಅವುಗಳನ್ನು ಹಾಕಿಸಿದ್ದಾನೆ ಅಲ್ಲಿ ಪರಿಭೋಗದ ಗುರುತುಗಳನ್ನು ನೋಡಿಕೊಂಡು ಸಂಕೋಚಪಡ್ತಾ ಇರತಕ್ಕಂಥ ಸಂಕೋಚ ಅಲ್ಲ ಇಲ್ಲಿ ಸಂತೋಷ ಪಡ್ತಾಯಿರ ಸ್ಮಿತ ಮನೋಜ್ಞಯ ವಧೂ ಸಂತೋಷ ಪಡ್ತಾ ಇರತಕ್ಕಂಥ ಹೆಣ್ಣುಗಳನ್ನು ಅನುಪೃಷ್ಟ ಸಂಸ್ಥಿತ ಬೆನ್ನ ಹಿಂದೆ ಇದ್ದು ನೋಡಿ ಅವನು ಅವ್ರನ್ನ ನೋಡಿ ನಕ್ಕಾಗ ನೋಡಿದಾಗ ಅವ್ರನ್ನ ನಾಚಿಕೋತಾ ಇದ್ದರು ಹ್ರೀನಿಮೀಲಿತ ಮುಖಿಶ್ಚಕಾರ ನಾಚಿಗೆಯಿಂದ ಮುಖ ಮುಚ್ಚಿಕೊಳ್ಳೋ ಥರ ಮಾಡ್ತಾ ಇದ್ದ ಅಂತ ಇದೇ ಪದ್ಯವೇನೆ ಆಲ್ಮೋಸ್ಟ್ ಇದೇ ಭಾವವೇನೆ ಮೊದಲನೇ ಪಾದ ಹಾಗಾಗೇ ಕುಮಾರ ಸಂಭವದ ಎಂಟನೇ ಸರ್ಗದಲ್ಲಿ ಬರ್ತದೆ ದರ್ಪಣೇಶು ಪರಿಭೋಗದರ್ಶಿನಿ ಅಂದರೆ ಅದೇ ದರ್ಪಣೇಚ ಪರಿಭೋಗದರ್ಶಿನಿ ಅಂತ ಅಲ್ಲಿ ಬರ್ತದೆ ದರ್ಪಣೇ ಚ ಪರಿಭೋಗದರ್ಶಿನಿ ಪೃಷ್ಠತಃ ಪ್ರಣಯಿನೋ ನಿಷೇಧುಷಃ ಪೃಷ್ಠತಃ ಪ್ರಣಯಿನೋ ನಿಷೇಧುಷ ದರ್ಪಣೆ ಚಪರಿಭೋಗ ದರ್ಶಿನಿ ಪೃಷ್ಠತಃ ಪ್ರಣೀನೋ ನಿಷೇ ಹಿಂದೆ ಪ್ರಣಯಿ ಅಂದರೆ ಶಿವ ನಿಂತಿದ್ದಾನೆ ಮುಂದೆ ಪಾರ್ವತಿ ಕನ್ನಡಿಯಲ್ಲಿ ಹಿಂದಿನ ರಾತ್ರಿ ನಡೆದ ಗುರುತುಗಳನ್ನು ನೋಡ್ತಾ ಇದ್ದಾಳೆ ಪರಿಭೋಗ ದರ್ಶಿನಿ ಅವಳು ದರ್ಪಣೆ ಅಲ್ಲಿ ಒಂದೇ ಕನ್ನಡಿ ಇದೆ ಅದು ಬಹಳ ಮುಖ್ಯ ಪರಿಭೋಗದರ್ಶಿನಿ ಅವಳು ನೋಡ್ಕೊಳ್ತಾ ಇದ್ದಾಳೆ ಅವಳಿಗೆ ನಿಜವಾದ ಪ್ರಣಯಿ ಇವನಾಗಿದ್ದಾನೆ ಶಿವ ಇವನು ಪ್ರಣಯಿನೂ ಮಾತು ಅಲ್ಲವೇ ಅಲ್ಲ ಇವನು ಪ್ರಣಯ ಅಂದ್ರೇನು ಪ್ರಕೃಷ್ಟವಾದ ನಯ ವಿಶೇಷವಾದ ನಯ ವಿಶೇಷವಾದ ನಡಿಗೆ ವಿಶೇಷವಾದ ಆಕ್ಸಿಸ್ ಅನ್ನುವಂಥ ಅರ್ಥ ಫಿನಿಟಿ ವಿಶೇಷವಾಗಿರ್ತಕ್ಕಂಥದ್ದು ಆಗ ವೀಕ್ಷಬಿಂಬ ಮನುಬಿಂಬಾತ್ಮನಃ ಮಾತ್ಮನಃ ಕಾನಿ ಕಾಿನಿ ನ ಚಕಾರ ಲಜ್ಜಯ ಅಂತ ಕವಿ ಹೇಳ್ತಾನೆ ದರ್ಪಣೇ ಚ ಪರಿಭೋಗದರ್ಶಿನಿ ಪೃಷ್ಠ ಪ್ರಣೀನೋ ನಿಷೇಧುಷಃ ಮಾತ್ಮನಃ ಕಾನಿ ಕಾ ಚಕಾರ ಲಜ್ಜಯ ಪಾರ್ವತಿ ಕನ್ನಡಿ ಒಳಗೆ ನೋಡ್ಕೊಳ್ತಾ ಇದ್ದರೆ ತನ್ನ ಮುಖವನ್ನು ಹಿಂದೆ ಶಿವನ ಮುಖ ಕಾಣಿಸ್ಕೊಳ್ತು ಅವ್ನು ಬೇಕು ಅಂತ ಬರಲಿಲ್ಲ ಆಕಸ್ಮಿಕವಾಗಿ ಅವನ ಮುಖ ಕಾಣಿಸ್ಕೊಳ್ತು ಆಗ ಅವಳು ಅನುಬಿಂಬ ಆತ್ಮನಃ ತನ್ನ ಬಿಂಬದ ಜೊತೆಗೆ ಶಿವನ ಬಿಂಬವು ಬಂದಿದ್ದನ್ನು ನೋಡಿ ಅವನು ನೋಡ್ತಾ ಇದ್ದಾನೆ ಅಂತ ಕಾನಿ ಕಾನಿ ಲಜ್ಜಯ ನಚಕಾರ ನಾಚಿಕೆಯಿಂದ ಏನೇನು ತಾನೇ ಮಾಡಲಿಲ್ಲ ಅಂತ ಇಲ್ಲಿ ನಾಚಿಕೆಯಿಂದ ಮುಖ ಮುಚ್ಚಿಕೊಂಡ್ರು ಕಣ್ಣು ಮುಚ್ಚಿಕೊಂಡ್ರು ಅಂತ ಬಾಯ್ಬಿಟ್ಟ ಕವಿ ಹೇಳಿದ್ದಾನೆ ಅಲ್ಲಿ ಹೇಳಿಲ್ಲ ಶಿವಪಾರ್ವತಿಯರ ಶೃಂಗಾರಕ್ಕೂ ಅಗ್ನಿವರ್ಣನ ಶೃಂಗಾರಕ್ಕೂ ಅದೇ ವ್ಯತ್ಯಾಸ ಅಲ್ಲಿ ಒಂದೇ ಕನ್ನಡಿ ಒಬ್ಬಳೇ ಪಾರ್ವತಿ ಇಲ್ಲಿ ಅನೇಕ ಕನ್ನಡಿಗಳು ಅನೇಕ ಕನ್ಯರು ಮತ್ತು ಅಲ್ಲಿ ಲಜ್ಜೆಯ ಕಾನಿ ಕಾನೆ ನಚಕಾರ ಇಲ್ಲಿ ನಿಮೀಲಿತ ಮುಖಿ ಮುಖ ಮುಚ್ಚಿಕೊಂಡ್ರು ಅವರು ಸ್ವಲ್ಪ ಅದಕ್ಕೆ ಟ್ರೈನಿಂಗೂ ಆಗಿದೆ ಅವರೆಲ್ಲ ತರ ತರಬೇತಿಗಳನ್ನು ಅವ್ರು ಪಡ್ಕೊಂಡಿದ್ದಾರೆ ಅಂದರೆ ಅವರು ವಿಧಗ್ಧೆಯರಾದಂಥವರು ಪಾರ್ವತಿ ಹಾಗಲ್ಲ ಮುಗ್ಧೇ ಆಗಿದ್ದವಳು ಅವಳ ಮೌಗ್ಧ್ಯವನ್ನು ಅವಳ ಸಂಕೋಚವನ್ನು ಶಿವ ಹೇಗೆ ಹೋಗಲಾಡಿಸ್ದ ಅನ್ನೋದನ್ನೇ ಮೊದಲು ಒಂದು ಹತ್ತು ಪದ್ಯದಲ್ಲಿ ಕವಿ ಬರೀತಾನೆ ಅಂದರೆ ಒಂದೇ ಘಟನೆಯನ್ನು ಒಂದೇ ಉದ್ದೀಪನ ವಿಭಾವ ಕನ್ನಡಿಯನ್ನು ಕವಿ ಯಾವ ಥರ ಬಳಸಿದ್ದಾನೆ ಅಂತ ಗೊತ್ತಾಗುತ್ತದೆ ಕನ್ನಡಿಗಳು ಅನೇಕವಾಗಿವೆ ಬಿಂಬಗಳು ಅನೇಕವಾಗಿವೆ ಪ್ರತಿಬಿಂಬಗಳು ಅನೇಕವಾಗಿವೆ ಚೇಷ್ಟೆಗಳು ಅನೇಕವಾಗಿವೆ ಆದರೆ ಅಲ್ಲಿದ್ದದ್ದು ಬೇರೆ ಇಲ್ಲಿದ್ದದ್ದು ಬೇರೆ ಮತ್ತು ಅವನು ಛಾಯೆಯ ಸ್ಮಿತಮನೋಜ್ಞಯ ವಧೂ ಆ ವಧುಗಳು ಛಾಯೆಯನ್ನು ನೋಡಿದ್ದು ಎಲ್ಲವನ್ನು ಹಾಗೆಯೇ ಹೆಚ್ಚು ಕಡಿಮೆ ಒಂದೇ ಅಂತ ಹೇಳುವಂತೆ ಮಾಡಿದ್ದಾನೆ ಅದರ ವ್ಯತ್ಯಾಸವನ್ನು ಮಾತ್ರ ತುಂಬ ಚೆನ್ನಾಗಿ ತಂದಿದ್ದಾನೆ ಪಾರ್ವತಿ ಎಲ್ಲೋ ತನ್ನ ಶಯನಗೃಹದ ಪಕ್ಕದಲ್ಲಿ ಎಲ್ಲೋ ಇದ್ದ ಕನ್ನಡಿಯನ್ನು ಹೋಗಿ ಹುಡುಕಿ ನೋಡಿಕೊಂಡದ್ದು ಆದರೆ ಇವನು ತನ್ನ ಭೋಗವೆಲ್ಲ ಜಗಜ್ಜಾಹೀರಾತಾಗಿ ತನಗೆ ಕಾಣಿಸ್ತಾ ಇರಬೇಕು ಅಂತ ಮಾಡಿಕೊಂಡಂಥ ಒಂದು ವ್ಯವಸ್ಥೆ ಹಿಯರ್ ವಿ ಸಿ ಲಾಟ್ ಆಫ್ ಎಕ್ಸಿ ಎಕ್ಸಿಬಿಷನಿಸಮ್ ಶಿವಪಾರ್ವತಿಯರಲ್ಲಿ ಎಕ್ಸಿಬಿಷನಿಸಮ್ ಅನ್ನುವಂಥದ್ದು ಇಲ್ಲ ಈ ಸೂಕ್ಷ್ಮತೆಗಳನ್ನು ನಾವು ಮತ್ತೆ ಮತ್ತೆ ಕಾಳಿದಾಸನಲ್ಲಿ ಕಾಣಬಹುದು ಕಂಠಸಕ್ತ ಮೃದು ಬಾಹು ಬಂಧನಂ ನ್ಯಸ್ತಪಾದ ತಲಮಗ್ರಪಾದಯೋ ಪ್ರಾರ್ಥೆಯಂತ ಶಯನೋತ್ಥಿತಮ್ ಪ್ರಿಯಾಸ್ತಂ ಸ್ತಂನಿಶಾತ್ಯಯ ವಿಸರ್ಗಚುಂಬನಂ ಕೊರಳಿಗೆ ತೋಳುಗಳನ್ನು ಬಳಸಿ ತುದಿಗಾಲಲ್ಲಿ ನಿಂತುಕೊಂಡು ಅಗ್ರಪಾದಯೋ ಆ ಪ್ರಿಯರು ಅವನನ್ನು ರಾತ್ರಿಯ ಕೊನೆಗೆ ಅಂದರೆ ರಾತ್ರಿಯ ಕೊನೆಯಲ್ಲಿ ಅವನು ಹೊರಡೋದಕ್ಕೆ ಸಿದ್ಧವಾದಾಗ ಅವನಿಗೆ ವಿದಾಯದ ಚುಂಬನವನ್ನು ಕೊಡ್ತಾಯಿದ್ರು ಅಂತ ವಿಸರ್ಗ ಚುಂಬನ ಅನ್ನುವ ಮಾತನ್ನು ಹೇಳ್ತಾನೆ ಪ್ರಾರ್ಥೆಯಂತ ಬೇಡಿಕೊತಾಯಿದ್ರು ನೀನು ಹೋಗುವಾಗ ಒಂದು ಮುದ್ದಾದರೂ ಕೊಟ್ಟಪ್ಪ ಹೋಗು ಅಂತ ಅಂದರೆ ವಾತ್ಸಾಯನ ಬರೀತಾನೆ ಒಬ್ಬ ಗಂಡು ಹೆಣ್ಣನ್ನು ಹೇಗೆ ನಡೆಸ್ಕೊಳ್ಬೇಕು ಅಂತ ಹೇಳಿಬಿಟ್ಟಿದ್ದು ಅವರಿಗೆ ಭಾವದೀಪ್ತಿ ಕ್ರಮ ಇವರಿಗೆ ಸಾಹಸ ಅವ್ರನ್ನ ಹೇಗೆ ಉಪಶಾಂತಿಗೊಳಿಸಬೇಕು ಸಮಾಧಾನಗೊಳಿಸಬೇಕು ಅನ್ನುವಂಥದ್ದೆಲ್ಲ ಏನೂ ಇಲ್ಲ ತನ್ನ ಕೆಲಸ ಮುಗೀತು ಅಂತ ಎದ್ದು ಬರ್ತಾ ಇರ್ತಕ್ಕಂಥದ್ದು ಹೋಟ್ಲಲ್ಲಿ ಹೋದ ತಿಂಡಿ ತಿಂದ ಆ ತಟ್ಟೆನಲ್ಲೇ ಕೈ ತೊಳ್ಕೊಂಡೋ ಇಲ್ವೋ ಅಲ್ಲೇ ಇರತಕ್ಕಂಥ ಜಲ್ಲಿ ಪೇಪರ್ ಕೈ ಒರೆಸ್ಕೊಂಡೋ ಇಲ್ವೋ ಥೂ ಅಂದ್ಕೊಂಡು ಬರ್ತಾನೆ ಇರೋದು ಹೆಣ್ಮಕ್ಳಿಗೇನು ಅಲ್ಲಿ ತಟ್ಟೆನೆಲ್ಲ ಎತ್ತತಕ್ಕಂತಹ ಕ್ಲೀನರ್ಗಳು ಕೆಟ್ಟು ಹೋದರೆ ಅವರು ಸಹಭಾಗಿನಿ ಇರಲ್ವ ಅವ್ರ ಬಗ್ಗೆ ಏನೂ ಇಲ್ಲವಲ್ಲ ಕಂಠಸಕ್ತ ಮೃದುಬಾಹು ಬಂಧನಂ ನೆಸ್ತಪಾದ ತಲಮಗ್ರ ಪಾದಯೋ ಶಯನೋತ್ತಿತಂ ಯಂಥ ಶಯನೋತ್ಥಿತಂ ಇದ್ರು ನಿಶಾತ್ಯೆಯ ವಿಸರ್ಗ ಚುಂಬನಂ ಪ್ರಾರ್ಥ ಅಂತ ಅಂದರೆ ಅವನು ಇಟ್ಟುಕೊಂಡಿದ್ದೇ ಅವ್ರನ್ನ ಭೋಗಕ್ಕೆ ಆದರೂ ಅಲ್ಲಿ ವೈರಾಗ್ಯವಲ್ಲದ ವೈರಾಗ್ಯ ಅಂದರೆ ಅದು ಏನು ಉತ್ಸಾಹವಿಲ್ಲ ಆಸಕ್ತಿ ಇಲ್ಲ ತಾದಾತ್ಮ್ಯ ಇಲ್ಲ ತನ್ಮಯತೆ ಇಲ್ಲ ಅನ್ನೋದನ್ನು ಅದೆಷ್ಟು ನವರಾಗಿ ಹೇಳ್ತಾ ಇದ್ದಾನೆ ಅಂದರೆ ಅತಿಭೋಗದಲ್ಲಿಂದ ಅತ್ಲಾಗಿ ಯೋಗವೂ ಬರೋದಿಲ್ಲ ಅತ್ಲಾಗೆ ಭೋಗವೂ ಸಿದ್ಧಿ ಆಗೋದಿಲ್ಲ ಅಂತ ನಾವು ತುಂಬ ಬರೀ ಬಿಡ್ತೀವಿ ಎಷ್ಟೋ ಕೆಲಸಗಳನ್ನು ಬರೀ ದುಡ್ಡೇ ಮಾಡಿಬಿಡುತ್ತೆ ಸರಬರಾಜೇ ಎಲ್ಲ ಸರಿ ಮಾಡಿಬಿಡುತ್ತೆ ಅಂತ ಇತ್ತೀಚೆಗೆ ನನ್ನ ತುಂಬ ಆತ್ಮೀಯ ಸ್ನೇಹಿತ ಒಬ್ಬ ಹೇಳ್ದ ನನಗಿನ್ನೂ ಆ ಮಾತನ್ನು ಒಪ್ಕೊಳ್ಳೋಕ್ಕಾಗಿಲ್ಲ ಎಲ್ಲಿ ದುಡ್ಡಿಂದ ಕೆಲಸ ಮಾಡ್ಬೋದು ಅನ್ಸುತ್ತೋ ಅಲ್ಲಿ ದುಡ್ಡನ್ನೇ ನಾನು ಬಳಸ್ತೀನಿ ಬೇರೇನೂ ಬಳಸೋಕ್ಕೆ ಇಷ್ಟಪಡೋಲ್ಲ ಅಂತ ಯಾವ ಕೆಲಸ ದುಡ್ಡಿಂದ ಆಗುತ್ತೋ ಯಾವುದಾಗೋಲ್ವೋ ನಾವು ಹೇಗೆ ಹೇಳೋದಿಕ್ಕೆ ಸಾಧ್ಯ ಅಂದರೆ ವಸ್ತು ಸಮೃದ್ಧಿ ಇದ್ದರೆ ಸಾಕು ಎಲ್ಲ ಆಗಿಬಿಡುತ್ತೆ ಅಂತ ಒಂದು ಬಂಡೆಗಲ್ಲು ಹತ್ತಡಿ ಹತ್ತಡಿ ಉದ್ದ ಅಗಲ ಇದೆ ಅದನ್ನು ಹತ್ತು ಜನ ಎತ್ತೋದು ತುಂಬ ಕಷ್ಟ ಇದೆ ಅಂದರೆ ನೂರು ಜನ ಬಂದು ಎತ್ತಿಬಿಡಿ ಅಂತ ಸರಿ ಲೆಕ್ಕಕ್ಕೆ ಹೇಳ್ಬಿಡ್ಬೋದು ಹತ್ತು ಜನ ಹತ್ತು ಅಡಿ ಬೈ ಹತ್ತು ಅಡಿ ಇರ್ತಕ್ಕಂಥ ಬಂಡೆಗಲ್ಲನ್ನು ಸಲೀಸಾಗಿ ಎತ್ಕೊಂಡು ಹೋಗೋಕ್ಕಾಗಲ್ಲ ಕಷ್ಟ ಇದೆ ಅವರು ಹತ್ತು ಹೆಜ್ಜೆ ಎತ್ಕೊಂಡು ಹೋದ ತಕ್ಷಣ ಸುಧಾರಿಸ್ಕೊಳ್ಬೇಕಾಗುತ್ತೆ ಅಂದರೆ ನೂರು ಜನ ಎತ್ತಿ ಹಿಡ್ಕೊಂಡು ಬಿಡಲಿ ಆವಾಗ ನೂರು ಹೆಜ್ಜೆನೂ ಹೋಗ್ಬೋದು ಸಲೀಸಾಗಿ ಅಂತಂದರೆ ನೂರು ಜನಕ್ಕೆ ಕೈಗೆ ಎಟುಕುವಂತೆ ಇರುತ್ತೆ ಆ ಬಂಡೆ ಹತ್ತಡಿ ಬೈ ಹತ್ತಡಿ ಅಂತಂದರೆ ಹತ್ತು ಜನ ಎರಡರ ಕೈಲಿ ಹಿಡಿದ ತಕ್ಷಣ ಅದ್ರ ಉದ್ದ ಆಗಲ್ಲ ಮುಗಿದೋಗ್ಬಿಡುತ್ತೆ ಹೆಸರಿಗೆ ಇನ್ನು ತೊಂಬತ್ತು ಜನ ಇರಬೇಕಷ್ಟೇ ಇನ್ನೇನೂ ಇಲ್ಲ ಅಂದರೆ ನಾವು ಈ ಒಂದು ಭೌತಿಕವಾದ ಗಣಿತದಿಂದ ಎಲ್ಲ ಮಾಡಿಬಿಡ್ತೀವಿ ಅಂದ್ಕೊಳ್ತೀವಿ ಆಗುವಂಥದ್ದು ಅಲ್ಲ ಅಂತ ಗೊತ್ತಾಗುತ್ತದೆ ವಸ್ತು ಸಾಧನಗಳು ಬೇಕು ನಿಜ ಆದರೆ ಒಂದು ಹಂತ ಮುಗಿದ ಮೇಲೆ ದೇ ಬಿಕಮ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಆ್ಯಂಡ್ ಅಡ್ವರ್ಸ್ಲಿ ಪ್ರೊಡಕ್ಟಿವ್ ಅನ್ನುವಂಥದ್ದು ನೋಡಬೇಕಾಗುತ್ತದೆ ಅಷ್ಟು ಯಾಕೆ ನನ್ನ ವಿಶೇಷ ಅಧ್ಯಯನವೇನೆ ವಸ್ತು ಸ್ವಭಾವ ವಿಜ್ಞಾನ ಮೆಟೀರಿಯಲ್ ಸೈನ್ಸ್ ನಾನು ಓದಿದ್ದು ಜಡವಾದ ಕಬ್ಬಿಣ ಅಲ್ಯೂಮಿನಿಯಂ ಈ ಥರ ಲೋಹಗಳೇನೆ ಒಂದು ಹಂತ ಮೀರಿದ ಮೇಲೆ ಯದ್ವಾ ತದ್ವಾ ಆಡೋದಕ್ಕೆ ಶುರು ಮಾಡಿಬಿಡುತ್ತವೆ ಅದು ಹೆಂಗೆ ಹೆಂಗು ನಮಗೆ ಗೊತ್ತಿರುವಂಥದ್ದು ನಾವು ಲೀನಿಯರ್ ಆಗಿ ಇರುತ್ತೆ ಗ್ರಾಫ್ ಅಂತ ಅಂದ್ಕೊಂಡ್ಬಿಡ್ತೀವಿ ಅದು ಹೇಗೇಗೋ ಆಗಿಬಿಡುತ್ತೆ ಏನಂತಲೇ ಹೇಳೋದಕ್ಕೆ ಆಗೋದಿಲ್ಲ ಆ ಥರ ಎದ್ವಾ ತದ್ವಾ ಮೇಲೆ ಕೆಳಗೆ ಎಲ್ಲ ಹೊಯ್ದಾಡೋದಕ್ಕೆ ಆರಂಭವಾಗುತ್ತದೆ ಹಾಗೆ ಕಂಡಾಗ ಉಳಿಸಿಕೊಳ್ಳಬೇಕು ಬದುಕಿನಲ್ಲಿ ಎಷ್ಟೋ ಸ್ವ ಸ್ವಾರಸ್ಯಗಳನ್ನು ಸೌಖ್ಯಗಳನ್ನು ಕಾದು ಕಾಪಾಡಿಕೊಳ್ಳಬೇಕು ಅಂತ ಕವಿ ಸೂಚಿಸ್ತಾ ಇದ್ದಾನೆ ಅಂದರೆ ಊಟದ ರುಚಿ ಹಸಿವೆಯಲ್ಲಿ ಇದೆ ಹಾಗಂತ ಮೂರತ್ತು ಉಪವಾಸ ಇರಬೇಕು ಅಂತ ಕಾಳಿದಾಸನದಲ್ಲಿ ಆಸಕ್ತ ಸುಖಮನ್ವಭೂತ್ ಚೆನ್ನಾಗಿ ಆಸಕ್ತಿಯಿಂದ ಇದ್ದರೂ ಸುಖವನ್ನು ಅಂಟಿಲ್ಲದೆ ಅನುಭವಿಸಬೇಕು ಅಂತ ಹೇಳ್ತಾನೆ ಹೀಗಾಗಿ ನನ್ನ ಸುಖ ಸ್ಯಾತ್ ಅರ್ಥಶಾಸ್ತ್ರದ ಮಾತು ನೆನ್ನೆಯೂ ಹೇಳಿದಂಥದ್ದು ಇಂದು ಮತ್ತೆ ಬರುವಂಥದ್ದೇ ಆಗಿದೆ ಆದರೆ ಊಟದ ರುಚಿಯನ್ನು ಹಾಳು ಮಾಡಿಕೊಳ್ಳುವಷ್ಟು ಹಸಿವಿಯನ್ನು ಕೊಂದುಕೊಂಡು ಬಿಡಬಾರ್ದು ಹಾಗೆಯೇ ಸಿರಿವಂತಿಕೆಯನ್ನು ಸಂತೋಷ ಪಡುವಷ್ಟು ಬಡತನವನ್ನು ಉಳಿಸಿಕೊಳ್ಳಬೇಕು ಅಂತಕ್ಕಂಥದ್ದು ಒಂದು ಒಂದು ರಿಲೀಫ್ ಅಂತ ಅನ್ನೋದು ಇದೆಯಲ್ಲ ಒಂದು ರಿಲೀಫ್ ಆಫ್ ಎಂಪ್ಟಿನೆಸ್ ಅನ್ನುವುದು ಬೇಕು ಅಂತ ಹೇಳ್ಬಿಟ್ಟು ಅದನ್ನು ತಾನು ಮಾಡಿಕೊಂಡ್ರೆ ಸಂತೋಷ ಬೇರೆಯವರು ಮಾಡಿದ್ರೆ ಸಂತಾಪ ಬೇರೆಯವರು ಮಾಡಿದಾಗ ನಮಗೆ ಅದು ಬಹಳ ಭಯಂಕರವಾದ ನೈರ್ಗಣ್ಯ ತಿರಸ್ಕಾರ ಮತ್ತು ಅವರು ನಮಗೆ ಕೊಟ್ಟ ನೋವಾಗುತ್ತದೆ ಆಗುತ್ತದೆ ನಾವು ಮಾಡಿಕೊಂಡಾಗ ಅದು ಉಪಶಾಂತಿ ಆಗುತ್ತದೆ ಹಾಗಾಗಿಯೇ ಗುಂಡಿ ಇದ್ದವನು ಬಿಚ್ಚಿಕೊಂಡು ತಿರುಗಿದ್ರೆ ಫ್ಯಾಷನ್ನು ಇಲ್ಲದೆ ಹೋದಾಗ ತಿರುಗಿದ್ರೆ ಬಡತನ ದಾರಿದ್ರ್ಯ ಅಂತ ನನ್ನ ತಾಯಿ ಸದಾ ಹೇಳ್ತಾ ಇದ್ದರು ಹಾಗೆ ವಾಲಂಟರಿ ಪಾವರ್ಟಿ ಎನ್ನುವಂಥದ್ದು ನಿಜವಾದ ಪ್ರಾಸ್ಪರಿಟಿಗೆ ಮುಖ್ಯ ಲಕ್ಷಣವಾಗುತ್ತದೆ ಅದಕ್ಕೆ ಒಂದು ಎಳೆ ಒಂದು ಹಂತ ಬೇಕು ವಿ ಆರ್ ನಾಟ್ ಅಡ್ವೊಕೇಟ್ಸ್ ಆಫ್ ಪ್ರೊಫೆಷ್ನಲ್ ಪಾವರ್ಟಿ ವಿ ಡೋಂಟ್ ಪ್ರೊಫೆಸ್ ದಟ್ ಆದರೆ ಇದು ಬೇಕು ಅನ್ನುವುದನ್ನು ಕವಿ ಹೇಳದೆ ಹೇಳ್ದೇನೆ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾನೆ ಪ್ರೇಕ್ಷ ದರ್ಪಣತಲಸ್ಥಮಾತ್ಮನೋ ರಾಜವೇಷಮತಿ ಶಕ್ರ ಶೋಭಿನಂ ಪಿಪ್ರಿಯೇ ನಸತಥಾ ಯಥಾ ಯುವ ವ್ಯಕ್ತಲಕ್ಷ್ಮ ಪರಿಭೋಗ ಮಂಡನಂ ಕನ್ನಡಿಯಲ್ಲಿ ಇವನು ಅಲಂಕಾರ ಮಾಡಿಕೊಂಡು ಸಭೆಗೆ ಹೋಗಬೇಕು ರಾಜವೇಷ ಇತ್ಯಾದಿಗಳನ್ನೆಲ್ಲ ತೊಟ್ಟು ರಾಜವೇಷ ತೊಟ್ಟ ಅಂತಂದರೆ ಸಭೆಗ ಯಾವುದೋ ಒಂದು ಅನಿಮಿತ್ತವಾದ ನಿಮಿತ್ತಕ್ಕಾದರೂ ಹೋಗಬೇಕು ವರ್ಷಕ್ಕೆ ವರ್ಷಕ್ಕೊನ್ಸರ್ತಿನಾರು ಹೋಗಬೇಕು ವಿಜಯದಶಮಿ ದಿವಸ ಸೀಮೋಲ್ಲಂಘನಕ್ಕೆ ಅನ್ನುವಂತೆ ಅಲಂಕಾರ ಮಾಡಿಕೊಂಡು ಶಿಸ್ತಾಗಿ ಸಭಾ ಸದೃಶವಾದ ಸಭಾಯೋಗ್ಯವಾದ ವೇಷವನ್ನು ತೊಟ್ಟಾಗ ಅಂದರೆ ರಾಜವೇಷ್ ಅತಿಶಕ್ರ ಶೋಭಿನಂ ಇಂದ್ರನನ್ನೂ ಮೀರಿಸುವ ಶೋಭೆಯ ರಾಜ ವೇಷವನ್ನು ತೊಟ್ಟು ದರ್ಪಣಸ್ಥಲಂ ದರ್ಪಣ ತಲಸ್ಥಂ ಆತ್ಮನಂ ಪ್ರೇಕ್ಷೆ ಆತ್ಮಾನಂ ನಮ್ಮ ಪ್ರೇಕ್ಷೆ ತನ್ನನ್ನು ನೋಡಿಕೊಳ್ತಾ ಅವನಿಗೆ ಆಗ್ತಾ ಇರಲಿಲ್ವಂತೆ ಸಂತೋಷ ಆದರೆ ಆಗ ಅಲ್ಲಿ ಯಾವಳಾದರೂ ಕೆನ್ನೆ ಕಚ್ಚಿದ್ದು ತುಟಿ ಕಚ್ಚಿದ್ದು ಮತ್ತು ಉಗುರು ಚಿವುಟಿದ್ದು ಆ ಗುರುತಿದ್ದರೆ ಇದು ನಿಜವಾದ ಅಲಂಕಾರ ಅಂತ ಹೆಮ್ಮೆ ಪಡ್ತಾ ಇದ್ದ ಅಂತ ಅದಕ್ಕೊಂದು ಸಮಯ ಇದೆ ಆದರೆ ಪ್ರಜೆಗಳ ಎದುರುಗಡೆಗೆ ನಮ್ಮ ರಾಜನ ಕೆನ್ನೆ ಮೇಲೆ ಯಾವಳದೋ ಲಿಪ್ಸ್ಟಿಕ್ ಕೂತಿತ್ತು ಇವತ್ತು ಅಂತ ಆಗಿಬಿಟ್ರೆ ಎಷ್ಟು ಕಷ್ಟ ಯಾವಳೋ ಚಿವುಟಿದ್ದು ಗುರುತು ಕಾಣಿಸ್ತಾ ಇತ್ತು ತೋಳಿನ ಮೇಲೆ ಅಂತಂದರೆ ಎಷ್ಟು ಕಷ್ಟ ಆಗುತ್ತದೆ ಹೀಗೆ ಇವನು ರೆಸ್ಪೆಕ್ಟನ್ನು ಕಮ್ಯಾಂಡ್ ಮಾಡಬೇಕು ಅನ್ನುವ ಸ್ಥಿತಿಗೆ ಬರಬೇಕು ಅಂದರೆ ಒಂದು ಮಟ್ಟಕ್ಕೆ ವರ್ತನೆ ಸರಿಯಾಗಿ ನಡ್ಕೊಳ್ಬೇಕಾಗುತ್ತದೆ ಆಚಾರ ಕೆಟ್ಟರೂ ಆಕಾರ ಕೆಡಬಾರ್ದು ಅನ್ನೋದು ಈ ಥರ ಅದು ವಂಚನೆ ಅಂತಲ್ಲ ಅದೊಂದು ಶಿಷ್ಟಾಚಾರ ಆ ಶಿಷ್ಟತೆಯನ್ನು ಉಳಿಸಿಕೊಳ್ಳಬೇಕಾಗುತ್ತದೆ ಏ ಇದ್ದೇ ಇದೆಯಲ್ಲ ಎಲ್ಲೂ ಎಲ್ಲವೂ ಒಂದೇ ಉಂಟು ಎಲ್ಲರೂ ಬಟ್ಟೆ ತೆಗೆದರೆ ಬೆತ್ತಲೇ ಹೌದು ಅಂತಂದ್ರೆ ಕಡೆಗೆ ಯಾವುದೂ ಸೇಫ್ ಅಲ್ಲ ಒಂದು ಎಲ್ಲೆ ಒಂದು ಚೌಕಟ್ಟು ಯಾವ ಜಾಗಕ್ಕೆ ಯಾವುದು ಯಾರ ಜೊತೆಗೆ ಎಷ್ಟು ಅನ್ನುವಂಥ ಒಂದು ಔಚಿತ್ಯ ಇದೆ ಇದನ್ನು ಯಾರೂ ಎಲ್ಲಿಗೂ ಪರಮಾರ್ಥ ಸತ್ಯವಾಗಿ ಹೇಳಿಲ್ಲ ದೇಶ ಕಾಲಗಳಿಂದ ವಸ್ತು ಸ್ವಭಾವಗಳಿಂದ ಸಂಸ್ಕೃತಿ ಸಂಸ್ಕೃತಿಗಳಿಂದ ಭಿನ್ನಯಿಸ್ತಾ ಹೋಗುತ್ತದೆ ಇವನು ಮಾಡಿಕೊಂಡಿದ್ದದೇನೆ ಕವಿ ನೋಡಿ ರಾಜವೇಷ ಅನ್ನುವ ಶಬ್ದದಿಂದ ಇದರ ಔಚಿತ್ಯವನ್ನು ತೋರಿಸಿದ್ದಾನೆ ಇಲ್ಲದೇ ಇದ್ದರೆ ತುಂಬ ಚೆನ್ನಾಗಿರುವಂಥ ಪದ್ಯವೇ ಇಷ್ಟು ಸೂಕ್ಷ್ಮವಾಗಿ ಈ ಸಂದರ್ಭ ನಿರ್ವಾಹ ಮಾಡೋದು ಬಹಳ ಕಷ್ಟ ಇದೆ ಯಾರೂ ಮಾಡಲಿಲ್ಲ ಮುಂದೆಯೂ ಯಾರೂ ಮಾಡುವಂತೆ ಕಾಣ್ತಾ ಇಲ್ಲ ಮಿತ್ರ ಕೃತ್ಯಮಪ ಪಾರ್ಶ್ವತಃ ಪ್ರಸ್ಥಿತಂ ತಮನವ ತಮನವಸ್ಥಿತ ಪ್ರಿಯಹ ವಿದ್ಮಹೇ ಠಪಲಾಯನ ಛಲಾನ್ ಅಂಜಸೇ ತಿರು ಋದು ಸ್ನೇಹಿತರನ್ನು ನೋಡ್ಕೊಂಡು ಬರ್ತೀನಿ ಅಂತ ಕೆಲವೊಮ್ಮೆ ಈ ಹೆಂಗಸರನ್ನು ಅವಾಯ್ಡ್ ಮಾಡ್ತಾ ಇದ್ದಂತೆ ಅದು ಇನ್ಯಾರೋ ಹೆಂಗಸರನ್ನು ನೋಡ್ಕೊಂಡು ಬರೋದಕ್ಕೆ ಅರೆ ಇವ್ರಿಗೆ ಗೊತ್ತು ನಮ್ಮ ದೇವರ ಸತ್ಯ ನಮಗೆ ಗೊತ್ತಿಲ್ವ ಅಂತ ತಮ್ಮ ಜಡೆಯಿಂದಲೇ ಅವನನ್ನು ಕಟ್ಟುಬಿಡ್ತಾ ಇದ್ರಂತೆ ಏ ಮೋಸಗಾರ ಗೊತ್ತು ನೀನು ಯಾರನ್ನು ನೋಡೋಕೆ ಹೋಗ್ತಾ ಇದೆಯಾ ಅಂತ ನಿನಗೆ ಯಾವ ಗಂಡು ಸ್ನೇಹಿತರಿಲ್ಲ ಅನ್ನೋದು ನಮಗೆ ಗೊತ್ತಿದೆ ಅಂತಂತ ಇದ್ರಂತೆ ಅಂದರೆ ತನ್ನ ಅರಮನೆಯಲ್ಲಿಯೇ ತಾನು ಪರಾಧೀನ ಅನ್ನುವಂಥದ್ದು ತನಗೆ ಆ ಸ್ವಾತಂತ್ರ್ಯ ಇಲ್ಲ ಸ್ವಾಮ್ಯವಿಲ್ಲ ಜೊತೆಗೆ ಬಯಸಿ ಹೀಗೆ ಮಾಡ್ತಾ ಇದ್ನ ಅನ್ನೋದಕ್ಕೂ ಕಾರಣ ಕಾಣಿಸ್ತಾ ಇಲ್ಲ ಬಯಸಿ ಹೀಗೆ ಮಾಡಿದರೆ ಕವಿ ಸೂಚನೆ ಕೊಡ್ತಾ ಇದ್ದ ಅದನ್ನು ಅಂದರೆ ಏನರ್ಥ ಅವನಿಗೆ ಇದು ಸಾಲ್ತು ಇದು ತೃಪ್ತಿ ಇಲ್ಲ ಇನ್ನೊಂದು ಬೇಕು ಅಂತ ಇದ್ದುದಲ್ಲವೇ ಬಿಟ್ಟು ಎರದದು ರೆಡೆಗೆ ತುಡಿಯುವುದೇ ಜೀವನ ಅಂತಂದ್ರಲ್ಲ ಅದು ಆಗಿರುವಂಥದ್ದು ಅರೆ ಅಲ್ಲೂ ಅಷ್ಟೇ ಪರ್ವತಃ ದೂರತೋ ರಮ್ಯ ಅಂತ ದೂರದ ಬೆಟ್ಟ ನುಣ್ಣಿಗೆ ಅಂತ ಕನ್ನಡದ ಚೊಕ್ಕ ಚಿಕ್ಕ ಗಾದೆ ಇದೆಯಲ್ಲ ಆ ತರಹ ಇತ್ತು ಅದನ್ನು ಕವಿ ಹೇಳ್ತಾ ಇದ್ದಾನೆ ಆಗ ಬರುವ ದೊಡ್ಡ ಕಷ್ಟ ಏನಂದರೆ ಯಾವ ಹೆಣ್ಣು ಕೂಡ ಇವನಿಗೆ ಒಲಿಯಲೇಬೇಕು ಅನ್ನೋ ಪರಿಸ್ಥಿತಿ ಬಂದರೆ ಪ್ರಜೆಗಳ ಗತಿ ಏನಾಗಬೇಕು ಪ್ರಜೆಗಳಿಗೆ ತಮ್ಮ ಕುಟುಂಬದ ಬಗ್ಗೆ ಒಂದು ವಿಶ್ವಾಸ ಬೇಕಲ್ವಾ ಆ ವಿಶ್ವಾಸ ಹೋಗ್ಬಿಟ್ರೆ ಗತಿ ಹೇಗೆ ತಸ್ಯ ನಿರ್ದಯ ರತಿಶ್ರಮಾಲಸ ಕಂಠಸೂತ್ರಮಪದಿಶ್ಯ ಯೋಷಿತ ಅಧ್ಯಶೇ ರಥ ಬೃಹತ್ ಭುಜಾಂತರಂ ಪೀವರಸ್ತನ ವಿರುಪ್ತ ಚಂದನಂ ಅವನ ನಿರ್ದಯವಾದ ವರ್ತನೆಯಿಂದ ಅಂದರೆ ಅವನ ಶೃಂಗಾರದಲ್ಲಿ ಒಂದು ಮಟ್ಟದ ಒರಟತನ ನಿರ್ದಯ ಎಲ್ಲ ಇರ್ತಾ ಇತ್ತು ಅವರು ಏನು ಮಾಡ್ಕೊಳ್ತಾ ಮಾಡ್ಕೊಳ್ತಾಯಿದ್ರು ಅಂತಂದರೆ ತಮ್ಮ ಹಾರ ಕೇಯೂರ ಇತ್ಯಾದಿಗಳ ನೆಪವನ್ನು ಒಡ್ಡಿ ಅವರು ಪಕ್ಕಕ್ಕೆ ಹೊರಳ್ಕೋತಾ ಇದ್ರು ಅಂತ ಬೃಹತ್ ಭುಜಾಂತರ ಮಧ್ಯಶೇರತ ಅಂತ ಅಂದರೆ ಅವನ ಒತ್ತಡವನ್ನು ಅವನು ಒರಟತನವನ್ನು ಸಹಿಸಲಾರದೆ ಸ್ವಲ್ಪ ಹಾರ ಸರಿ ಮಾಡ್ಕೊಳ್ಬೇಕು ಸ್ವಲ್ಪ ಕಿವಿ ಓಲೆ ಸರಿ ಮಾಡ್ಕೊಳ್ಬೇಕು ಅಂತ ಹೊರಳ್ಕೊಂಡು ಸ್ವಲ್ಪ ಇವನ ಕೈಯಿಂದ ಮುಕ್ತರಾಗ್ತಾ ಇದ್ರು ಅಂತ ಅಂದರೆ ಅದೊಂದು ನಯವಿದೆ ಆ ನಯವೂ ಇವನಿಗೆ ಬರಲಿಲ್ಲ ಅಂತ ಒಂದೊಂದು ರೀತಿ ಒಂದೊಂದು ಥರ ಆಡ್ತಾ ಇದ್ದ ಅಷ್ಟು ವಿಚಿತ್ರವಾಗಿಬಿಟ್ಟಿದ್ದ ಅಂತ ಈ ವಸ್ತು ಕಾಳಿದಾಸನ ಕೈಗೆ ಸಿಕ್ಕು ಬಚಾವಾಯಿತು ಇದು ಯಾವುದೋ ಕಾಮುಗೋ ಮತ್ತೊಬ್ಬನಿಗೂ ಸಿಕ್ಕಿದ್ರೆ ಏನಾಗ್ಬಿಡ್ತಾ ಇತ್ತೋ ಗೊತ್ತಿಲ್ಲ ಆಲ್ಬರ್ಟ್ ಕಾಮುನ ಕಾಲಿಗುಲ ಅಂತ ಒಂದು ನಾಟಕ ಬಹಳ ಪ್ರಸಿದ್ಧವಾದದ್ದು ಉಂಟು ಕಾಲಿಗುಲ ಅಂತಂದರೆ ನೀರೋನೆ ರೋಮ್ ಸಾಮ್ರಾಜ್ಯದ ಕೊನೆಯ ಚಕ್ರವರ್ತಿ ಅಂತ ಅವನ ಬದುಕಿನ ಬಗ್ಗೆ ಬಂದಂಥದ್ದು ಎಕ್ಸಿಸ್ಟೆನ್ಷಿಯಲಿಸಮ್ನ ಹಿನ್ನೆಲೆಯಲ್ಲಿ ಆ ನಾಟಕ ರೂಪಿತವಾದದ್ದು ಅಂತ ಹೇಳ್ತಾರೆ ವಿಮರ್ಶಕರು ಅದನ್ನು ಬಹಳ ಭಯಾನಕವಾದ ರೀತಿಯಲ್ಲಿ ಹಲವರು ಚಿತ್ರಣವಾಗಿಯೂ ತೆಗೆದಿದ್ದಾರೆ ಘೋರ ಘೋರತರ ಅನ್ನುವಂತೆ ಇದೆ ಅಲ್ಲಿ ಅದೇ ಈ ನಿರ್ದಯತ್ವವನ್ನು ತುಂಬ ವಾಚ್ಯವಾಗಿಸಿ ಬಿಟ್ಟಿದ್ದಾರೆ ಕವಿ ಅಷ್ಟು ನಯವಾಗಿ ಅದನ್ನು ತೋರ್ಪಡಿಸ್ತಾ ಇದ್ದಾನೆ ಸಂಗಮಾಯಿಶಿ ಗೂಢಚಾರಿಣಂ ಚಾರು ದೂತಿ ಕಥಿತಂ ಪುರೋಗತಾ ವಂಚಯಿಷ್ಯಸಿ ಕುತಸ್ಥಮೋವೃತಃ ಕಾಮುಕೇತಿ ಚಕ್ರಶುಸ್ತಮಂಗನಾ ಇವನ ಹಿಂದೆ ಆ ಬೆಲವೆಣ್ಣುಗಳು ಬೆಣ್ಣುಗಳು ಕೂಡ ಬಿಟ್ಟಿರ್ತಾ ಇದ್ರಂತೆ ಇವನ ಅರಮನೆಯಲ್ಲಿ ಇವನ ಬೆನ್ನ ಹಿಂದೆಯೇ ಇವನಿಗೆ ನೀರು ಇವನು ಇನ್ಯಾರನ್ನು ಹುಡುಕೊಂಡು ಹೋದರೆ ಕತ್ತಲಲ್ಲಿ ಅವರು ಎದುರಿಗೆ ಬಂದು ರೆಡ್ ಆಗಿ ಹಿಡ್ಕೊಂಡು ಕಳ್ಳ ಎಲ್ಲಿಗೆ ಹೋಗ್ತಾ ಇದೆಯಾ ಏನು ಮಾಡ್ತಾ ಇದೆಯಾ ಅಂತ ಕೇಳ್ತಾ ಇದ್ರು ಅಂತ ಇದು ವಿನೋದವ ಪ್ರಮೋದವ ಪ್ರಮಾದವ ಅಂತ ಮತ್ತೆ ಮತ್ತೆ ಅದನ್ನೊಂದು ಸಂತೋಷದ ಕಾರ್ಯ ಅನ್ನೋದಕ್ಕಿಂತ ಹೆಚ್ಚಾಗಿ ಇವನಿಗೆ ತೃಪ್ತಿ ಇಲ್ಲ ಅವರಿಗೆ ಪರ್ಸನಲ್ ಆಗಿ ತಗೊಂಡ ನೋವು ಎರಡೂ ಉಂಟು ಒಂದು ಅವರು ಬೆಲೆಮೆಣ್ಣುಗಳು ನಾವು ಅಂತ ಇದ್ದಿದ್ದರೆ ಅವ್ರ ಬದುಕಿಗಾದರೂ ನೆಮ್ಮದಿ ಇರ್ತಾಯಿತ್ತು ರಾಜ ಅಲ್ವಾ ರಾಜ ಬೈಸಿ ಬೈಸಿ ಬಂದದ್ದು ನಮ್ಮ ಹತ್ರ ಅನ್ನುವಂಥದ್ದು ನಮ್ಮ ಅಹಂಕಾರವನ್ನು ಹೆಚ್ಚು ಮಾಡಿಬಿಡುತ್ತೆ ಯಾವಾಗ ನಮಗೆ ಅಹಂಕಾರವನ್ನು ಹೆಚ್ಚು ಮಾಡಿಬಿಡುತ್ತದೆಯೋ ಆಗ ವಿವೇಕ ಹೊರಟೋಗುತ್ತದೆ ಅವನಲ್ಲಿ ಅನುರಕ್ತಿ ಬಂದುಬಿಡುತ್ತದೆ ಅವನಲ್ಲಿ ಅನುರಕ್ತಿ ಬಂದರೆ ಮುಗ್ದೇ ಹೋಯಿತು ಕಥೆ ಈ ಸಂದರ್ಭದಲ್ಲಿ ತುಂಬ ದೊಡ್ಡ ಕಾಶ್ಮೀರದ ಕವಿ ದಾಮೋದರ ಗುಪ್ತನ ಕುಟ್ಟಿನಿ ಮತವನ್ನು ನೆನೆಯುವುದಾಗುತ್ತದೆ ಕುಟ್ಟಿನಿ ಅಂತಂದರೆ ಹತ್ತು ವೇಶ್ಯರನ್ನು ತನ್ನ ಕೈ ಕೆಳಗೆ ಇಟ್ಕೊಂಡಿರ್ತಕ್ಕಂಥ ಅವರಿಗೆ ತರಬೇತಿಯನ್ನು ಕೊಟ್ಟು ಅವ್ರ ಮೂಲಕ ಕೆಲಸ ಮಾಡಿಸಿ ವಸೂಲಿ ಮಾಡುವಂಥ ಸಂಪಾದನೆಯನ್ನು ಮಾಡುವಂಥ ಶಕ್ತಿ ಇರತಕ್ಕಂಥವಳು ಹಿಂದಿನಲ್ಲಿ ಗರ್ವಾಲಿ ಅಂತೆಲ್ಲ ಕೋಟಿವಾಲಿ ಅಂತೆಲ್ಲ ಕರೀತಾರಲ್ಲ ಆ ರೀತಿ ಅದು ಅವರು ಅಂತ ಇಂಗ್ಲೀಷ್ನಲ್ಲಿ ಹೇಳ್ತಾರೆ ಕನ್ನಡದಲ್ಲಿ ಕುಂಟಲ್ಗಿತ್ತಿ ಅಂತೆಲ್ಲ ಕರೀತಾರೆ ಅವಳ ಉಪದೇಶವೇ ಒಂದು ಸಾವಿರ ಪದ್ಯಗಳ ಕಾವ್ಯ ಅದು ತುಂಬ ಅದ್ಭುತವಾದ ಕಾವ್ಯ ಅದಕ್ಕೆ ತನಸುಕರಾಮ್ ಮನಸುಖರಾಮ್ ತ್ರಿಪಾಠಿ ಅಂತ ಒಬ್ಬ ಮಹಾವಿದ್ವಾಂಸ ಅತ್ಯದ್ಭುತವಾದ ವ್ಯಾಖ್ಯಾನವನ್ನು ಬರೆದಿದ್ದಾರೆ ಸಂಸ್ಕೃತದಲ್ಲಿ ಅಲ್ಲಿ ಅವಳು ಕುಟ್ಟಿನಿ ಹೇಳ್ತಾಳೆ ನೋಡು ಏನೇ ಆದರೂ ನಮ್ಮ ಕೆಲಸ ಎಂದೂ ಗಿರಾಕಿಯನ್ನು ಪ್ರೀತಿಸಬಾರದು ಪ್ರೀತಿಸಿದೋ ಕೆಟ್ಟವಿ ಅದು ನಮ್ಮ ಪ್ರೊಫೆಷನಲ್ ಎಥಿಕ್ಸ್ ಅಲ್ಲ ಅಂತ ಪ್ರೀತಿಯ ನಟನೆ ಮಾಡಬೇಕು ಆಗಲೇ ನಮಗೆ ನಮ್ಮ ಕೆಲಸ ನಿರ್ವಾಹ ಮಾಡೋದಕ್ಕೆ ಸಾಧ್ಯ ಇಲ್ಲದೇ ಇದ್ದರೆ ಹಿಂದೆಯೇ ನಮ್ಮ ಮನಸ್ಸು ಹೊರಟೋಗ್ಬಿಡುತ್ತೆ ಏನು ಅಲ್ಲಿಗೆ ಹಾಗೆ ಹೊರಟೋಗ್ಬಿಟ್ರೆ ಮತ್ತೆ ವಾಪಸ್ ಬರೋದು ಹೇಗೆ ಪಾಣಿನಿಯನ್ನ ಗೇಲಿ ಮಾಡುವ ಒಂದು ಚಮತ್ಕಾರವಾದ ಶ್ಲೋಕ ಇದೆಯಲ್ಲ ದ ಪುಂಸಕಿತಿ ಪ್ರಿಯಾಯೈ ಪ್ರೇಷಿತಂ ಮನಃ ತತ್ತು ತತ್ರೈವರ ಮತೆ ಹತಾಹ್ ಪಾಣಿನಿಯಾ ಅಂತ ಈ ಮನಸ್ಸು ನಪುಂಸಕ ಏನೂ ತೊಂದರೆ ಮಾಡೋದಿಲ್ಲ ಅಂತಂದುಕೊಂಡು ಪ್ರೇಯಸಿ ಕಡೆಗೆ ಇವನು ಕಳಿಸಿದನಂತೆ ಅದು ಅಲ್ಲಿಯೇ ಅಂಟುಕೊಂಡು ಕೂತ್ ಬಿಡ್ತಂತೆ ಅಯ್ಯೋ ಪಾಣಿನಿಯಿಂದ ಹಾಳಾದ್ವಿ ನಪುಂಸಕ ನಿಂಗ ಮನಸ್ಸು ಅಂತಂದುಬಿಟ್ಟ ಅದು ಪುಲ್ಲಿಂಗಕ್ಕಿಂತ ಜೋರಾಗಿ ಕೋಲಾಹಲವಾಗ ಅಲ್ಲಿಯೇ ಅಂಟಿ ಕೂತ್ಬಿಟ್ಟಿದೆಯಲ್ಲ ಅಂತ ಹೇಳಿಬಿಟ್ಟಿದ್ವಿ ತಸ್ಯಾ ಸುತನು ಸರಸ್ಯಾಂ ಚೇತೋ ನಯನಂಚ ನಿಷ್ಪತಿತಂ ಗುರುಚೇತಸ್ತು ನಿಮಗ್ನಂ ಲಘುನೇತ್ರಂ ಸರ್ವತೋ ಭ್ರಮತಿ ಅಂತ ಮತ್ತೊಂದು ಪದ್ಯ ಉಂಟು ಇದು ಗೋವರ್ಧನ ಕವಿಯ ಆರ್ಯ ಸಪ್ತಶತಿಯಲ್ಲಿ ಬರುವಂಥದ್ದು ಅವಳ ಸೌಂದರ್ಯ ಸರೋವರದಲ್ಲಿ ಮನಸ್ಸು ಕಣ್ಣು ಎರಡು ಬಿತ್ತು ಬಿದ್ದ ಮೇಲೆ ಭಾರವಾದ ಮನಸ್ಸು ಮುಳುಗೇ ಹೋಯಿತು ಹಗರವಾದ ಕಣ್ಣು ಗಿರಿಗಿರ ಗಿರಿಗಿರ ಅಂತ ಅಲ್ಲೇ ತೇಲ್ಗಂಡು ಮೇಲುಗಂಡು ಮಾಡ್ಕೊಂಡು ಬಿದ್ದಿದೆ ಮೇಲೆ ಅಂತ ತುಂಬ ಸುಂದರವಾದಂಥ ಪದ್ಯ ಅಂದರೆ ಹೀಗಾಗ್ಬಿಡುತ್ತದೆ ನಮ್ಮ ಕೆಲಸ ನಡೆಯೋದಿಲ್ಲ ನಮ್ಮ ಕೆಲಸ ನಡೆಯಬೇಕು ಅಂತಂದರೆ ಅಂಟಿಲ್ಲದೆ ಇರಬೇಕು ಅಂತ ವೈದ್ಯರಿಗೂ ಇದನ್ನೇ ಹೇಳ್ತಾರೆ ವೈದ್ಯರು ತಮ್ಮ ರೋಗಿಗಳ ಜೊತೆಗೆ ಸ್ನೇಹದ ಪ್ರೀತಿ ವಿಶ್ವಾಸದ ಸಂಬಂಧವನ್ನು ಇಟ್ಕೋಬಾರ್ದು ಆಗ ಅವರಿಗೆ ಆ ರೋಗಿಗಳ ಹಿತಾಹಿತಗಳೆಲ್ಲವನ್ನು ತಮ್ಮ ವೈದ್ಯಕೀಯ ಚೌಕಟ್ಟಿಗೆ ಮೀರಿ ನೋಡುವಂಥ ಸ್ಥಿತಿ ಬಂದುಬಿಡುತ್ತದೆ ಆಗ ಅವರ ಕಷ್ಟ ನಷ್ಟ ಮೋಹ ಶೋಕಗಳನ್ನು ತಮ್ಮದಾಗಿಸಿಕೊಳ್ಳುವಂಥದ್ದು ಈ ಥರ ಯಾವ್ಯಾವುದು ಅನೈಚ್ಛ ಅನಿಚ್ಛವಾದಂಥದ್ದು ಅವಾಂಛಿತವಾದಂಥದ್ದೆಲ್ಲ ಬಂದುಬಿಡುತ್ತದೆ ಆಗ ಕೂಡದು ಅಂತ ಅಧ್ಯಾಪಕನಾದವನು ಕೂಡ ಹಾಗೇ ವಿದ್ಯಾರ್ಥಿಯ ಬಗೆಗೆ ತುಂಬ ಅಂಟನ್ನು ಈ ರೀತಿಯಾಗಿ ಬೆಳೆಸಿಕೊಳ್ಳಬಾರದು ಬೆಳೆಸಿಕೊಳ್ಳುವುದಾದರೆ ಮಿಕ್ಕ ವಿದ್ಯಾರ್ಥಿಗಳಿಗೆ ತೊಂದರೆ ಆಗುತ್ತದೆ ಅಂತಲೂ ಅಂತಾರೆ ಏನೇ ಇದ್ದರೂ ಅವರು ಪ್ರೊಫೆಷನಲ್ ಎಥಿಕ್ಸನ್ನು ಇದ್ದರು ಇವನ ಮೇಲಿನ ಮೋಹದಿಂದ ಅಂತ ಕವಿ ಬರಿತಾ ಇದ್ದಾನೆ ಅಂದರೆ ಅವನು ವಿಚಿತ್ರವಾಗಿ ನಡ್ಕೊಳ್ತಾ ಇದ್ದಾನೆ ಇವರು ವಿಚಿತ್ರವಾಗಿ ನಡೀತಾ ಇದ್ದಾರೆ ಫಲತಃ ಅವನಿಗೆ ತೃಪ್ತಿ ಇಲ್ಲ ಇವರಿಗೆ ಶಾಂತಿ ಇಲ್ಲ ಇಂಥ ವಿಡಂಬನೆಯನ್ನು ಕವಿ ಇದ್ದಾನೆ ಇದು ಸಾಮಾನ್ಯ ಸಂತೋಷ ಕೊಡುವಂತಹ ರತಿಸ್ಥಾಯಿಯ ಶೃಂಗಾರವೋ ಅಥವಾ ನಮ್ಮನ್ನು ಮತ್ತೆ ಮತ್ತೆ ಆತ್ಮಾವಲೋಕನಕ್ಕೆ ಎಳೆಯತಕ್ಕಂಥ ಶಾಂತರಸವೋ ಹೇಳಲೇಬೇಕು ಯೋಷಿತ ಮುಡುಪತೇರಿ ವಾರ್ಚಿಷಾಂ ಸ್ಪರ್ಶ ನಿರ್ವೃತಿ ಮಸಾ ಅವಾಪ್ನುವನ್ ಆರು ರೋಹ ಕುಮುಧಾಕ ರೋಪಮಾಂ ರಾತ್ರಿಜಾಗರ ಪರೋ ದಿವಾಶಯ ರಾತ್ರಿಯೆಲ್ಲ ಎದ್ದಿದ್ದು ಹಗಲೆಲ್ಲ ಮಲ್ ಮಲಗಿದ್ದು ಏನಾಯಿತು ಇವನ ಗತಿ ಅಂತಂದರೆ ಇವನು ಚಂದ್ರನ ಕಾಂತಿಗೆ ಅರಳಿ ಸೂರ್ಯಕಾಂತಿಗೆ ಮುಖ ಮುಚ್ಚಿಕೊಳ್ಳುವಂಥ ನೈದೆಲೆಯ ಸರೋವರದಂತೆ ಆಯಿತು ಅಂತ ಕುಮುದಾಕರೋಪಮಾಂ ರಾತ್ರಿ ರಾತ್ರಿಜಾಗರ ಪರಹ ದಿವಾಶಯ ಸ್ಥಿತಿಮ್ ಆರುರೋಹ ಅಂತ ಕುಮುದಾ ಅನ್ನುವ ಶಬ್ದವನ್ನು ಭಾಳ ಅರ್ಥಪೂರ್ಣವಾಗಿ ಬಳಸಿದ್ದಾನೆ ಕುಮುದಾ ಅಂದರೆ ಕನ್ನ ಇದಲೆ ಇನ್ನೊಂದು ಕೆಟ್ಟ ಸಂತೋಷದ ಆಕಾರ ಅನ್ನುವಂಥ ಧ್ವನಿಯೂ ಕೂಡ ಕಾಣಿಸಿಕೊಳ್ಳುತ್ತದೆ ಅಂದರೆ ರಾಜನಿಗೆ ರಾಜ್ಯಾಮ್ ಅಂತಂದ ಇವನು ಸೂರ್ಯವಂಶೀಯ ರಾಜ ಸೂರ್ಯನನ್ನೇ ಮುಖ ನೋಡದೆ ಇದ್ದರೆ ಎಂಥ ಅನರ್ಥವಾಗುತ್ತದೆ ಚಂದ್ರವಂಶೀ ಚಂದ್ರನ ಲಕ್ಷಣ ಏನು ಶುಕ್ಲ ಕೃಷ್ಣ ಪಕ್ಷದಲ್ಲಿ ಹಿಗ್ಗಿ ಕುಗ್ಗುವುದು ಸ್ವಂತದ ಬೆಳಕಿಲ್ಲದೆ ಇರೋದು ಕಳಂಕವನ್ನು ಹೊತ್ತಿರತಕ್ಕಂಥದ್ದು ಮತ್ತು ಪದೇ ಪದೇ ರಾಹುಗ್ರಸ್ತನಾಗುವುದು ಸೂರ್ಯಗ್ರಹಣಕ್ಕಿಂತ ಚಂದ್ರಗ್ರಹಣದ ಸಂಖ್ಯೆ ಹೆಚ್ಚು ನೋಡಿ ಹೀಗೆ ಎಷ್ಟು ಅರ್ಥಗಳು ಬರುವಂತೆ ಕವಿ ಮಾಡಿಬಿಡ್ತಾನೆ ಯೋಷಿತಾಂ ಉಡುಪತೇರಿವ ಅರ್ಚಿಷಾಂ ಸ್ಪರ್ಶ ನಿರ್ವೃತಿ ಅಸಾ ಅವಾಪ್ನುವನ್ ಆರುರೋಹ ಕುಮುದಾಕರೋಪಮಾಮ್ ಅಂದರೆ ಇವನು ಪ್ರಕೃತಿಗೆ ಸಹಜವಾದ ರೀತಿಯಲ್ಲಿ ಬಾಳಲಿಲ್ಲ ರಾತ್ರಿ ವಿಶ್ರಾಂತಿಗೆ ತುಂಬ ಯುಕ್ತವಾದ ಕಾಲ ಹಗಲು ಉದ್ಯೋಗಕ್ಕೆ ಒಳ್ಳೆಯ ಕಾಲ ಅವನು ಹಗಲಿಡೀ ಮಲಗಿರುವಂಥ ಸ್ಥಿತಿ ಆಯಿತು ಅಂತಂದರೆ ಇವನು ನಾಕ್ಟರ್ನಲ್ಲಾಗ್ಬಿಟ್ಟ ರಾತ್ರಿಂಚರತ್ವ ಬಂತು ರಾಕ್ಷಸನಾಗ್ಬಿಟ್ಟ ಅನ್ನುವಂಥ ಧ್ವನಿಯನ್ನು ಕವಿ ಕೊಡ್ತಾನೆ ವೇಣುನಾ ದಶನ ಪೀಡಿತಾಧರ ವೀಣಯ ನಖಪದ ಅಂಕಿತೋರವ ಶಿಲ್ಪಕಾರ್ಯ ಉಭಯೇನ ವೇಜಿತಾ ತಂ ವಿಜಿಂಹ ನಯನ ವ್ಯ ತಂ ವಿಜಿಂಹ ನಯನಾವ್ಯಲೋಭಯನ್ ಮತ್ತು ಇವನ ನಿರ್ದಯತೆಯೋ ಇವನ ಲಾಲಸೆಯೋ ಇವನ ವರ್ತನೆಯೋ ಅಥವಾ ಇವನನ್ನು ರಂಜಿಸೋದಕ್ಕಿರುವಂಥ ಹಿಂಗಳ ಅಸಹಾಯಕತೆಯೋ ಅನಿವಾರ್ಯತೆಯೋ ಯಾವುದೇ ಆಗಿರಲಿ ಈ ಪದ್ಯ ನೋಡಿ ಹೇಳುತ್ತದೆ ಗಾಯಗೊಂಡ ತೂಟಿಯಿಂದ ಕೊಳಲು ಓದುತ್ತ ಉಗುರಿಯಿಂದ ಚಿವುಟಲ್ಪಟ್ಟ ತೊಳೆ ತೊಡೆಯ ಮೇಲೆ ವೀಣೆ ಇಟ್ಟುಕೊಂಡು ಪ್ರತಿಯೊಬ್ಬ ಹೆಣ್ಣು ಮಗಳು ಕೂಡ ಇವನನ್ನು ರಂಜಿಸುವಂತೆ ಆಯಿತು ಅಂತ ಸಂಗೀತ ಕಚೇರಿಗೆ ಬಂದವರು ಕೂಡ ಅನುವೆ ಇಂಥವರೇ ಆಗಬೇಕು ಇವನಿಗೆ ಇವನಿಗೆ ಇವರು ಗಾಯಕರು ಇವರು ನರ್ತಕರು ಇವರ ವೇಷ್ಯರು ಅಂತ ವ್ಯತ್ಯಾಸವಿಲ್ಲ ಎಲ್ಲರೂ ಒಂದೇ ಅದೇ ಸಂದರ್ಭದಲ್ಲಿ ಅವರ ದೇಹಸ್ಥಿತಿ ಏನೇ ಇದ್ದರೂ ಅವರು ತಮ್ಮ ಕೆಲಸ ಮಾಡ್ತಾ ಇರಬೇಕು ತಾನು ಕೇಳ್ತಾನು ಬಿಡ್ತಾನು ಕೊಳೆದೋದಬೇಕು ನೋಡ್ತಾನೆ ಬಿಡ್ತಾನೋ ನೃತ್ಯ ಮಾಡಬೇಕು ಆಲಿಸ್ತಾನೋ ಬಿಡ್ತಾನು ವೀಣೆ ನುಡಿಸಬೇಕು ಹಾಗಾಗಿ ಅವರು ಆ ಭಾರವಾದ ವೀಣೆಯನ್ನು ತಮ್ಮ ನಖಕ್ಷತ ವಿದೀರ್ಣವಾದ ತೊಡೆಗಳ ಮೇಲೆ ಇಟ್ಟುಕೊಂಡು ಆ ಕೊಳಲನ್ನು ತುಟಿಗೆ ಅವಚಿಕೊಂಡು ದಂತಕ್ಷತ ವಿದೀರ್ಣವಾದ ತುಟಿಗೆ ಒತ್ತಿಕೊಂಡು ಪಾಪ ಯಾವ ಸುಸ್ವರವನ್ನು ನುಡಿಸಿಯಾರು ಅವ್ರಿಗೂ ಒಂದು ಕ್ಷಣ ನಾವು ನೆಮ್ಮದಿಯಾಗಿ ನಂಪಾಡಿಗೆ ಇರೋಣ ಇವನು ಬೇಡಪ್ಪ ಸಾಕು ಅಂತ ಅನಿಸಿರ್ಬೋದಲ್ವ ಇದು ಗಮನಕ್ಕೆ ಅವನಿಗೆ ಬರ್ತಾ ಇರಲಿಲ್ಲ ಅಂತ ಇಷ್ಟು ಚೆನ್ನಾಗಿ ಕವಿ ಈ ಸಮಸ್ಯೆಯನ್ನು ನಿರ್ವಾಹ ಮಾಡ್ತಾ ಇದ್ದಾನಲ್ಲ ತುಂಬ ದೊಡ್ಡ ಮಾತು ಅಂತ ನನಗನ್ಸುತ್ತದೆ ಕಾರಣ ಅವರಿಗೇ ಒಂದು ರೆಸ್ಟ್ ಇಲ್ಲ ಅವ್ರಿಗೆ ಒಂದು ಗ್ಯಾಪ್ ಇಲ್ಲ ಹಾಗೆ ಅಂತ ಇವನಿಗೆ ತೃಪ್ತಿಯೂ ಇಲ್ಲ ಅವರಿಗೆ ಶಾಂತಿಯೂ ಇಲ್ಲ ಇದನ್ನು ಮತ್ತೆ ಮತ್ತೆ ತರ್ತಾ ಇದ್ದಾನೆ ಈ ಹಿನ್ನೆಲೆಯಲ್ಲಿ ನಾವು ಜನಾನ ಆಗಲನ್ನು ಜ್ಞಾಪಿಸ್ಕೊಳ್ಬೇಕು ಆಗ ನಮಗೆ ಗೊತ್ತಾಗುತ್ತದೆ ಈ ಕಾಲದಲ್ಲಂತೂ ನಮಗೆಲ್ಲವೂ ಬಾಹುಳ್ಯ ಎಲ್ಲವೂ ಆಧಿಕ್ಯ ಎಲ್ಲವೂ ಹೆಚ್ಚಳ ಅಂತ ಆಗಿಬಿಟ್ಟಿದೆ ಯಾರಿಗೆ ಹೆಚ್ಚು ಬಾಯ್ ಫ್ರೆಂಡ್ಸ್ ಇದ್ದಾರೆ ಯಾರಿಗೆ ಹೆಚ್ಚು ಗರ್ಲ್ ಫ್ರೆಂಡ್ಸ್ ಇದ್ದಾರೆ ಹೆಚ್ಚು ಅಷ್ಟಿವೆ ಇಷ್ಟಿವೆ ಇವೆ ಮತ್ತೊಂದಿದೆ ಮಗದೊಂದಿವೆ ಅಂತ ಆದರೆ ವಸ್ತು ಮಾತ್ರದಲ್ಲಿ ಎಲ್ಲ ಇರತಕ್ಕಂಥದ್ದು ಅದನ್ನು ಅನುಭವಿಸುವ ತೀವ್ರತೆಯಲ್ಲಿ ಸಮಯದಲ್ಲಿ ಎನ್ನುವುದನ್ನು ಆದ್ಯಂತವಾದ ಶ್ರುತಿಯಾಗಿ ಹಿಡ್ಕೊಂಡು ಹೋಗಿದ್ದಾನೆ ವಚನಾಶ್ರಯಂ ಮಿತಃ ಸ್ತ್ರೀಷು ನೃತ್ಯ ಉಪಧಾಯ ದರ್ಶಯನ್ ಸಪ್ರಯೋಗ ನಿಪುಣ ಪ್ರಯೋಕ್ತೃ ಸಂಜಘರ್ಷ ಸಹ ಮಿತ್ರಸನ್ನಿಧೌ ಮಿತಃ ಮಿತ ಸ್ತ್ರೀಷು ನೃತ್ಯಪಾಯ ದರ್ಶಯನ್ ಸಹ ಪ್ರಯೋಗ ನಿಪುಣೈ ಪ್ರಯುಕ್ತಿ ಪ್ರಯುಕ್ತೃಭಿ ಮಿತ್ರ ಸನ್ನಿಧ ಸಂಜಘರ್ಷ ಬಹಳ ಒಳ್ಳೆಯ ಪದ್ಯ ಕಾಳಿದಾಸನ ನಾಟ್ಯಶಾಸ್ತ್ರ ಕೌಶಲವನ್ನು ಹೇಳ್ತಾ ಇದೆ ಅಂಗ ಅಂತಂದರೆ ಆಂಗಿಕಾಭಿನಯ ಅಂತ ಸತ್ವ ಅಂದರೆ ಸಾತ್ವಿಕಾಭಿನಯ ವಚನ ಅಂದರೆ ವಾಚಿಕ ಅಭಿನಯ ಈ ಆಂಗಿಕ ವಾಚಿಕ ಸಾತ್ವಿಕ ಈ ಮೂರು ವಿಧವಾದ ಅಭಿನಯಗಳಿಂದ ಕೂಡಿರುವಂತಹ ಮಿತ ಅನ್ಯೋನ್ಯವಾಗಿ ಕೂಡಿರುವಂತಹ ಅವರ ನೃತ್ಯವನ್ನು ಆಯೋಜನೆ ಮಾಡಿ ತನ್ನ ಮಿತ್ರ ಸನ್ನಿಧಿಯಲ್ಲಿ ಅದನ್ನು ತೋರಿಸ್ತಾ ಪ್ರಯೋಗ ನಿಪುಣರಾದ ಪ್ರಯೋಕ್ತರಗಳ ಜೊತೆಗೆ ನಾಟ್ಯ ಕೋವಿದರ ಜೊತೆಗೆ ಸಂಜಘರ್ಷ ಚರ್ಚೆಯ ತಿಕ್ಕಾಟಕ್ಕೆ ತೊಡಗುತ್ತಾ ಇದ್ದ ಅಂತ ಮತ್ತೆ ಕವಿ ಹೇಳ್ತಾನೆ ಅಗ್ನಿವರ್ಣ ಕಲಾರಸಿಕನಾಗಿದ್ದ ಕಲಾವೇತ್ತನಾಗಿದ್ದ ಅಂತ ಇವನೊಂದು ರೀತಿಯ ಮೋಹನ್ ಲಾಲ್ ಅಥವಾ ಮೋಹನ್ ಲಾಲ್ನಲ್ಲಿ ಒಂದು ರೀತಿಯ ಅಗ್ನಿವರ್ಣಾಂಶ ಇದೆ ಅಂತ ಅಂತನ್ಬೋದು ತಾನು ತನ್ನ ಕೈಗೆ ಸುತ್ತಿಕೊಂಡ ಮಲ್ಲಿಗೆಯ ಹಾರ ಚೆಲ್ಲಾಪಿಲ್ಲಿ ಆಗುವಂತೆ ಮದ್ದಳೆಯ ಮೇಲೆ ತನ್ನ ಸ್ವಂತ ಕೃತಿಯ ನುಡಿಸಾಣಿಕೆಯ ಮೂಲಕವಾಗಿ ನರ್ತಕಿಯರ ತಾಳ ತಪ್ಪಿಸ್ತಾ ಇದ್ದ ಅಂತ ಹಿಂದೆ ಹೇಳಿದ್ದ ನೆನ್ನೆ ನೋಡಿದ್ವಿ ಈಗ ಅವರು ನೃತ್ಯ ಮಾಡುವಾಗ ಆ ನೃತ್ಯದ ಆಂಗಿಕ ವಾಚಿಕ ಸಾತ್ವಿಕ ಅಭಿನಯಗಳ ಸ್ವಾರಸ್ಯವನ್ನು ಏನು ಅಂತ ಇದು ಹೀಗೆ ಇಲ್ಲಿ ಬಂದಂಥದ್ದು ಈಗ ಬಂದ ಭಾವ ಲಜ್ಜೆಯೋ ಅಥವಾ ಹರ್ಷವೋ ಈಗ ಬಂದಂಥ ರಸ ಯಾವುದು ಅದು ಅಂಗವಾಗಿತ್ತ ಅಂಗಿಯಾಗಿತ್ತ ಈಗ ಇವಳು ಮಾಡಿರ್ತಕ್ಕಂಥ ಚಾರಿ ಯಾವುದು ಈಗ ಇಲ್ಲಿ ಮಾಡಿದ್ದು ಸಮೋತ್ಸರಿತ ಮತ್ತಲ್ಲಿ ಚಾರಿಯೋ ಅಥವಾ ಮತ್ತಲ್ಲಿ ಕರ್ಣವೋ ಈ ರೀತಿಯಾದ ಪ್ರಶ್ನೆಗಳನ್ನು ಎಷ್ಟೋ ಎತ್ತುಕೊಂಡು ಚರ್ಚೆ ಮಾಡ್ತಾ ಇದ್ದ ಅಂತ ಕವಿ ಹೇಳ್ತಾ ಇದ್ದಾನೆ ಆದರೆ ನೋಡಿ ಇಲ್ಲಿ ಒಂದೇ ಒಂದು ಅಭಿನಯವನ್ನು ಬಿಟ್ಟ ಚತುರ್ವಿಧ ಅಭಿನಯ ಆಂಗಿಕ ವಾಚಿಕ ಸಾತ್ವಿಕ ಆಹಾರ್ಯ ಅಂತ ಆಹಾರ್ಯವೇ ಇಲ್ಲ ಆಹಾರ್ಯ ಅಂದರೆ ಬಟ್ಟೆ ಸೀರೆ ಒಡವೆ ವಸ್ತ್ರ ಇವುಗಳೆಲ್ಲ ಅಂದರೆ ಇವನು ಯಾವ ಮಟ್ಟದಲ್ಲಿ ಅವರ ಕೈನಲ್ಲಿ ನೃತ್ಯ ಮಾಡಿಸ್ತಾ ಇದ್ದ ಅಂತಲೂ ಗೊತ್ತಾಗುತ್ತದೆ ಕಾಳಿದಾಸನ ಮಾಲವಿಕ ಮಿತ್ರದಲ್ಲಿ ಒಂದು ಕಡೆಗೆ ಬರ್ತದೆ ಪಂಡಿತ ಕೌಶಿಕಿ ಹೇಳ್ತಾಳೆ ನಾನು ನೃತ್ಯ ನಿರ್ಣಯಾಧಿಕಾರದಿಂದ ಹೇಳ್ತಾ ಇದ್ದೀನಿ ನರ್ತಕಿಯರನ್ನು ವಿರಲ ನೇಪಥ್ಯಯ್ ವಿರಲ ನೇಪಥ್ಯಯೋಹೋ ಅಂತ ಹೇಳ್ಬಿಟ್ಟು ಅಂದರೆ ಪಟ್ಟೆ ತುಂಬ ಕಡಿಮೆ ಹಾಕಿ ಕರ್ಕೊಂಡು ಬನ್ನಿ ರಂಗಸ್ಥಳಕ್ಕೆ ಅಂತ ಅವಳು ಹೇಳ್ತಾಳೆ ಯಾಕೆಂದರೆ ಅವಳಿಗೆ ಉದ್ದೇಶ ಇದ್ದದ್ದು ರಾಜ ಮಾಲವಿಕೆಯನ್ನು ಚೆನ್ನಾಗಿ ನೋಡಬೇಕು ಅಂತ ಅವಳನ್ನು ಪೂರ್ತಿ ಮುಸ್ಗಾಕಿಸ್ಕೊಂಡು ಕರ್ಕೊಂಡು ಬಂದುಬಿಟ್ರೆ ಗತಿ ಏನು ಧಾರಣಿಯ ಮಾತನ್ನು ಕೇಳಿಕೊಂಡು ಮಹಾರಾಣಿಯ ಮಾತು ಕೇಳ್ಕೊಂಡು ಅದಕ್ಕೋಸ್ಕರವಾಗಿ ಮಿನಿಮಮ್ ಡ್ರೆಸ್ಸಲ್ಲಿ ಕರ್ಕೊಂಡು ಬರಬೇಕು ಅಂತ ಅದೇ ರೀತಿ ಇಲ್ಲೂ ಇತ್ತ ಅಂತನ್ನುವಂಥ ಸೂಚನೆಯನ್ನು ಕವಿ ಕೊಡ್ತಾ ಇದ್ದಾನೆ ಮತ್ತೆ ಇನ್ನು ಒಂದು ಸ್ವಾರಸ್ಯ ಇದೆ ನಾಟ್ಯಶಾಸ್ತ್ರದಲ್ಲಿ ಸಾಮಾನ್ಯಾಭಿನಯ ಅಂತನ್ನುವಲ್ಲಿ ಸಾಮಾನ್ಯಾಭಿನಯವ ನಾಮ ಜ್ಞೇಯ ವಾಗಂಗ ಸ ಸತ್ವಜಃ ಅನ್ನುವ ಮಾತು ಬರುತ್ತೆ ಮಾತು ಅಂದರೆ ಗೀತ ವಾದಿತ್ರ ಸಾಹಿತ್ಯ ಆಮೇಲೆ ಆಂಗಿಕ ಹಾಗೂ ಸಾತ್ವಿಕಾದಿಗಳಿಂದ ಬರುವಂಥದ್ದು ಅಂತ ಹೀಗೆ ಯಾವ ದೃಷ್ಟಿಯಿಂದ ನೋಡಿದ್ರೂ ಕೂಡ ಕವಿ ಸಣ್ಣ ಮಾತುಗಳಲ್ಲಿ ದೊಡ್ಡ ಅರ್ಥವನ್ನು ಹೇಳುವ ಪ್ರಯತ್ನ ಪಡ್ತಾಯಿದ್ದಾನೆ ಅಂಸಲಂಬಿಕುಟಜ ಅರ್ಜುನ ಸ್ರಜಸ್ತಸ್ಯ ನೀ ಪರಜ ಸಂಗರ ಪ್ರಾವೃಷಿ ಪ್ರಮದ ಬರ್ಹಿಣೇಶ್ವಭೂತ್ ಕೃತ್ರಿಮಾದ್ರಿ ಶು ವಿಹಾರ ವಿಭ್ರಮ ಇನ್ನಿಂದ ಮುಂದೆ ಆರು ಋತುಗಳನ್ನು ಹೇಗೆ ಅನುಭವಿಸ್ದ ಅಂತ ಕವಿ ಹೇಳ್ತಾನೆ ಅಂದರೆ ಈ ಥರದ್ದನ್ನು ಸಂದರ್ಭಗಳನ್ನು ಹೇಳಿದ ಮೇಲೆ ಒಂದು ದೇಶದಲ್ಲಿ ಏನೆಲ್ಲ ಇದ್ದ ಅಂತಃಪುರ ಅನ್ನುವಂಥ ಒಂದು ಪ್ರದೇಶದಲ್ಲಿ ಅಂತ ಹೇಳಿದ ಮೇಲೆ ಇನ್ನು ಆರು ಋತುಗಳು ಅನ್ನುವ ಕಾಲದಲ್ಲಿ ಏನು ಇದ್ದ ಅಂತ ಹೇಳ್ತಾ ಇದ್ದಾನೆ ಈ ಥರ ಎಷ್ಟೋ ಋತುಗಳು ಕಳೆದ ಅನ್ನೋದನ್ನು ನಮಗೆ ಸೂಚನೆ ಕೊಡ್ತಾನೆ ಭರ್ತೃಹರಿಗೆ ಮಾತು ಜ್ಞಾಪಕ ಬರುತ್ತೆ ಭೋಗ ನ ಭುಕ್ತ ವಯಮೇವ ಭುಕ್ತಾ ಕಾಲೋನ ಯಾತಃ ವಯಮೇವ ಯಾತ ತೃಷ್ಟಾನ ಜೀರ್ಣ ವಯಮೇವ ಜೀರ್ಣಾಹ ಅನ್ನುವಂಥ ಮಾತಿದೆಯಲ್ಲ ಅಲ್ಲಿ ಕಾಲೋ ನ ಯಾತಃ ವಯಮೇವ ಯಾತಃ ಕಾಲ ಹೋಗಲಿಲ್ಲ ನಾವು ಹೋದದ್ದು ವಿ ಆರ್ ವಾಷ್ಡ್ ಔಟ್ ಇನ್ ದಿ ಫ್ಲಡ್ ಆಫ್ ಕಾಲ ಅಂತ ಮಳೆಗಾಲದಿಂದ ಶುರು ಮಾಡ್ತಾನೆ ಇವನ ಬುದ್ಧಿವಂತಿಕೆಯೇ ಬುದ್ಧಿವಂತಿಕೆ ಕಾಳಿದಾಸ ಅದು ಹೇಗೋ ಮಧ್ಯದಿಂದ ಶುರು ಮಾಡ್ತಾನೆ ಪದ್ಮಾಸುಬ್ರಹ್ಮಣ್ಯಂ ಸಾಹಿತ್ಯದ ಯಾವ ಸಾಲಿನಿಂದ ನೃತ್ಯ ಆರಂಭ ಮಾಡ್ತಾರೆ ಅಂತ ಆಗೋದಿಲ್ಲ ಅವ್ರು ಹಾಗೆ ಯಾವುದೋ ಒಂದು ಪದ್ಯ ಇದ್ದರೆ ಅವ್ರು ಮೂರನೇ ಸಾಲಿಂದ ನಾಲ್ಕನೇ ಸಾಲಿಂದ ತೊಗೊಂಡು ನಾನೇ ಒಮ್ಮೆ ಕವಶ ಇಲೂಷನ ಬಗೆಗೆ ಒಂದು ಪದ್ಯ ಬರೆದಿದ್ದೆ ಅದರೊಳಗೆ ಮಧ್ಯದಲ್ಲಿ ಎಲ್ಲಿಯೋ ಒಂದು ಕಡೆ ನಿರ್ಜನೇ ನೀರವೇ ಅಂತ ಬಂದರೆ ನಾನು ಹಿಂಗೆ ವಾಂಗಿಕ ವಾಂಗಿಕಬೋರೆ ಇದು ಎತ್ತುಗಡೆ ಆಯ್ಕು ಅಂತಂದರು ಇನ್ನಾತಕ್ಕೆ ಅಕ್ಕ ಅಂತಂದರೆ ಫ್ಲ್ಯಾಶ್ ಬ್ಯಾಕ್ ಆ ಮಿಚ್ಚದೆಲ್ಲ ಕೊಂಡು ಬರುವೆ ಪಾರ್ ಅಂತ ಹೇಳ್ಬಿಟ್ಟು ಅವರ ಜೈ ಜಯಶಂಕರದಲ್ಲಿ ಈಚೆಗೆ ಮತ್ತೆ ನೋಡಿದ್ದು ಬೆಂಗಳೂರು ಹಬ್ಬದಲ್ಲಿ ಮಾರ್ಗಾವರ್ತಿತ ಪಾದುಕ ಪಶುಪತೆ ರಂಗಸ ಕೂರ್ಚಾತೆ ಗಂಡೂಶಾಂ ನಿಷೇಚನ ದಿವ್ಯಾಭಿಷೇಕಾಯತೆ ಕಿಂಚಿತ್ ಭಕ್ಷಿತ ಮಾಂಸಶೇಷಕಬಲಂ ನವ್ಯೋಪಹಾರಾಯತೆ ಭಕ್ತಿ ಕಿಂ ನ ಕೋತ್ಯಹೋ ವನಚರೋ ಅಂತ ಪ್ರಸಿದ್ಧವಾದ ಶಿವಾನಂದರಿಯ ಶ್ಲೋಕ ಬೇಡ್ರಕಣ್ಣಪ್ಪನದ ಶ್ಲೋಕ ಅದನ್ನೌರು ಭಕ್ತಿ 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 ಕಂ ನ ಕೋತ್ಯ ಭಕ್ತಿ ಕಿಂ ನ ಕರೋತ್ಯಹೋ ವನಚರೋ ಭಕ್ತಾವತಂ ಸಾಯತೆ ಅವ ಭಕ್ತಿ ಭಕ್ತಿ ಕಿಂ ನ ಕರೋತಿ ಅಂತ ಉದಯ ರವಿಚಂದ್ರಿಕಾ ಶುದ್ಧ ಧನ್ಯಾಸಿನಲ್ಲಿ ಭಕ್ತಿ ಏನು ಮಾಡೋದಿಲ್ಲ ಅಂತ ಹೇಳ್ತಾ ಕಿಂ ನ ಕರೋತಿ ಕಿಂ ನ ಕರೋತ್ಯಹೋ ಏನೇನು ಮಾಡೋದಿಲ್ಲ ಮಾರ್ಗಾವರ್ತಿ ತಪಾದುಕ ಅಂತ ಮಾರ್ಗಾವರ್ತಿ ತಪಾದುಕ ಅಂತ ಆಗಬೇಡ್ರೆ ಕಣ್ಣಪ್ಪಂದು ಅಂದರೆ ಭಕ್ತಿ ಏನೆಲ್ಲ ಮಾಡುತ್ತೆ ಅನ್ನೋದನ್ನು ಆಚಾರ್ಯರು ಕನ್ಕ್ಲೂಸಿವ್ ಲೈನ್ ಆಗಿ ಹೇಳಿದ ಇವರು ಅದನ್ನು ಪಲ್ಲವಿ ತಗೊಳ್ತಾರೆ ಮತ್ತು ಭಕ್ತಿ ಭಕ್ತಿ ಕಿಮ್ ನ ಕರೋತಿ ಅವನು ಬಾಯಿಂದ ನೀರನ್ನು ಉಗಳಿದಾಗಲೂ ಭಕ್ತಿ ಕಿಂ ನ ಕರೋತಿ ಭಕ್ತಿ ಏನು ಮಾಡೋದಿಲ್ಲ ಏನೆಲ್ಲ ಮಾಡುತ್ತೆ ಕಣ್ಣಿಗೆ ಬಾಣ ಹಾಕಿ ತಿವ್ಕೊಳ್ಳೋವಾಗಲೂ ಭಕ್ತಿ ಕಿಂ ನ ಕರೋತಿ ಅಂದರೆ ಎಂಜಲು ಉಗಿಯುವಾಗಲೂ ಭಕ್ತಿನೇ ಇದ್ದದ್ದು ಕಣ್ಣು ಕೀಳುವಾಗಲೂ ಭಕ್ತಿನೇ ಇದ್ದದ್ದು ಅನ್ನೋದನ್ನು ರಿಜಿಸ್ಟರ್ ಮಾಡಿಸುವ ಪ್ರಯತ್ನವನ್ನು ಆ ರೀತಿಯಾಗಿ ಮಾಡ್ತಾರೆ ಇವನು ಕಾಳಿದಾಸ ಹಾಗೆ ಋತುಗಳನ್ನು ಬಳಸ್ಕೊಳ್ತಾನೆ ಸಾಮಾನ್ಯವಾಗಿ ಎಲ್ಲರೂ ಋತು ಅಂದ ತಕ್ಷಣ ವಸಂತ ಗ್ರೀಷ್ಮ ವರ್ಷ ಅಂತ ಶುರು ಮಾಡಿಬಿಡ್ತಾರೆ ಮಗ್ಗಿ ಪುಸ್ತಕದ ಪಾಠ ಕಾಳಿದಾಸ ತನ್ನ ಪ್ರಥಮ ಕೃತಿಯಲ್ಲಿಯೇ ನಾಳೆಯಿಂದ ಅದನ್ನು ತೆಗೆದುಕೊಳ್ತೀನಿ ಋತು ಸಂಹಾರ ಅಲ್ಲಿ ಮೊದಲು ಶುರು ಮಾಡೋದು ಗ್ರೀಷ್ಮದಿಂದ ಯಾಕೆ ಎಲ್ಲವೂ ಮುಗಿದ ಮೇಲೆ ಬೆಲ್ಲವಿರಬೇಕು ಅಂತ ಗಾದೆ ಕಟ್ಟ ಕಡೆಗೆ ವಸಂತ ಬರಲಿ ಅಂತ ಇಲ್ಲಿ ಎಲ್ಲವೂ ಮುಗಿದ ಮೇಲೆ ಉಳಿಯತಕ್ಕಂಥದ್ದು ಒಂದೇ ಹೊಲ್ಲ ಅದು ಗ್ರೀಷ್ಮ ಉಳಿಯುತ್ತೆ ಅದಕ್ಕೆ ತೆಗೆದುಕೊಳ್ತಾನೆ ಗ್ರೀಷ್ಮ ಅಂದರೆ ಪೂರ್ಣವಾಗಿ ಎಲ್ಲವನ್ನು ಹಿಂಡಿ ಹಿಪ್ಪೆ ಮಾಡಿಬಿಡ್ತಕ್ಕಂಥದ್ದು ಆ ರೀತಿಯಾದ ಕಾಲ ಇವನು ಕ್ಷಯ ಬಂದು ಸಾಯುವಂತೆ ಆಗುತ್ತದೆ ಪಾಪ ಅಗ್ನಿವರ್ಣ ಆ ಒಂದು ಹೊತ್ತಿಗೆ ಸರಿಯಾಗಿ ನದಿಗಳಿಗೂ ಕ್ಷಯ ಮರಗಳಿಗೂ ಕ್ಷಯ ಗಿಡಗಳಿಗೂ ಕ್ಷಯ ಮನುಷ್ಯರಿಗೂ ಕ್ಷಯ ಆಗುವಂಥ ಗ್ರೀಷ್ಮದ ಶೋಷಣೆಯನ್ನು ಅಲ್ಲಿಗೆ ತಂದು ಮುಟ್ಟಿಸ್ಬಿಡ್ತಾನೆ ಇದು ಮತ್ತು ಕಾವ್ಯದಲ್ಲಿ ಋತುವರ್ಣನೇ ಬೇಕು ಅಂತಾರೆ ಮಾಘ ಭಾರವಿ ಮೊದಲಾದವರೆಲ್ಲ ಶೃಂಗಾರದ ಅಂಗವಾಗಿ ಋತುವರ್ಣನೆ ತರಬೇಕು ಅಂತ ಎಲ್ಲರೂ ಕಾಳಿದಾಸನ ನೋಡಿಕೊಂಡೇನೆ ಪಾಪ ಪೆದ್ದಾಗಿ ಜಾರಿ ಬಿದ್ದವನು ಇವನಿಲ್ಲಿ ಶೃಂಗಾರದ ಅಂಗವಾಗಿ ಅಲ್ಲ ಶಾಂತದ ಅಂಗವಾಗಿ ತಂದಿದ್ದಾನೆ ಋತುವರ್ಣನೆಯನ್ನು ಕೃಷ್ಣ ಬಂದ ರೈವತಕಾದ್ರಿಗೆ ಅಂತ ಆರು ಋತುಗಳು ಉತ್ಸಾಹದಿಂದ ನಾವು ಮುಂದು ನಾವು ಮುಂದು ಅಂತ ಬಂದುಬಿಟ್ಟು ಅಂತ ಒಂದೇ ಒಂದು ಪದ್ಯವೂ ಚೆನ್ನಾಗಿಲ್ಲ ಶಿಶುಪಾಲವಧದಲ್ಲಿ ಒಂದ್ರೊಳಗೂ ರಸ ಇಲ್ಲ ವರ್ಣಿಸಿದ್ದಾನೆ ಬರೀ ಯಮಕಾಲಂಕಾರಗಳು ಯಮಯಮವಾಗಿವೆ ಆ ಪದ್ಯಗಳು ಇನ್ನು ಭಾರವಿಯ ಕಿರಾತಾರ್ಜುನೀಯದ ಋತುವರ್ಣನೆ ಮೊದಲಿಗೆ ಬರ್ತಕ್ಕಂಥ ನಾಲ್ಕನೆಯ ಸರ್ಗದ ಮನೋಹರವಾದ ಶರದ್ ಋತುವರ್ಣನೆ ಬಿಟ್ಟರೆ ಈ ಅಪ್ಸರೆಯರೆಲ್ಲ ಬಂದಾಗ ಬರುವ ವರ್ಣನೆಯಂತೂ ಒಂದು ಸ್ವಲ್ಪವೂ ಚೆನ್ನಾಗಿಲ್ಲ ತುಂಬ ಬಿಕನಾಸಿ ಅನ್ನೋ ಒಂದು ಶಬ್ದ ಸರಿಯಾಗುತ್ತದೆ ಆ ಮಟ್ಟಕ್ಕೆ ಬಂದುಬಿಡುತ್ತದೆ ಆದರೆ ಕಾಳಿದಾಸ ಜೀವನ ಪದ್ಧತಿಯ ಜೊತೆಗೆ ಅದೆಷ್ಟು ಚೆನ್ನಾಗಿ ಬೆಸ್ದು ಬಿಡ್ತಾನೆ ಒಂದು ಕಡೆಗೆ ಅಗ್ನಿವರ್ಣನ ಪತನವನ್ನು ಹೇಳ್ತಾ ಇದ್ದಾನೆ ಮತ್ತೊಂದು ಕಡೆಗೆ ಋತು ಸ್ವಭಾವವನ್ನು ಹೇಳ್ತಾ ಇದ್ದಾನೆ ಇನ್ನೊಂದು ಕಡೆಗೆ ಆ ಕಾಲದ ಜನಜೀವನದ ಶ್ರೀಮಂತಿಕೆಯನ್ನು ಹೇಳ್ತಾನೆ ಎಲ್ಲ ಒಂದು ಎರಡು ಪದ್ಯಗಳಲ್ಲಿ ಮುಗಿಸ್ತಾ ಇದ್ದಾನೆ ಇದು ಅವನ ಮಹಾಶಕ್ತಿ ಅವನು ಸಲಂ ಬೇಕುಟ ಜ ಅರ್ಜುನ ಸ್ರಜಸ್ತಸ್ಯನಿ ಪರಜ ಸಂಗರಾಗಿಣ ಪ್ರಾವೃಷಿ ಪ್ರಮದ ಬರ್ಹಿಣೇಶ್ವೂತ್ ಕೃತ್ರಿಮಾದ್ರಶು ವಿಹಾರ ವಿಭ್ರಮ ಹೆಗಲಿಂದ ಇಳಿದು ಬೀಳ್ತಾ ಇರತಕ್ಕಂತಹ ಕುಟಜ ಅರ್ಜುನ ವೃಕ್ಷಗಳ ಹೂಗಳ ಮಾಲಿಕೆ ಕುಟಜ ಅಂತಂದರೆ ಕಾಡುಮಲ್ಲಿಗೆ ಕಾಡುಮಲ್ಲಿಗೆ ಮತ್ತು ಮತ್ತೆಯ ಮರದ ಹೂಗಳನ್ನು ಅವನು ಕೊರಳಿಗೆ ಹಾಕ್ಕೊಳ್ತಾನೆ ಇವು ಮಳೆಗಾಲದ ಹೂಗಳು ನೀಪ ರಜಸಾಂಗರಾಗಿಣ ಕದಂಬ ಪುಷ್ಪದ ಪರಾಗವನ್ನೇ ಮೈಗೆ ಅನುಲೇಪನದಂತೆ ಮಾಡಿಕೊಂಡಿದ್ದಾನೆ ದೊಡ್ಡ ದೊಡ್ಡ ಮುಗಿಲುಗಳನ್ನು ಕಂಡು ಕುಣಿದಾಡುವ ನವಿಲುಗಳ ಹೆಮ್ಮೆ ಮತ್ತು ಹೊಗರು ತುಂಬಿರುವ ಆ ಕಾಲದಲ್ಲಿ ಕೃತಕಾದ್ರಿಶು ಅಂದರೆ ಯಾವುದನ್ನು ಕ್ರೀಡಾ ಶೈಲಗಳು ಅಂತ ಕರೀತಾರೆ ಅರಮನೆ ಹಿಂದೆಯೇ ಸಮತಟ್ಟಾದ ನೆಲ ಅರೆ ಒಂದಷ್ಟು ಎಲ್ಲಿಂದಲೋ ಬಂಡೆ ಮಣ್ಣು ಎಲ್ಲ ತುಂದು ಹೇರಿ ಒಂದು ಕೃತಕ ಪರ್ವತವನ್ನು ನಿರ್ಮಾಣ ಮಾಡಿಕೊಳ್ತಕ್ಕಂಥದ್ದು ಆರ್ಟಿಫಿಷಿಯಲ್ ಲೇಕ್ ಆರ್ಟಿಫಿಷಿಯಲ್ ಬೌಂಟೇನ್ ಆರ್ಟಿಫಿಷಿಯಲ್ ರಿವರ್ ಈಗ ಆರ್ಟಿಫಿಷಿಯಲ್ ಫಾರೆಸ್ಟೇ ಇರುವಾಗ ಆರ್ಟಿಫಿಷಿಯಲ್ ಮನುಷ್ಯರೇ ಇರುವಾಗ ಇದೆಲ್ಲ ಏನು ಕಷ್ಟ ಹಾಗೆ ಮಾಡಿಕೊಂಡಿದ್ದಾನೆ ಆ ಒಂದು ಲೋಕದಲ್ಲಿ ಸಂತೋಷವಾಗಿದ್ದ ಹಾಗೆ ಕಾಲ ಕಳೆದ ಅಂತ ಅಂದರೆ ಮಳೆಗಾಲದ ಯುಕ್ತವಾದ ಹೂಗಳು ಆ ಒಂದು ಹೂಗಳ ಅಲಂಕಾರ ಅಂಗರಾಗ ಇತ್ಯಾದಿ ಎಲ್ಲ ಉದ್ದೀಪನ ವಿಭಾವಗಳನ್ನು ಇಟ್ಟುಕೊಂಡು ವಿಹಾರ ಮಾಡ್ದ ವಿಗ್ರಹ ಚಷಯನೇ ಪರಾಂಗುಖಿರ್ ನಾನೊನೇ ತುಂಬಬಲ ಸತತ್ವರೆ ಆಚಕಾಂಕ್ಷ ಘನ ಶಬ್ದ ವಿಕ್ಲವ ಸ್ಥಾವಿವೃತ್ಯ ವಿಷತಿರ್ಭುಜಾಂತರಂ ಹಾಸಿಗೆಯಲ್ಲಿ ಮುನಿದೆದ್ದು ಸಿಡಿದೆದ್ದು ಮೊಗದೊರಗಿದ ಮುಗುದೆಯರನ್ನು ಅವನು ಅನುನಯಿಸದೆ ಗುಡುಗದರೆ ಅವರೇ ಈ ಕಡೆಗೆ ಬೆಚ್ಚಿ ಬಿದ್ದು ತಿರುಗ್ಕೊಳ್ತಾರೆ ನಾನು ಯಾಕೆ ಅವ್ರನ್ನ ಓಲೈಸಲಿ ಅಂತ ಇರ್ತಾ ಇದ್ದಂತೆ ಹೀಗೆ ಒಂದು ಶೃಂಗಾರದ ಸ್ಪರ್ಶ ಆ ಒಂದು ರೊಮ್ಯಾಂಟಿಸಮ್ನ ಟಚ್ ಕೂಡ ಇದೆ ಜೊತೆಗೆ ಅವ್ರನ್ನ ಅನುನಯಿಸೋಲ್ಲ ಅನ್ನುವಂಥ ಒಂದು ಸೆಡೆದುಕೊಳ್ಳುವ ಭಾವವೂ ಇದೆ ಮತ್ತು ಅವರು ಸೆಡೆತುಕೊಳ್ತಾ ಇದ್ದಾರೆ ಅನ್ನುವ ಸಂದರ್ಭದ ಪ್ರತಿಕೂಲತೆಯೂ ಇದೆ ಇವನ್ನೂ ಅಷ್ಟನ್ನು ಆ ಒಂದು ಋತುವಿನ ಹಿನ್ನೆಲೆಯಲ್ಲಿ ತಂದು ಕೊಟ್ಟು ಕವಿ ಇನ್ನು ಶರತ್ಕಾಲ ಬರುತ್ತದೆ ಕಾರ್ತಿಕೀಶು ಸವಿ ತಾನ ಕಾರ್ತಿಕೀಶು ಸವಿತಾನ ಹರ್ಮ್ಯ ಭಾಕ್ ಯಾಮಿನೀಶು ಲಲಿತ ಅಂಗನಾ ಅನ್ವಭುಂಕ್ತ ಸುರತ ಶ್ರಮಾಪಹಂ ಮೇಘಮುಕ್ತ ಚಂದ್ರಿಕಾಂ ಇನ್ನು ಕಾರ್ತಿಕದ ಮಾಸ ಬಂದಾಗ ಶರತ್ಕಾಲದ ರಾತ್ರಿಗಳಲ್ಲಿ ಸವಿತಾನ ಹರ್ಮ್ಯ ಭಾಕ್ ಒಳ್ಳೆ ಚಪ್ರದ ಕೆಳಗಡೆಗೆ ದೊಡ್ಡ ಬಿಸಿಲು ಮಚ್ಚಿಗೆ ಮಹಡಿ ಆಮೇಲೆ ಒಂದು ಒಳ್ಳೆಯ ಚಪ್ರ ಅದು ಎಂಥದ್ದು ಒಳ್ಳೆ ಮತ್ತು ಮತ್ತೆ ಬಿದ್ದಂತೆ ಕಾಣುವಂತಹ ಸುಂದರವಾದ ಬಿಳಿಯ ರೇಷ್ಮೆಯ ಬಟ್ಟೆಯ ಚಪ್ಪರ ವಿತಾನ ಅನ್ನೋದಕ್ಕೆ ರೇಷ್ಮೆ ಬಟ್ಟೆಯಿಂದ ವಿಶೇಷವಾಗಿ ಬಿಳಿಯ ರೇಷ್ಮೆ ಬಟ್ಟೆಯಿಂದ ಮಾಡಿದಂತಹ ಒಂದು ಕ್ಯಾನೋಪಿ ಎನ್ನುವ ಅರ್ಥ ಕೂಡ ಉಂಟು ಆ ಕಾಲದಲ್ಲಿ ಹಾಗೆ ಬಳಸ್ತಾ ಇದ್ದರು ಆ ರೀತಿಯಲ್ಲಿ ಲಲಿತಾಂಗನ ಸಕ ಸುಂದರಿಯರ ಜೊತೆಗೇನೆ ಸದಾ ಇರ್ತಾ ಇದ್ದದ್ದು ಅವನು ತನ್ನ ಸುರತ ಶ್ರಮವನ್ನು ಬೆಳದಿಂಗಳಲ್ಲಿ ಕಳ್ಕೊಳ್ತಾ ಹಾಗೆ ಮೈ ಮರೆತು ಮಲಗಿರ್ತಾ ಇದ್ದ ಅಂತ ಇಲ್ಲಿ ಮತ್ತೊಂದು ವಿಡಂಬನೆ ಉಂಟು ಬೆಳದಿಂಗಳೇ ಇರುವಾಗ ಮತ್ತೊಂದು ಚಪ್ಪರದ ಅಡ್ಡ ಯಾಕೆ ಬೆಳದಿಂಗಳಿರುವಾಗ ಮತ್ತೊಂದು ಬೆಳದಿಂಗಳಂತೆ ಕಾಣುವಂಥ ಬಟ್ಟೆಯನ್ನು ಅಡ್ಡ ಬಿಟ್ಟುಕೊಳ್ಳೋದು ಯಾತಕ್ಕೆ ಅಂದರೆ ನೋಡಿ ನಮಗೆ ಎಷ್ಟು ಸಹಜ ಸುಂದರವಾದ ಸಾಧನ ಸಾಮಗ್ರಿ ಇದ್ದಾಗಲೂ ನಾವು ಆರ್ಟಿಫಿಷಿಯಲ್ ಆಗಿರೋದು ಇರಲಿ ಅಂತ ಬಯಸ್ತೀವಿ ಬೆಳದಿಂಗಳಿರಲಿ ಅಂತ ಹೇಳ್ಕೊಂಡೇ ಹತ್ತು ಕ್ಯಾಂಡ್ಲಿ ಇಟ್ಕೊಳ್ತೀವಿ ಇದು ಯಾವ ರೀತಿ ಸೊಗಸಾಗುತ್ತದೆ ಮತ್ತು ವನಭೋಜನ ಅಂತಂದುಕೊಳ್ಳುವಾಗಲೇ ಬಾಳೆ ಎಲೆ ಥರ ಇರತಕ್ಕಂಥ ಪಿಂಗಾಣಿ ತಟ್ಟೆನಲ್ಲಿ ಊಟ ಮಾಡ್ತೀವಿ ಬಾಳೆ ಎಲೆಯಲ್ಲಿ ಊಟ ಮಾಡೋದಿಲ್ಲ ಇಷ್ಟೆಷ್ಟು ನಮ್ಮ ವೈರುದ್ಧಿಗಳು ಇನ್ಕಾಂಗ್ರಿಯೆನ್ಸೀಸ್ ಕಾಣಿಸ್ತಾ ಇರ್ತವೆ ಆ ರೀತಿ ಆಧುನಿಕತೆ ತಾಂತ್ರಿಕ ಪರಿಣತಿ ಈ ಸಹಜ ಸುಂದರವಾದ ಸಂದರ್ಭಗಳನ್ನು ಹಾಳು ಮಾಡಿಬಿಡ್ತಾ ಇರ್ತವೆ ಅಂತ ಅನಿಸುವಂಥದ್ದು ಗೊತ್ತಾಗುತ್ತದೆ ಸೈಕತಂಚ ಸರಯುಂ ವಿವೃಣ್ವತಿಂ ಶ್ರೋಣಿ ಬಿಂಬಮಿವ ಹಂಸ ಮೇಖಲಂ ಸ್ವಪ್ರಿಯಾ ವಿಲಸಿತಾನುಕಾರಣಿಂ ಸೌಧಜಾಲವಿವರೈರ್ವ್ಯಲೋಕಯತ್ ಇನ್ನು ಆ ಶರತ್ಕಾಲದಲ್ಲಿ ಸರೆಯೂ ನದಿಯೂ ಸೇರಿದಂತೆ ಎಲ್ಲ ನದಿಗಳ ನೀರು ತಿಳಿಯಾಗ್ತಾಯಿವೆ ಉಕ್ಕೇರಿ ದಡಗಳನ್ನು ಮೀರಿ ಹರಿದಂಥದ್ದು ಇಳಿಮುಗದಲ್ಲಿ ಬರ್ತಾ ಇದೆ ಹಾಗೆ ಬರ್ತಾ ಇದ್ದಾಗ ಆ ಮರಳಲ ದಿಬ್ಬಗಳು ತೋರಿಕೊಳ್ತಾಯಿವೆ ಆ ದಿಬ್ಬಗಳಿಗೆ ಅಂಚಿನವರೆಗೂ ಹಂಸ ಸಾರಸ ಚಕ್ರವಾಕ ಕಾರಂಡವಾದಿ ಪಕ್ಷಿಗಳು ಇವೆ ಆ ನದಿ ದೇವತೆಯ ಒಡ್ಡ್ಯಾಣವೇ ಎಂಬಂತೆ ಹಂಸ ಸಾರಸಾದಿ ಪಕ್ಷಿಗಳು ಕಾಣ್ತಾ ಇವೆ ಆ ಒಡ್ಡ್ಯಾಣ ಜಾರಿ ಬಿದ್ದಾಗ ತೋರುವಂತಹ ಸೊಂಟದ ಭಾಗ ಎಂಬಂತೆ ಮಳದ ದಿಣ್ಣೆಗಳು ಉಬ್ಬಿ ಎದ್ದು ಕಾಣ್ತಾ ಇವೆ ಅದನ್ನು ಅವನು ತನ್ನ ಅರಮನೆಯ ಕಿಟಕಿಗಳ ಮೂಲಕ ಹೆಂಗಳೆಯರ ನಡುವೆ ನಿಂತು ನೋಡಿ ನಿಮ್ಮಂಗೆ ಅವುಗಳು ಇವೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದ ಅಂತ ಕಾಳಿದಾಸನಿಗೆ ವಾಲ್ಮೀಕಿಯ ಪ್ರಭಾವ ಆಗಿದೆ ಅನಿಸುತ್ತೆ ದರ್ಶಯಂತಿ ಶರನ್ನದ್ಯ ಪುಲಿನಾನಿ ಶನೈಶ್ ನವಸಂಗಮ ಸಂವ್ರೀಡಾ ಜಘನಾನೀವ ಯೋಷಿತಾಂ ಇದು ಆದಿಕವಿಯ ಮಾತು ಇದರ ಅರ್ಥಸ್ವಾರಸ್ಯ ತುಂಬ ಸುಕುಮಾರ ಮನೋಹರವಾದದ್ದು ನವವಧುವಿನ ಲಜ್ಜೆಯಿಂದ ಅವರು ಮೆಲ್ಲ ಮೆಲ್ಲನೆ ತಮ್ಮ ಕಿಬ್ಬೊಟ್ಟೆಯನ್ನು ತೋರಿಸುವುದಕ್ಕೆ ಎಷ್ಟು ಸಂಕೋಚ ಪಡ್ತಾರೋ ಹಾಗೆ ನದಿಗಳ ಪ್ರವಾಹ ಮೆಲ್ಲ ಮೆಲ್ಲನೆ ಕಡಿಮೆಯಾಗಿ ಮಳಲ ದಿಣ್ಣೆಗಳು ಕಾಣಿಸ್ತಾ ಕಾಣಿಸ್ತಾ ಬಂತು ಅಂತ ದರ್ಶಯಂತಿ ಶರನ್ನದ್ಯ ಪುಲಿನಾನಿ ಶನೈಶ್ ನವಸಂಗಮ ಸಂವ್ರೀಡಾ ಜಘನಾನೀವ ಯೋಷಿತ ಚಂಚಂಡ ಕರಸ್ಪೃಶ ಹರ್ಷೋನ್ಮಿಲಿತ ತಾರಕ ಅಹೋ ರಾಘವತಿ ಸಂಧ್ಯಾ ಜಹಾತಿ ಸ್ವಯಂ ಅಂಬರಂ ಈ ಪದ್ಯಕ್ಕಿಂತ ಮುಂಚೆ ಚಂಚಂದ್ರ ಅನ್ನುವ ಪದ್ಯ ಬರುತ್ತದೆ ಈ ಎರಡು ಪದ್ಯಗಳಿಗೆ ಸಾಕು ವಾಲ್ಮೀಕಿ ರಾಮಾಯಣ ಅತ್ಯದ್ಭುತ ಕಾವ್ಯ ಅಂತ ಅನಿಸಿಕೊಳ್ಳುತ್ತದೆ ಇದನ್ನು ಗುಂಡಪ್ಪನವರು ತಮ್ಮ ರಾಮಾಯಣದ ಮುನ್ನುಡಿಗಳಲ್ಲಿ ಉಲ್ಲೇಖಿಸ್ತಾರೆ ಇಂಥ ಪದ್ಯ ಬರೆಯುವಂಥ ವಾಲ್ಮೀಕಿ ಮಹರ್ಷಿಗಳು ಗೊಡ್ಡರಲ್ಲ ಎಲ್ಲೋ ಕಾಡಲ್ಲಿ ಮೂಗಿಡ್ಕೊಂಡು ತಪಸ್ಸು ಮಾಡಿ ಹುತ್ತಾನ ಮೈ ಮೇಲೆ ಬೆಳೆಸ್ಕೊಂಡವರು ಮಾತ್ರ ಅಲ್ಲ ಅಂತ ಹೇಳಿಬಿಟ್ಟು ಇದನ್ನು ನೋಡಿ ಕವಿ ಎಷ್ಟು ಚೆನ್ನಾಗಿ ಆದಿಕವಿಯಿಂದ ಬಳಸಿಕೊಂಡಿದ್ದಾನೆ ಅನ್ನುವಂಥದ್ದನ್ನು ನಾವು ನೋಡ್ತೀವಿ ರಗರು ಧೂಪ ಗಂಧಿಭಿ ವ್ಯಕ್ತ ಹೇಮರಶನೈಸ್ತಮೇಕತಃ ಜಗರುರಗ್ರಥನ ಮೋಕ್ಷ ಲೋಲುಪಂ ಹೈಮನೈರ್ ನಿವಸ ನೈಸು ಮಧ್ಯಮ ಇನ್ನು ಹೇಮಂತ ಋತು ಬಂತು ಚಳಿಯ ಆರಂಭದ ಕಾಲ ಅಗುರು ಧೂಪ ಹಾಕಿಕೊಂಡು ಅರಮನೆಯೊಳಗೆಲ್ಲ ಬೆಚ್ಚಗಿರಬೇಕು ಅಂತ ಪರಿಮಳ ಪರಿಶೀಲಿತವಾದಂಥ ಅಗುರು ಧೂಪ ಮತ್ತು ಅವರು ಬಂಗಾರದ ಒಡ್ಯಾಣವನ್ನು ತೊಟ್ಟಿಕೊಂಡು ಇರತಕ್ಕಂಥ ಸುಂದರಿಯರು ಆಮೇಲೆ ಅವರು ತಮ್ಮ ಬಟ್ಟೆಗಳನ್ನು ದಪ್ಪ ದಪ್ಪ ಬಟ್ಟೆಗಳನ್ನು ತೊಟ್ಟಿದ್ದಾರೆ ಯಾಕೆಂದರೆ ಚಳಿಗಾಲದಲ್ಲಿ ಬಟ್ಟೆಗಳು ವಿಶೇಷವಾಗಿರುವಂಥವು ಹೈಮನೈಹಿ ನಿವಸನೈಹಿ ಇಲ್ಲಿ ಎರಡೂ ರೀತಿ ಅರ್ಥ ಮಾಡ್ಬೋದು ಚಳಿಗಾಲದ ಅರಮನೆಗಳು ಅಂತ ಚಳಿಗಾಲದ ಬಟ್ಟೆಗಳು ಅಂತ ಎರಡೂ ಅರ್ಥ ಉಂಟು ಮರ್ಮರೈಹಿ ಅನ್ನುವಲ್ಲಿ ಆ ಬಟ್ಟೆಗಳು ಅಷ್ಟು ಶಬ್ದ ಮಾಡ್ತಾಯಿದ್ವು ಸರಬರ ಶಬ್ದ ಮಾಡ್ತಾಯಿದ್ವು ಹೆವಿ ಗಾರ್ಮೆಂಟ್ಸ್ ಇದ್ದಂಥವು ಅವನ್ನು ಸೆಳೆಯೋದಕ್ಕೆ ನೋಡ್ತಾ ಇರ್ತಕ್ಕಂಥದ್ದನ್ನು ಅವನ ಕೈಯನ್ನು ಇವರು ತಡೀತಾ ಇದ್ರು ಅಂತ ಹೇಳಿಬಿಟ್ಟಿದ್ವಿ ಅಗರು ಧೂಪ ಗಂಧಿಭಿ ವ್ಯಕ್ತ ಹೇಮ ರಶನೈಹಿ ನಿವಸನೈ ಸುಮಧ್ಯಮಾಹಾ ಏಕತಃ ಆಗ್ರಥನ ಮೋಕ್ಷ ಲೋಲಪಂ ತಮ್ಮ ಅಂತ ಅಂದರೆ ಚಳಿಗಾಲದಲ್ಲಾದರೂ ಬೆಚ್ಚಗೆ ಬಟ್ಟೆ ಉಟ್ಕೊಳ್ಳೋ ಥರ ಮಾಡಪ್ಪ ನಮ್ಮನ್ನು ಅಂತ ಬೇಡ್ಕೋತಾ ಇದ್ರು ಅಂತ ಇದಕ್ಕಿಂತ ಮಾರ್ಮಿಕವಾಗಿ ಚಳಿಗಾಲವನ್ನು ಕವಿ ಹೇಗೆ ವರ್ಣಿಸೋಕೆ ಸಾಧ್ಯ ಆಂಗಿಕ ವಾಚಿಕ ಸಾತ್ವಿಕ ಮೂರೇ ಅಭಿನಯ ಸಾಕು ಆಹಾರ್ಯ ಬೇಡ ಅಂತ ಇದ್ದ ಇನ್ನು ಅದನ್ನು ಯಾಕೆ ವಿಸ್ತರಿಸಬೇಕು ಮತ್ತೆ ಆ ಹಿನ್ನೆಲೆಯಲ್ಲಿ ನೋಡಿದಾಗ ನಮಗೆ ಗೊತ್ತಾಗುತ್ತದೆ ಅರ್ಪಿತ ಸ್ಥಿಮಿತ ದೀಪ ದೃಷ್ಟಯೋ ಗರ್ಭ ವೇಷ್ಮಸು ನಿವಾತ ಕುಕ್ಷಿಶು ತಸ್ಯ ಸರ್ವ ಸುರತ ಕ್ಷಮ ಸಾಕ್ಷಿ ತಾಂ ರಾತ್ರಯೋ ಯಯುಹು ಇನ್ನು ಶಿಶಿರ ಮತ್ತೂ ಗಾಢವಾದ ಚಳಿಗಾಲ ಆಗಂತೂ ಬಾಗಿಲು ವಾಡ ಕಿಟಕಿ ಎಲ್ಲ ಮುಚ್ಚಿಬಿಟ್ಟು ಗಾಳಿಯೂ ಆಡದಂತೆ ಅರಮನೆಯ ಕೋಣೆಗಳು ಗರ್ಭ ಒಳಗಡೆಗಿರ್ತಕ್ಕಂಥ ಇನ್ನರ್ ಮೋಸ್ಟ್ ಕಂಪಾರ್ಟ್ಮೆಂಟ್ಸ್ ಇನ್ನರ್ ಮೋಸ್ಟ್ ಕ್ವಾಡ್ರ್ಯಾಂಗಲ್ ಅಂತ ಅಲ್ಲಿ ನಿವಾತ ಕುಕ್ಷಿಶು ಗಾಳಿಗೆ ಅವಕಾಶ ಇಲ್ಲದೆ ಇರತಕ್ಕಂಥ ಅದರೊಳಗೆ ಅವನ ಭೋಗವನ್ನು ಹೊಯ್ದಾಡದ ದೀಪಗಳು ಸಾಕ್ಷಿಗಳಾಗಿ ನೋಡ್ತಾ ಇದ್ವು ಅಂತ ಗಾಹಾ ಸಿಹಿನಲ್ಲಿ ಅನ್ಯೋನ್ಯವಾದ ಪ್ರೀತಿ ಇರುವ ದಂಪತಿಗಳ ಆ ರಾತ್ರಿಯ ಕಥಾನಕವನ್ನು ನೋಡ್ತಾ ನೋಡ್ತಾ ದೀಪ ಎಣ್ಣೆ ಬತ್ತೋಗಿದ್ದು ಗೊತ್ತಾಗದೆ ಹಾಗೇ ಕಣ್ಣು ಮಿಟಿಸ್ಕೊಂಡು ನೋಡ್ತಾನೆ ಇತ್ತು ಅಂತ ಬರೀತಾನೆ ಅತ್ಯದ್ಭುತವಾದ ಪದ್ಯ ಗಾಹ ಸತ್ತಸಿ ಇದು ಎಣ್ಣೆ ಬತ್ತೋದ್ರೂ ದೀಪದ ಕುತೂಹಲ ಬತ್ತಲಲ್ಲಿ ಬರೆದ ಅದು ಕಣ್ಣು ಮೆಟಕಿಸ್ಕೊಂಡು ನೋಡ್ತಾನೆ ಇತ್ತು ಇವರನ್ನಂತ ಪೀಪಿಂಗ್ ಟಾಮ್ ಇಲ್ಲಿ ಆ ದೀಪಗಳು ಯಥಾದೀಪೋ ನಿವಾಸಸ್ಥೋ ನಿಂಗತೆ ಅಂತ ಗೀತೆಯಲ್ಲಿ ಹೇಳ್ತಾನಲ್ಲ ಆ ನಿವಾತಸ್ಥ ದೀಪ ಜ್ಞಾನಿಗೆ ಲಕ್ಷಣ ಕೊಟ್ಟರೆ ಈ ದೀಪಗಳು ಯಾರ ಸಾಕ್ಷಿಯೋ ಯಾವ ಆತ್ಮಸಾಕ್ಷಿಯೋ ಆ ಶಿಷ್ಯರ ದೀಪಗಳು ಅಗ್ನಿವರ್ಣನ ಅರಮನೆಯ ಒಳಗಡೆಯಲ್ಲಿ ಇವನ ರಾತ್ರಿಯ ಕೆಲಸವನ್ನೆಲ್ಲವನ್ನು ಅಲ್ಲಾಡದೆ ಹೊಯ್ದಾಡದೆ ನೋಡ್ತಾ ಇದ್ವಂತೆ ಈ ಮಾತು ಮಹಾಧ್ವನಿಪೂರ್ಣವಾದದ್ದು ಶಾಂತರಸ ಪ್ಲಾವಿತವಾದಂಥ ಮಹಾಕವಿ ಮಾತ್ರ ಬಡಿಯೋದಕ್ಕೆ ಸಾಧ್ಯ ದಕ್ಷಿಣೆ ನ ಪವನೆ ನ ಸಂಭೃತಂ ಪ್ರೇಕ್ಷಚೂತ ಕುಸುಮಂ ಸಪಲ್ಲವಂ ಅನ್ವನೈರವಧೂತ ವಿಗ್ರಹಾ ತಂ ದುರುತ್ ತಂ ದುರುತ್ಸಹ ವಿಯೋಗ ಮಂಗನಾ ಇನ್ನ ವಸಂತ ಬಂತು ದಕ್ಷಿಣದಿಂದ ಮಲಯಾನಿಲ್ಲ ಟೆಂಕಣಗಾಳಿ ಬೀಸ್ತಾ ಇದೆ ಚೂತ ಕುಸುಮಂ ಸಪಲ್ಲವಂ ಮಾವಿನ ಚಿಗುರು ಮಾವಿನ ಹೂವು ಇವೆಲ್ಲವೂ ಸೇರಿ ಬರ್ತಾ ಇದೆ ಅಲ್ಲಿ ಇನ್ನು ಹೆಂಗಳೆಯರು ಇವನ ಜೊತೆಗೆ ಜಗಳ ಆಡಿದ್ರೆ ಪ್ರಯೋಜನವಿಲ್ಲ ವಸಂತ ವಿಲಾಸಕ್ಕಾದರೂ ಒಟ್ಟಿಗೆ ಎಲ್ಲರೂ ಸೇರಬೇಕು ಅಂತ ರಾಜಿ ಮಾಡ್ಕೊಳ್ತಾ ಬಂದರೂ ವಿಯೋಗವನ್ನು ತಾಳಲಾರದೆ ಅಂತ ನಿಮಗೆ ಚಳಿಗಾಲಕ್ಕಾದರೂ ಮೈಮೇಲೆ ಬಟ್ಟೆ ಉಳಿಸು ಅಂತ ಹೇಳಿದ್ದನ್ನೇ ಮುನಿಸು ಮಾಡ್ಕೊಂಡು ಬೇರೆ ಕಡೆಗೆ ಹೋಗ್ಬಿಟ್ರೆ ಇವ್ರ ಗತಿಯೇನು ಮತ್ತು ಇವರು ವಾಪಸ್ ತಮ್ಮ ಮನೆಗಳಿಗೆ ಹೋಗುವಂತಿಲ್ಲ ಮತ್ತೊಬ್ಬರನ್ನ ಎಂಟರ್ಟೈನ್ ಮಾಡುವಂತೆ ಇಲ್ಲ ಇದು ಬಹಳ ಕಷ್ಟ ಅಲ್ವ ಅವರಿಗಾದ ಒಂದು ನೆಮ್ಮದಿಯ ಬದುಕು ಇಲ್ಲ ಹಾಗಾಗಿ ಇವನನ್ನೇ ನಚ್ಚಬೇಕಾಗುತ್ತದೆ ಹಾಗೆ ನಚ್ಚುವಾಗ ತಮ್ಮ ಕೋಪ ತಾಪಗಳು ಮನಸ್ತಾಪಗಳನ್ನೆಲ್ಲವನ್ನೂ ಹತ್ತಿಕ್ಕಿಕೊಂಡು ಇವನತ್ರ ಕೈ ಮುಗಿದು ಬೇಡ್ಕೊಳ್ತಕ್ಕಂಥದ್ದು ನೀನೇ ಗತಿ ನಮಗೆ ದಯವಿಟ್ಟು ಕೋಪವನ್ನು ಬಿಡು ಅಂತ ಈ ಬೇಡಿಕೆ ಇದೆಯಲ್ಲ ಅದು ಕಷ್ಟ ತಾಸ್ವಮಂಕಮಧಿರೋಪ್ಯದೋ ಲಯ ಪ್ರೇಂಖಯನ್ ಪರಿಜನಾಪವಿದ್ದಯಾ ಮುಕ್ತರಜ್ಜು ನಿಬಿಡಂ ಭಯ ಕಂಠಬಂಧನ ಮವಾಪ ಬಾಹುಬಿ ಇವನು ಆಗ ಕ್ಷಮೆ ಕೇಳಿದ ತರುಣಿಯರನ್ನು ಮಡಲಲ್ಲಿ ಕೂಡಿಸಿಕೊಂಡು ಉಯ್ಯಾಲೆಯ ಮೇಲೆ ತಾನು ಕೂತು ಜೋರು ಜೋರಾಗಿ ತೂಗಿಕೊಳ್ತಾ ಇದ್ದಂತೆ ಎಲ್ಲಿವರೆಗೆ ಅಂದರೆ ಹಗ್ಗ ಕಿತ್ತೋಗುವಷ್ಟು ಜೋರಾಗಿ ಮುಕ್ತರಜ್ಜು ಅಲ್ಲಿವರೆಗೆ ನಿಬಿಡಂ ಆಗಿ ಯಾಕೆ ಅಂತಂದರೆ ಅವರಿಂದ ಗಟ್ಟಿಯಾಗಿ ಅಪ್ಪಿಕೊಳ್ಳಲಿಂತ ಪ್ರಯತ್ನ ಪ್ರಶಂಸನೀಯವಾದದ್ದೇ ನಿಜ ಆ ಪ್ರಶಂಸನೀಯವಾದ ಪ್ರಯತ್ನದ ಹಿಂದೆ ಇದೆಯಲ್ಲ ಆ ಉತ್ಥಾನತೆ ಅದನ್ನು ಕವಿ ಹೇಳ್ತಾ ಇದ್ದಾನೆ ಅವನು ಕೋಪ ತಾಪ ಮಾಡ್ಕೊಳ್ತಾನೆ ಮುನಿಸ್ಕೊಳ್ತಾನೆ ಮುನಿಸ್ತಾನೆ ಕ್ಷಮೆ ಕೇಳ್ತಾನೆ ಕೇಳಿಸ್ಕೊಳ್ತಾನೆ ಎಲ್ಲ ಮಾಡ್ತಾನೆ ಅದೆಲ್ಲವೂ ನಡೀತಾ ಇದೆ ಎಲ್ಲವೂ ಮನಸ್ಸಿದ್ದಲ್ಲಿ ಚೆನ್ನ ಆದರೆ ಯಾರಿಗೂ ಕೂಡ ನೆಚ್ಚಿಕೆ ಇಲ್ಲ ನಾಯಿ ತಲೆ ಮೇಲಿನ ಬುತ್ತಿ ಬೆಂದ ಮನೆಯಲ್ಲಿ ಹಿರಿದದ್ದೇ ಲಾಭ ಅನ್ನುವಂಥದ್ದು ರಮ್ಯಾಶ್ಚಂದ್ರಮರೀಚಯಸ್ತೃಣವತಿ ರಮ್ಯಾ ವನಾಂತಸ್ಥಳೀ ರಮ್ಯ ಸಾಧು ಸಮಾಗಮ ಶಮಸುಖಂ ಕಾವ್ಯೇಶು ರಮ್ಯಾ ಕಥಾ ಕೋಪೋಪಾಹಿತ ಬಾಷ್ಪಬಿಂದು ತರಲಂ ರಮ್ಯಂ ಪ್ರಿಯಾಯುಖಂ ಸರ್ವ ಮುಪಗತೆ ಚಿತ್ತೇನ ಕಿಂಚಿತ್ ಪುನಃ ಅನ್ನುವಂತೆ ಇವನ ಚಂಚಲವಾದ ಕೆಸರಿನ ಕಂಬದಂಥ ಬುದ್ಧಿಯನ್ನು ಕಂಡಾಗ ಅವರಿಗೇ ಕಸಿವಿಸಿ ಆಗ್ಬಿಡ್ತಾ ಇತ್ತು ಮತ್ತು ಈ ಸಮೂಹದಲ್ಲಿ ಪತ್ನಿಯರಿದ್ರು ಉಪಪತ್ನಿಯರಿದ್ರು ಬೆಲೆಮೆಣ್ಣೆಗಳಿದ್ರು ಅಬಲೆಯಾದ ಹೆಣ್ಣುಗಳಿದ್ರು ಎಲ್ಲರೂ ಇದ್ದರು ಒಬ್ಬೊಬ್ಬರದ್ದು ಒಂದೊಂದು ಚಿತ್ತವೃತ್ತಿ ತಂಪಯೋಧರ ನಿಶಕ್ತ ಚಂದನೇ ಮೌಕ್ತಿಕ ಗ್ರಥಿತ ಚಾರು ಭೂಷಣೈ ಗ್ರೀಷ್ಮ ವೇಷ ವಿಧಿ ಬಿ ಶೇ ವಿರೇ ಶ್ರೋಣಿ ಲಂಬಿಮಣಿ ಮೇಖಲೆ ಪ್ರಿಯ ಇನ್ನು ಗ್ರೀಷ್ಮ ಋತು ಬಂತು ಆಗ ಎದೆಯ ಮೇಲೆ ಚಂದನ ಹಚ್ಚಿಕೊಂಡು ತಂಪಾಗಿರೋದಕ್ಕೆ ಚಂದನ ಇನ್ನೂ ಮತ್ತು ತಂಪಾಗಿರಲಿಂತ ತಣ್ಣಗಿರುವ ಮುತ್ತಿನ ಹಾರಗಳು ದಪ್ಪ ದಪ್ಪ ಮುತ್ತಿನ ಹಾರಗಳನ್ನು ಹಾಕಿಕೊಂಡು ಅವರು ತಮ್ಮ ಒಡ್ಯಾಣಗಳನ್ನು ಸಡಿಲು ಮಾಡಿಕೊಂಡು ಗ್ರೀಷ್ಮಾಲಂಕೃತಿಯರಾಗಿ ನಿಂತುಕೊಂಡಂತೆ ಇವನನ್ನು ಸೇವನೆ ಮಾಡೋದಕ್ಕೆ ಯತ್ಸಲಗ್ನ ಸಹಕಾರ ಮಾಸವಂ ರಕ್ತಪಾಠ ಸಮಾಗಮಂ ಪಪೌ ತಸ್ಯ ಮಧು ನಿರ್ಗಮಾತ್ ಕೃಷಾತ್ ತೇನ ತಸ್ಯ ಮಧು ನಿರ್ಗಮಾತ್ ಕೃಷಶ್ಚಿತ್ತಯೋ ಚಿತ್ತಯೋ ನಿರಭವತ್ ಪುನರ್ನವಃ ವಸಂತ ಮುಗಿದ ಮೇಲೆ ಸುಖಭೋಗ ಕಷ್ಟ ಗ್ರೀಷ್ಮದಲ್ಲಿ ದೇಹಧಾರಣೆಗೆ ಶ್ರಮ ಆಗುವಾಗ ಇನ್ನೇ ಕಾಮಾದಿಗಳು ಹೇಗೆ ಆದರೆ ಅದನ್ನು ಇವನು ತುಂಬಿಕೊಳ್ತಾ ಇದ್ದಂತೆ ಹೇಗೆ ಅಂತಂದರೆ ಮಾವಿನ ಕಾಯಿಗಳನ್ನು ಹಣ್ಣುಗಳನ್ನು ಹಿಂಡಿಸಿ ರಸ ಮಾಡಿಸಿ ಆ ರಸವನ್ನು ಹುಳಿ ಬರೆಸಿ ಅದನ್ನು ಹೆಂಡ ಮಾಡಿಕೊಂಡು ಅದನ್ನು ಕುಡಿದು ಮತ್ತು ಅದಕ್ಕೆ ವಸಂತದ ಪಾಟಲ ಅಂದರೆ ಪಗಡೆ ಹೂವು ಅದರ ಪರಿಮಳವನ್ನು ಸೇರಿಸಿಬಿಟ್ಟು ಅವೆಲ್ಲ ಕುಡಿದ್ರೆ ಇನ್ನಷ್ಟು ಉತ್ಸಾಹ ಬರುತ್ತದೆ ಮೈಥುನಾಸಕ್ತಿ ಕೆರಳುತ್ತದೆ ಅಂತ ಯಾವ ವೈದ್ಯರು ಹೇಳಿದ ಆಫ್ರೋಡೈಸಿ ಯಾಕೋ ಇದು ಗೊತ್ತಿಲ್ಲ ಒಟ್ಟಿನಲ್ಲಿ ಅವುಗಳ ಚಿಕಿತ್ಸೆ ಮಾಡಿಕೊಂಡು ಮಧು ನಿರ್ಗಮಾತ್ ಕೃಶಃ ಚಿತ್ತಯೋನಿ ಪುನಃ ನವಃ ಅಭವತ್ ಅಂತ ಮಧು ಹೋದ ಮೇಲೆ ವಸಂತ ಹೋದ ಮೇಲೂ ಕೂಡ ಗ್ರೀಷ್ಮದಲ್ಲಿ ಲವಲವಿಕೆ ಇರೋದಕ್ಕೆ ಈ ರೀತಿಯಾದ ಪ್ರಯತ್ನ ಮಾಡ್ಕೊಳ್ತಾ ಅಂತ ಈ ಒಂದು ಸೂಚನೆಯಿಂದನೇ ಕವಿ ಹೇಳ್ತಾ ಇದ್ದಾನೆ ದೇಹದಲ್ಲಿ ಶಕ್ತಿ ಕಡಿಮೆ ಆದ ಮೇಲೆ ವಾಜೀಕರಣಾದಿ ಔಷಧ ರಾಸಾಯನಿಕಗಳ ಕಡೆಗೂ ಇವನು ಹೋಗ್ತಾ ಇದ್ದಾನೆ ಅಂತ ಕವಿ ಸೂಚನೆ ಕೊಡ್ತಾ ಇದ್ದಾನೆ ಎಷ್ಟು ದಿವಸ ಉಳಿದೀತು ಎಷ್ಟು ದಿವಸ ಬಿಳಿ ಕೂದಲಿಗೆ ಎಷ್ಟು ದಿವಸ ಬಣ್ಣ ಹಾಕಿಯೇವು ಸುಕ್ಕು ಚರ್ಮಕ್ಕೆ ಎಷ್ಟು ದಿವಸ ಬಣ್ಣ ಹಚ್ಚಿಯೆವು ಕಷ್ಟ ಇದಾದ ತಕ್ಷಣವೇ ಕವಿ ಇವುಗಳಿಗೆ ಉಪಸಂಹಾರ ಮಾಡ್ತಾನೆ ಏವಂ ಇಂದ್ರಿಯ ಸುಖಾನಿ ನಿರ್ವಿಶನ್ ಅನ್ಯಕಾರ್ಯ ವಿಮುಖ ಸ ಪಾರ್ಥಿವ ಪಾಯಿಂಟ್ ಇದೆ ಏವಂ ಇಂದ್ರಿಯ ಸುಖಾನಿ ನಿರ್ವಿಷನ್ ಈ ರೀತಿ ಐಂದ್ರಿಯ ಭೋಗಗಳನ್ನು ಅನುಭವಿಸ್ತಾ ಅನ್ಯ ಕಾರ್ಯ ವಿಮುಖ ಮಿಕ್ಕೆಲ್ಲ ಕೆಲಸಗಳನ್ನು ಪಕ್ಕಕ್ಕೆ ಇಟ್ಟುಬಿಟ್ಟಿದ್ದ ರಾಜ ಮಾಡಬಾರದ ಕೆಲಸ ಇದು ಇವನು ಯಾವನೋ ಟಾಮ್ ಡಿಕ್ ಅಂಡ್ ಹ್ಯಾರಿ ಆಗಿದ್ದರೆ ಕವಿಗೆ ಸಂಕಟ ಇರ್ತಿರಲಿಲ್ಲ ಸ್ಥಾನದಲ್ಲಿದ್ದವರು ಹೀಗೆ ಮಾಡಿದಾಗ ಬರುವಂಥದ್ದು ಇಲ್ಲ ಮತ್ತೊಬ್ಬನಿಗೆ ಕೊಟ್ಟುಬಿಡು ಪದವಿ ಅಂತ ಅವನು ವಿರಮಣ ಮಾಡಬಹುದಾಗಿತ್ತಲ್ಲ ಮಾಡಲಿಲ್ಲ ಅದು ಬಂದದ್ದು ಎಡ್ವರ್ಡ್ದೇ ಇತ್ತು ಮಾಡ್ದೆ ನಿನ್ನ ಪತ್ನಿ ಆಗೋಳು ಇಂಗ್ಲೆಂಡಿನ ರಾಣಿ ಕೂಡ ಆಗಬೇಕು ಹಾಗಾಗಿ ನೀನು ವಿವಾಹ ವಿಚ್ಛೇದನ ಆಗಿರ್ತಕ್ಕಂಥ ಮಹಿಳೆಯನ್ನು ನೀನು ಕೈ ಹಿಡಿಯಬಾರದು ಅಂತಂದಳು ಹಾಗಿದ್ರೆ ನಾನು ರಾಜನಾಗಿ ನನಗೆ ಆಯ್ಕೆ ಇಲ್ಲವಾ ಅಂತಂದ ಪ್ರಜೆಗಳಿಗಾಗಿ ನಮಗೆ ಆಯ್ಕೆ ಇಲ್ಲವೋ ರಾಣಿಯನ್ನು ಹೇಗಿರಬೇಕು ಅಂತ ನೋಡೋದಕ್ಕೆ ಅಂತ ಪ್ರಜೆಗಳು ಮಂತ್ರಿಗಳು ಕೇಳಿದ್ರು ಆಗ ನಾನು ರಾಜ್ಯವನ್ನೇ ಬಿಡ್ತೀನಿ ಅಂತ ಅವನು ಅವಳನ್ನು ಆಯ್ಕೆ ಮಾಡಿಕೊಂಡ ಎಡ್ವರ್ಡ್ ಆಮೇಲೆ ಜಾರ್ಜ್ ಫಿಫ್ತ್ ಅವನ ತಮ್ಮ ಬಂದದ್ದು ಆಕೆ ಎಲಿಜಬೆತ್ ಆತ ಎಲಿಜಬೆತ್ಲ ತಂದೆ ಇದು ನಮಗೆ ಗೊತ್ತಿರುವುದು ಇಂಗ್ಲೆಂಡಿನ ಇತಿಹಾಸ ಆತ್ಮ ನಿವೇದಿತಾನ್ ಋತೂನ್ ಅತ್ಯವಾಹಯದ ನಂಗವಾಹಿತ ಹೀಗೆ ಅನ್ಯ ಕಾರ್ಯ ವಿಮುಖನಾಗಿ ಇಂದ್ರಿಯೈಕ ಲೋಲುಪನಾಗಿ ಇರುವ ಪಾರ್ಥಿವ ಪಾರ್ಥಿವ ಅಂದರೆ ರಾಜ ಅಂತ ಒಂದರ್ಥ ಪೃಥಿವ್ಯಾಹ ಅಯಮಿತಿ ಪಾರ್ಥಿವ ಮಣ್ಣಿನವನು ಮಣ್ಣಿಗೆ ಸೇರುವವನು ಅಂತಲೂ ಅರ್ಥ ಇದೆ ಅವನು ಆತ್ಮಲಕ್ಷಣ ನಿವೇದಿತಾನ್ ಋತು ತಮ್ಮ ತಮ್ಮ ಲಕ್ಷಣಗಳಿಂದ ನಿವೇದಿತವಾದ ಋತುಗಳನ್ನು ಅತ್ಯವಾಹಯತ ದಾಟಿಸಿದ ಕಳೆದ ಅಂತ ಒಂದರ್ಥ ಇನ್ನೊಂದು ಆತ್ಮಲಕ್ಷಣ ನಿವೇದಿತಾನ್ ಆತ್ಮ ಪರಬ್ರಹ್ಮವಸ್ತು ಮಹಾಪುರುಷ ಪರಮಪುರುಷ ಅವನು ವಸಂತೋ ಸ್ಯಾಸೀದಾಜ್ಯಂ ಗ್ರೀಷ್ಮರದ್ ಧವಿ ಆ ರೀತಿಯಾದದ್ದು ಅಂದರೆ ಆ ಪರಪುರುಷ ಪರಮಪುರುಷ ಯಾವನಿದ್ದಾನೆ ಆ ಮಹಾಯಜ್ಞ ವಿಶ್ವಯಜ್ಞ ಜಗಜ್ಜೀವೇಶ್ವರ ಯಾಗದಲ್ಲಿ ಆಜ್ಯ ವಸಂತ ಇದ್ಮ ಗ್ರೀಷ್ಮ ಶರತ್ತು ಹವಿ ಹೀಗೆ ಇರುವಂಥದ್ದು ಈ ಲಕ್ಷಣ ಇರುವ ಋತುಗಳನ್ನು ಹೀಗೆ ಅಂದುಕೊಂಡು ಬಿಟ್ಟನಲ್ಲ ಅಂದರೆ ಈ ಕಾಲದಲ್ಲಿ ತಾನೊಂದು ಸ್ವಲ್ಪವಾದರೂ ತನ್ನ ಸುಖಕ್ಕಲ್ಲದೆ ಲೋಕಸುಖಕ್ಕೆ ತೆತ್ತುಕೊಳ್ಳಬೇಕು ಅನ್ನೋದನ್ನು ಮರೆತನಲ್ಲ ಅತ್ಯವಾಹಯತ್ ಇವುಗಳನ್ನು ದಾಟದ ಇದನ್ನು ದಾಟಿಸ್ತಾ ಇರೋದು ಯಾರು ಅನಂಗವಾಹಿತ ಮನ್ಮಥ ಇವನನ್ನು ದಾಟಿಸ್ತಾ ಇದ್ದಾನೆ ಇವನು ಋತುಗಳನ್ನು ದಾಟಿಸ್ದ ಅಂತ ಮನ್ಮಥ ಇವನನ್ನು ಕಳೆದ ಇವನ ಋತುಗಳನ್ನು ಕಳೆದ ಮನ್ಮಥ ಇವನನ್ನು ಅನುಭವಿಸ್ದ ಇವನ ಋತುಗಳನ್ನು ಅನುಭವಿಸ್ದ ಕಾಳೋ ನಾತೋ ವಯಮೇ ಭೋಗಾನ ಭೋಗುಕ್ತ ವಯಮೇ ಭುಕ್ತ ತಂ ಪ್ರಮತ್ತ ಪ್ರಭಾವತಃ ಶೇಕುರಕ್ರಮಿತಮನ್ಯ ಪಾರ್ಥಿವಾ ಆಮಯಸ್ತುರತಿಗಸ ಸಂಭವೋ ದಕ್ಷ ಶಾಪ ಇವ ಚಂದ್ರಮಕ್ಷಿಣೋತ್ ಇನ್ನ ಇವನ ಕೃಷ್ಣಪಕ್ಷ ಆರಂಭವಾಗಿದೆ ಅಗ್ನಿವರ್ಣಚಂದ್ರನ ಕೃಷ್ಣಪಕ್ಷ ಹೀಗೆ ಪ್ರಮತ್ತನೆ ಆಗಿದ್ರೂ ಭೋಗಲಂಪಟನೆ ಆಗಿದ್ರೂ ಇವನನ್ನ ಅನ್ಯ ಪಾರ್ಥಿವರು ಬೇರೆ ರಾಜರುಗಳು ಪ್ರಭಾವತಃ ನಶೇಕುಹು ಅವನ ಸ್ಥಾನವನ್ನು ಕಿತ್ತು ಆಗಲಿಲ್ಲ ಹೊರಗಿನ ವೈರಿಗಳಿಗೆ ಇವನನ್ನು ಎದುರಿಸೋಕ್ಕಾಗಲಿಲ್ಲ ಯಾಕೆಕ್ಕೇಂದರೆ ವೈರಿಗಳು ಬಹಳ ಮಟ್ಟಿಗೆ ಇಲ್ಲದಂತೆ ಇವನ ಅಪ್ಪ ಅಜ್ಜ ಮುತ್ತಾತ ಅವರೆಲ್ಲರೂ ಕೂಡ ಪಿತಾಮಹ ಪ್ರಪಿತಾಮಹ ಪಿತಾಮಹಾದಿಗಳು ಎಲ್ಲರೂ ರಾಜ್ಯವನ್ನು ನಿಷ್ಕಂಟಕ ಮಾಡಿದರು ಮಂತ್ರಿ ಸೇನಾಪತಿ ಮೊದಲಾದ ಎಲ್ಲ ರಾಜ್ಯದ ಅಂಗಗಳು ಕೂಡ ನನಗೆ ಗಟ್ಟಿಯಾಗಿತ್ತು ಈ ಕಾರಣದಿಂದ ಇವನಿಗೆ ಹೊರಗಿನ ಶತ್ರುಗಳು ಯಾರೂ ಬರಲಿಲ್ಲ ಆದರೆ ಒಳಗಿನ ಶತ್ರುಗಳನ್ನು ಗೆಲ್ಲೋದಕ್ಕೆ ಯಾವ ಮಂತ್ರಿ ಸಹಾಯಕ್ಕೆ ಬರ್ತಾನೆ ಯಾವ ತಾತ ಸಹಾಯಕ್ಕೆ ಬರ್ತಾನೆ ಯಾವ ಮುತ್ತಾತ ನೆಚ್ಚಿಗೆಗಾಗ್ತಾನೆ ಯಾವ ಪುರೋಹಿತ ಬೆಚ್ಚಿಗೆ ಬರ್ತಾನೆ ಸಾಧ್ಯವೇ ಇಲ್ಲ ಅದನ್ನು ಅವರವರೇ ಮಾಡಿಕೊಳ್ಳಬೇಕು ಅಲ್ಲಿ ಹೋಗ್ಬಿಡ್ತು ಆದರೆ ರತಿರಾಗ ಸಂಭವ ಆಮಯ ರತಿರೋಗ ಅಂದರೆ ಈ ಒಂದು ಕಾಮಾಸಕ್ತಿಯ ಆಧಿಕ್ಯ ಅನ್ನುವ ರೋಗ ಚಂದ್ರನನ್ನ ದಕ್ಷಶಾಪ ಹೇಗೋ ಹಾಗೆ ಕ್ಷಯಿಸಿ ಬಿಡ್ತು ಅಂತ ಹೇಳ್ತಾ ದಕ್ಷಶಾಪ ಪುರಾಣಗಳಲ್ಲಿ ಪ್ರಸಿದ್ಧವಾದದ್ದು ಎಲ್ಲ ಪುರಾಣಗಳಲ್ಲೂ ದಕ್ಷಯಜ್ಞದ ಕಥೆ ಬರುತ್ತದೆ ಒನ್ ಆಫ್ ದಿ ಗ್ರ್ಯಾಂಡೆಸ್ಟ್ ಆ್ಯಂಡ್ ಓಲ್ಡೆಸ್ಟ್ ಮೈಥಾಲಜಿಕಲ್ ಮೆಟಫಾರ್ಸ್ ಆಫ್ ಸನಾತನ ಧರ್ಮ ಅದು ನನಗೆ ಬಹಳ ಇಷ್ಟವಾದ ಪ್ರಕರಣ ಇಡೀ ದಕ್ಷಯಜ್ಞ ದಕ್ಷಾಧ್ವರ ಧ್ವಂಸ ಚಂದ್ರಶಾಪ ಚಂದ್ರೋದಯ ಇತ್ಯಾದಿಗಳೆಲ್ಲ ಕೂಡ ದಕ್ಷ ಚಂದ್ರನಿಗೆ ಇಪ್ಪತ್ತೇಳು ಜನ ಕನ್ಯೆಯರು ನಕ್ಷತ್ರ ಕನ್ಯೆಯರನ್ನು ಕೊಟ್ಟು ಮದುವೆ ಮಾಡಿ ಎಲ್ಲರನ್ನೂ ಸಮಾನವಾಗಿ ನೋಡಿಕೊಳ್ಳಬೇಕು ಅಂತ ಮಾಡ್ದ ಆದರೆ ಅವನಿಗೆ ರೋಹಿಣಿಯಲ್ಲಿ ಹೆಚ್ಚಿನ ಆಸಕ್ತಿ ಕಥಾಂತರದ ಪ್ರಕಾರ ಚಂದ್ರ ರೋಹಿಣಿಯನ್ನು ಮಾತ್ರ ಮದುವೆ ಆಗ್ತೀನಿ ಅಂತ ಬಂದನಂತೆ ಇವನು ಏನು ಮಾಡಿದ ಅಂತಂದರೆ ಒಂದು ಪ್ರಾಡಕ್ಟ್ ಕೊಂಡುಕೊಂಡ್ರೆ ಇಪ್ಪತ್ತಾರು ಪ್ರಾಡಕ್ಟ್ಸು ಗಿಫ್ಟು ಅಂತ ಮಾಡಿದ ಅವನಿಗೆ ಬೇಕಿರಲಿಲ್ಲ ಆ ಗಿಫ್ಟು ಅಷ್ಟನ್ನು ಪೆಟ್ಟಿಗೆಯಲ್ಲಿಟ್ಟ ಶೋಕೇಸಲ್ಲಿಟ್ಟ ಅವ್ರಿಗೆ ಅವರಿಗೆ ಹಂಚಿದ ಅನ್ನೋ ಥರ ಆಯಿತು ಅವರಿಗೆ ಮತ್ತೆ ಉಪವಾಸ ಇವಳಿಗೆ ನಿತ್ಯ ಭೂರಿ ಭೋಜನ ರೋಹಿಣಿಗೆ ಸಂಕಟವಾಗದೇ ಅರ್ಥ ಇಪ್ಪತ್ತಾರು ಜನರು ಬಂದು ಅಪ್ಪನ್ನು ಬಡ್ಕೊಂಡ್ರು ನೀನು ನಮ್ಮನ್ನು ಇವನಿಗೆ ಕೊಟ್ಟು ಮದುವೆ ಮಾಡಿದೆ ನಮಗೆ ಆದದ್ದು ಏನು ಮಧು ಅಂತ ನಾವು ಅಂದ್ಕೊಂಡ್ರೆ ಈಗ ವ್ಯಾ ಆಗಿ ಕೂತಿದೆ ಅಷ್ಟೇ ಇನ್ನೇನು ಇಲ್ಲ ಯಾತಕ್ಕೆ ಹೀಗೆ ಅಂತ ದಕ್ಷಿಣಕ್ಕೆ ಕೆರಳಿತು ನನ್ನ ಮಾತನ್ನು ಚಂದ್ರ ಮೀರುವುದೇ ಅಂತ ಕಾಮ ಯಾರ ಮಾತನ್ನು ಕೇಳ್ತಾನೆ ಕಾಮೋ ವಾಮಹ ಏನು ಮಾಡೋಕ್ಕಾಗೋಲ್ಲ ಆಗ ನೀನು ಕ್ಷಯಿಸಿ ಹೋಗುವಂಥ ಶಾಪ ಕೊಟ್ಟ ಇವನು ಕೊಟ್ಟ ಶಾಪ ಯಾವ ಥರದ್ದು ಅಂದರೆ ಚಿಕಿತ್ಸೆ ಮಾಡಯ ಗಾಯ ಜಾಸ್ತಿ ಅಂತಂದರೆ ಕೈಯನ್ನೇ ಕಡಿದು ಬಿಡ್ತೀನಿ ಅಂತ ರೋಗಿಗೆ ವೈದ್ಯ ಹೇಳಿದಂತೆ ಯಮಭಯಂಕರವಾದ ಚಿಕಿತ್ಸೆ ಇವರು ಗಂಡ ತಮಗೆ ಅನುಕೂಲನಾಗಲಿಂತ ಬೇಡದ್ರೆ ಗಂಡನೇ ಅರ್ಧಕ್ಕೆ ಕ್ಷಯಿಸಿ ಹೋಗುವಂತೆ ಕೇಳಿದ್ರೆ ಇನ್ನೂ ಕಷ್ಟ ಆರೋಗ್ಯವಾಗಿದ್ದಾಗಲೇ ತಮ್ಮನ್ನು ತಿರುಗಿ ನೋಡಲಿಲ್ಲ ಇನ್ನು ಅನಾರೋಗ್ಯವಾಗಿದ್ದಾಗ ಏನು ಮಾಡೋದಕ್ಕೆ ಸಾಧ್ಯ ಏನು ಕಫ ಒಗೆಯೋದಕ್ಕಿಂತ ಪೀಕದಾನ್ಯ ಹೋಗಬೇಕು ಹೋಗ್ಬೇಕಾ ಚಂದ್ರನ ಹತ್ತಿರಕ್ಕೆ ಯಾವಾಗಲೂ ಎಂದೋ ಒಮ್ಮೆನೋ ಅಮಾವಾಸ್ಯಗೋ ಪೂರ್ಣಿಮೆಗೋ ದೀಪಾವಳಿಗೋ ಯುಗಾದಿಗೋ ಒಂದು ಚುಂಬನ ಸಿಗುತ್ತೆ ಅಂತಂದರೆ ಈಗ ಕ್ಷಯಾರೋಗ ಬಂದಿರತಕ್ಕಂಥ ಇವನ ಹತ್ರಕ್ಕೆ ಚುಂಬನ ಕೊಟ್ಟರು ಬೇಡ ಅಂತ ಓಡೋಗುವಂಥ ಪರಿಸ್ಥಿತಿ ಈ ಥರ ಆಯ್ತಲ್ಲ ಇದು ಎಂಥದ್ದು ವಿಪರೀತವಾಯಿತಲ್ಲ ಅಂತ ಮತ್ತೆ ಅವರು ಗೋಳಾಡಿದ್ರು ಇತ್ತ ಚಂದ್ರ ಇವರುಗಳಿಂದ ಈ ಸಮಸ್ಯೆ ಅಂತ ಶಿವನಿಗೆ ಹೋಗಿ ಶರಣಾದ ಶಿವ ತನ್ನ ತಲೆ ಮೇಲೆ ಏರಿಸಿಕೊಂಡ ಅಂದರೆ ಚಂದ್ರನಿಗೆ ಅಲ್ಲಿ ಉಪವಾಸ ಇಪ್ಪತ್ತೇಳು ಜನಕ್ಕೆ ಇಲ್ಲಿ ಉಪವಾಸ ದೊಡ್ಡವ್ರ ಹತ್ರ ಪರಿಹಾರಕ್ಕೆ ಹೋದರೆ ಇದೇ ಕಷ್ಟ ಸಾಲ್ವ್ ಮಾಡೋದಿಲ್ಲ ಅವರು ಪ್ರಾಬ್ಲಮನ್ನು ಅಗ್ರವೇಟ್ ಮಾಡ್ತಾರೆ ಯಾರೂ ಕೂಡ ಇಪ್ಪತ್ತೇಳು ಜನಕ್ಕೂ ಚಂದ್ರನನ್ನು ಅನ್ಯೋನ್ಯವಾಗಿರುವಂತೆ ಮಾಡೋಕ್ಕಾಗಲೇ ಇಲ್ಲ ಕಡೆಗೆ ಅವರೇ ಅಂದುಕೊಂಡರು ನಾವೆಲ್ಲ ಸೇರಿ ಸರದಿ ಪ್ರಕಾರ ಇರೋಣ ಅಂತ ಅಂದರೆ ಅವರವರು ಪರಿಹಾರ ಮಾಡಿಕೊಳ್ಳೋದೇನೆ ಒಳ್ಳೆಯದು ಬಾಹ್ಯವಾದ ಪರಿಹಾರ ತುಂಬ ತುಂಬ ಕಷ್ಟವಾಗುವಂಥದ್ದು ಮತ್ತಷ್ಟು ಇನ್ನಷ್ಟು ತೊಳಸಾಟವೇ ಆಗುವಂಥದ್ದು ಹಾಗೆ ಈ ದಕ್ಷಶಾಪದ ಕಥೆ ನಮ್ಮ ಪುರಾಣಗಳಲ್ಲಿ ತುಂಬ ಚೆನ್ನಾಗಿರ್ತಕ್ಕಂಥದ್ದನ್ನು ಕವಿಯಲ್ಲಿ ತೆಗೆದುಕೊಂಡಿದ್ದಾನೆ ಚಂದ್ರ ಕ್ಷಯಿಸಿ ಕ್ಷಯಿಸಿ ಹೋಗ್ತಾ ಇದ್ದಾನೆ ಹಾಗೆಯೇ ಇವನು ಕೂಡ ಆಗ್ತಾ ಇದ್ದಾನೆ ಇಲ್ಲಿ ಮತ್ತೆ ನೋಡಿ ದಕ್ಷಶಾಪ ದಕ್ಷನ ಶಾಪ ದಕ್ಷರ ಶಾಪ ಇದು ಅಯ್ಯೋ ನಮ್ಮ ರಾಜ ಇಂಥವನು ಹೀಗಾಗ್ಬಿಟ್ನಲ್ಲ ಅಂತ ಮಂತ್ರಿಗಳು ಎಲ್ಲರೂ ಕೂಡ ಸಂಕಟ ಪಟ್ಟಿರ್ತಾರೆ ನೋವು ಪಟ್ಟಿರ್ತಾರೆ ಈ ಥರ ಆಯ್ತಲ್ಲ ಅಂತ ರೋಗ ಅಂತೂ ಇವನಿಗೆ ಬಂತು ಹೊರಗಿನ ಶತ್ರುಗಳು ಇಲ್ಲ ಅಂದರೆ ಒಳಗಿನ ಶತ್ರುಗಳು ಇರೋದಿಲ್ವೇ ದೃಷ್ಟ ನ ಸೋತ್ಯಜತ್ ಸಂಘ ವಸ್ತು ಭಿಷಜಾಂ ಅನಾಶ್ರವ ಸ್ವಾದುಭಿಸ್ತು ವಿಷಯೈರ್ ದುಃಖಮಿಂದ್ರಿಯಗಣೋ ದುಃಖಮಿಂದ್ರಿಯ ನಿವಾರ್ಯತೆ ಭಾಳ ಚೆನ್ನಾಗಿರೋ ಪದ್ಯ ಭಿಷಜಾಂ ಅನಾಶ್ರವ ಅಂದರೆ ವೈದ್ಯರ ಮಾತುಗಳನ್ನು ಕೇಳಲಿಲ್ವಂತೆ ಸಹ ದೃಷ್ಟದೋಷಮಪಿ ವಸ್ತು ನ ಅತ್ಯಜತ್ ತ್ಯಜಿಸಲಿಲ್ಲ ಅಂತ ವೈದ್ಯರು ಹೇಳ್ತಾ ಇದ್ದಾರೆ ಈ ಮಟ್ಟದ ಭೋಗ ಒಳ್ಳೆಯದಲ್ಲಪ್ಪ ಸರಿಯಲ್ಲ ಅಂತ ಹೇಳ್ತಾ ಇದ್ದಾನೆ ಕವಿ ವ್ಯಾ ವ್ಯಾಖ್ಯಾನಕಾರ ಹೇಳ್ತಾ ಇದ್ದಾನೆ ತತ್ ಸಂಘವಸ್ತು ಸ್ತ್ರೀ ಮಧ್ಯಾಧಿಕಂ ಸಂಘಜನಕಂ ವಸ್ತು ನ ಯುಕ್ತ ಮಿತಿ ಆಗಿದ್ದರೂ ಕೂಡ ಅವನು ಒಪ್ಪಿಕೊಳ್ಳಲೇ ಇಲ್ಲ ಸ್ವಾದು ಬಿಸ್ತು ವಿಷಯ ಕೃತಃ ಯಾಕೆಂದರೆ ವಿಷಯಗಳು ಆಕರ್ಷಕವಾಗಿರ್ತವೆ ಅವನು ಬಿಡಿಯೋದಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ದುಃಖಮ ಇಂದ್ರಿಯ ಗಣೋ ನಿವಾರ್ಯತೆ ಇಂದ್ರಿಯ ಗಣಗಳನ್ನು ದೂರ ಮಾಡತಕ್ಕಂಥದ್ದು ತುಂಬ ಕಷ್ಟ ದುಃಖಂ ಕೃಚ್ಛ್ರೇಣ ನಿವಾರ್ಯತೆ ಪರಮ ಕಷ್ಟ ಪರಮ ವೇದನೆ ಹೇಳಿಬಿಡ್ಬೋದು ನೀವು ಅದೇನು ಸುಲಭವೇ ಎತ್ತಿಡೋದಕ್ಕೆ ಅಂತ ಹೀಗಾಗಿ ವೈದ್ಯರ ಪಥ್ಯ ಇವನು ಮಾಡಲಿಲ್ಲ ತಸ್ಯ ಪಾಂಡುವದನಾಲ್ಪಭೂಷಣ ಸಾವಲಂ ಭಗಮನಾ ಮೃದುಸ್ವನ ರಾಜಯಕ್ಷ್ಮ ಪರಿಹಾನಿ ರಾಯಯೌ ಕಾಮಯಾನ ಸಮವಸ್ಥಯಾಥುಲಾಂ ಈಗ ಅವನ ಮುಖ ರಕ್ತಹೀನತೆಯಿಂದ ಬಿಳಿಸಿಕೊಂಡಿದೆ ದೇಹ ದುರ್ಬಲವಾದ ಕಾರಣ ಹಾರ ಕೇಯೂರ ಮಾಲ್ಯಾದಿಗಳನ್ನು ಹೊರಕ್ಕಾಗ್ತಾ ಇಲ್ಲ ಹಾಗಾಗಿ ಒಂದೋ ಎರಡೋ ಆಭರಣಗಳು ಇದ್ದರೆ ಉಂಟು ಇಲ್ಲದಿದ್ದರೆ ಇಲ್ಲ ಮತ್ತು ಯಾರಾದರೂ ಇವನನ್ನು ಹಿಡಿದು ನಡೆಸಬೇಕು ಮತ್ತು ಕಂಠವೂ ಕ್ಷೀಣವಾಗಿ ಮೆತ್ತಗೆ ಮಾತಾಡ್ತಾ ಇದ್ದಾನೆ ರಾಜಯಕ್ಷ್ಮ ಅಂದರೆ ಇದು ದೊಡ್ಡ ಕ್ಷಯ ಕ್ಷಯದಲ್ಲಿಯೇ ತುಂಬ ಭಯಾನಕವಾದದ್ದು ಕ್ಷಯ ಅದರೊಳಗೆ ರಾಜಯಕ್ಷ್ಮ ಮಹಾಕ್ಷಯ ಅದು ಬಂದಾಗ ಇವನು ಹೇಗೆ ಕಂಡ ಅಂದರೆ ಒಬ್ಬ ವಿರಹಿಯ ಹಾಗೆ ಕಂಡ ಅಂತ ಕಾಮಯಾನ ಸಮವಸ್ಥೆಯ ತುಲಾಮ್ ಕಾಮಯಮಾನಾವಸ್ಥಾ ಅಂತ ಅನ್ನಬೇಕು ಅರೆ ಕಾಮಯಾನ ಅನ್ನುವ ಅಪಾಣನೀಯ ಪ್ರಯೋಗವನ್ನು ಕಾಳಿದಾಸ ಮಾಡಿದ್ದಾನೆ ಈ ರೀತಿಯಾದ ಪ್ರಯೋಗವನ್ನು ಇನ್ನೂ ಹಲವು ಕಡೆ ಕಾಳಿದಾಸ ಮಾಡಿದ್ದಾನೆ ಇದೇ ರಘುವಂಶದಲ್ಲಿ ತಂಪಾತಯ ತಂಪಾತಯನ್ ಪ್ರಥಮ ಮಾಸ ಪಪಾತ ಪಶ್ಚಾತ್ ಅಂತ ಒಂದು ಕಡೆ ಬಳಸ್ತಾನೆ ತಂಪಾತಯನ್ ಪ್ರಥಮ ಮಾಸ ಅಂತ ತಂಪಾತಯನ್ ಪ್ರಥಮತಶ್ಚ ಪಪಾತ ಪಶ್ಚಾತ್ ಅಂತ ಇರಬೇಕಾಗಿತ್ತು ಕಾಳಿದಾಸ ಹಾಗೆ ಮಾಡಿಲ್ಲ ಆ ಕಾಲದಲ್ಲಿ ಈ ರೀತಿಯಾದ ಅಪಾಣನೀಯ ಪ್ರಯೋಗಗಳು ರೂಢಿಯಲ್ಲಿದ್ದವು ಅದು ನಮಗೆ ಗೊತ್ತಾಗುತ್ತದೆ ಕಾಳಿದಾಸ ಮಾಡಿದ್ದು ತಪ್ಪು ಅಂತಲ್ಲ ಪ್ರಯೋಗ ಅಂತ ಬೇರೆ ಉಂಟು ಒಟ್ಟಿನಲ್ಲಿ ಅವನ ರೋಗವು ಅವನ ಶೃಂಗಾರದ ಒಂದು ಅವಸ್ಥೆಯಂತೆ ತೋರುತು ಅಂತ ಇದು ತುಂಬ ದೊಡ್ಡ ವಿಡಂಬನೆ ರೋಗವೂ ಶೃಂಗಾರಾವಸ್ಥೆ ಆಗಿ ಕಾಣಿಸ್ತು ಶೃಂಗಾರಾವಸ್ಥೆಯೇ ರೋಗವಾಗಿ ಕಾಣ್ತು ಅದು ಹೀಗ ಅದು ಹಾಗ ಪ್ರತೀಪಾಲಂಕಾರ ಕಮಿವ ಜಲಂ ಜಲಮಿವ ಖಮ್ ಏನು ಬೇಕಾದರೂ ಹೇಳಬಹುದು ಅಂದರೆ ತುಲ್ಯೋಗಿತ ಅಲಂಕಾರ ಅಂತ ಕರಿತೀವಿ ರಿವರ್ಸ್ ರಿವರ್ಸಿಬಲ್ ರಿಯಾಕ್ಷನ್ ತರಹ ಇರ್ತಕ್ಕಂಥದ್ದು ಯೋಮ ಪಶ್ಚಿಮ ಕಲಾ ಪಂಕಶೇಷಮಿವ ಘರ್ಮ ಪಲ್ವಲಂ ತತ್ ಕುಲಮ ಭೂತ್ಕ್ಷಯಾತುರೆ ವಾಮನಾರ್ಚಿರಿವ ದೀಪ ಭಾಜನಂ ಇವನು ಕ್ರಮೇಣ ಕುಗ್ಗಿ ತಗ್ಗಿ ಹೋಗ್ತಾ ಇದ್ದ ಹೇಗಿತ್ತು ಅಂತಂದರೆ ರಾತ್ರಿಯ ಕೊನೆಯ ಪ್ರಹರದಲ್ಲಿ ಆಕಾಶದಲ್ಲಿ ಇರುವ ಚಂದ್ರನ ರೇಖೆಯ ಹಾಗೆ ಬೇಸಿಗೆಯ ಕಾಲದಲ್ಲಿ ಕೆಸರಷ್ಟೇ ಉಳಿದಿರುವ ಸರೋವರದ ಹಾಗೆ ಕೆರೆಯ ಹಾಗೆ ಮುಂಜಾನೆಯ ಹೊತ್ತಿಗೆ ಕುಗ್ಗಿ ಕುಗ್ಗಿ ಸಣ್ಣ ಕಿಡಿ ಮಾತ್ರ ಉಳಿದ ದೀಪದ ಹಾಗೆ ಇವನು ಅರಮನೆಯಲ್ಲಿ ಓಡಾಡ್ತಿದ್ದ ಅಂತ ಅಂದರೆ ಚಂದ್ರ ಪಶ್ಚಿಮ ಕಲಾಸ್ಥಿತ ಅದೂ ಬಹಳ ಚೆನ್ನಾಗಿದೆ ಬರೀ ಅಲ್ಲ ಕೃಷ್ಣ ಪಕ್ಷದ ಚತುರ್ದಶಿಯ ರಾತ್ರಿ ಯಾವುದಿದೆ ಆ ರಾತ್ರಿಯ ಕಡೆಯ ಜಾವದ ಚಂದ್ರಕಲೆ ಮುಗಿಲಿನಾಗ ಚಂದ್ರಮಾನ ಹೆಣಾತೇಲಿ ತೇಲಿ ಬಂತ ಅಂತ ಬೇಂದ್ರೆಯವರು ಹೇಳಿದ್ದೆಲ್ಲ ಇಲ್ಲಿಂದ ಬಂದಿರತಕ್ಕಂಥದ್ದು ಪ್ರಾಚೀ ಮೂಲೇ ತನುಬಿವ ಕಲಾಂ ಅಂತ ಮೇಘಸೂತಲ್ಲಿ ಇದೆ ಹೇಳ್ತಾನೆ ಅಂದರೆ ಪಶ್ಚಿಮ ಕಲಾ ಅಂತಂದರೆ ಕಟ್ಟ ಕಡೆಯ ಕಲೆ ಬಹುಳ ಚತುರ್ ಚತುರ್ದಶಿಯ ಕಲೆ ಆ ಕಲೆ ಒಂದು ಗೆರೆಯಂತೆ ಇರುತ್ತದೆ ಬಿಳಿಚಿಕೊಂಡಿರುತ್ತೆ ಇನ್ನು ಮುಗಿ ತಮಾವಾಸ್ಯೇ ಬರ್ತಕ್ಕಂಥದ್ದು ಅವನು ಸಾವೆ ಇನ್ಯಾವುದೂ ಅಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾನೆ ನೀರು ಹೋಯಿತು ನೀರು ಬತ್ತಿ ಹೋದ ತಕ್ಷಣವೇ ಅಲ್ಲಿನ ಹಂಸ ಕಾರಂಡವ ಚಕ್ರವಾಕಾದಿಗಳು ಇರೋಲ್ಲ ಮೀನುಗಳು ಉಳಿಯೋಲ್ಲ ಏಡಿಗಳು ಒಳಗೆ ಬಿಲಾ ಮಾಡ್ಕೊಂಡು ಹೊರಟೋಗ್ಬಿಡ್ತವೆ ತಾವರೆಗಳು ಮೊಣಗೋಗ್ಬಿಡತ್ವೆ ಉಳಿಯುವುದು ಒಂದೇ ಕ್ರಮಕ್ರಮವಾಗಿ ಬಿರುಕು ಬಿಡುವ ಕೆರೆ ಅಷ್ಟೇ ಇನ್ಯಾವುದೂ ಇಲ್ಲ ಇವನ ಹೃದಯ ಅಂತರಂಗ ಬಹಿರಂಗ ಎಲ್ಲ ವಿದೀರ್ಣವಾಗಿ ಹೋಗ್ತಕ್ಕಂಥದ್ದು ಪಂಕ ಶೇಷಮಿವ ಘರ್ಮ ಪಲ್ವಲಂಬಂತ ಇವತ್ತು ಹೋದಾಗಿ ಯಾರು ಇರ್ತಾರೆ ಇವನಿಗೆ ರೋಗ ಬಂದ ಮೇಲೆ ಪರಿಚಾರಿಕೆಯಿರ್ತಾರೆ ಹೊರತುನುವೆ ವಾರಾಂಗನೆಯಿರ್ತಾರ ವೈದ್ಯರಿರ್ತಾರೆ ಹೊರತುನುವೆ ಕುಟ್ಟಿನಿಯರಿರ್ತಾರಯ್ಯ ಯಾರೂ ಇರೋದಿಲ್ಲ ಮತ್ತು ವಾಮನಾರ್ಚಿರಿವ ದೀಪ ಭಾಜನಂ ಮುಂಜಾನೆಯ ದೀಪ ಪ್ರದೀಪರ್ಚರಿ ವೋಶಸಿ ಅಂತ ಹನ್ನೆರಡನೇ ಸರ್ಗದಲ್ಲಿ ದಶರಥನ ಸ್ಥಿತಿಯನ್ನು ಹೇಳಿದನಲ್ಲ ಅದು ಬಾಢಮೇಶ ದಿವಸೇಶು ಪಾರ್ಥಿವ ಕರ್ಮ ಸಾಧಯತಿ ಪುತ್ರ ಜನ್ಮನೆ ಇತ್ಯದರ್ಶಿತ ರುಜೋಥ ಮಂತ್ರಿ ರುಜೋಸ್ಯ ಮಂತ್ರಿಣಃ ಶಶ್ವದೂಚು ರಘಶಂಕಿನಿ ಪ್ರಜಾ ಇವನ್ನೆಲ್ಲ ಮುಚ್ಚಿಡೋಕ್ಕಾಗಲ್ಲ ಬೊಂಕು ರಂಕು ಆಗಡಂಕದ್ದು ಅಂತಾರೆ ತೆಲುಗಿನಲ್ಲಿ ಆದರ ಸುಳ್ಳು ಎರಡೂ ನಿಲ್ಲೋದಿಲ್ಲ ಅಂತ ಬೇಗ ಹೊರಗೆ ಬಂದ್ಬಿಡುತ್ತೆ ಅಂತ ರೋಗವೂ ಅಷ್ಟೇ ಇವನಿಗೆ ರೋಗ ಬಂತು ವಿಷಯಾಸಕ್ತಿಯಿಂದ ಬಂತು ಅಂತಂದರೆ ಜಗತ್ತಿಗೆ ಗೊತ್ತಾದರೆ ಕಷ್ಟ ಶತ್ರುಗಳಿಗೆ ಗೊತ್ತಾದರೆ ಕಷ್ಟ ಅಂತ ಮುಚ್ಚಿಡುವ ಪ್ರಯತ್ನವನ್ನು ಮಂತ್ರಿಗಳು ಮಾಡಿದ್ರು ಆದರೆ ಇವನು ಸೊರಗಿದ್ದಾನೆ ಬಳಲಿದ್ದಾನೆ ಸುಸ್ತಾಗಿದ್ದಾನೆ ಅಂದರೆ ಮಕ್ಕಳಿಲ್ಲವಾದ್ದರಿಂದ ಪುತ್ರ ಸಂತಾನ ಪ್ರಾಪ್ತಿಗಾಗಿ ಇವನು ಮಾಡ್ತಾ ಇರೋ ವ್ರತದಿಂದ ಸೊರಗಿದ್ದಾನೆ ಅಂತ ಒಂದು ಪುಕಾರನ್ ಹಬ್ಬಿಸಿದ್ರು ಬಾಡಂ ಒಳ್ಳೆಯದು ಯೇಷು ದಿವಸೇಶು ಪಾರ್ಥಿವ ಜನ್ಮನೇ ಕರ್ಮ ಸಾಧಯತೆ ಪುತ್ರ ಸಂತತಿಯ ಪ್ರಾಪ್ತಿಗಾಗಿ ಕರ್ಮ ಮಾಡ್ತಾ ಇದ್ದಾನೆ ಅಂತ ಅದು ಬಹಳ ವಿಡಂಬನೆಯಾಗಿದೆ ಆ ಕರ್ಮ ಅನ್ನುವ ಶಬ್ದಕ್ಕೆ ಪುತ್ರ ಜನ್ಮ ಕರ್ಮ ಅನ್ನೋದಕ್ಕೆ ವೈದಿಕದಿಂದ ಮೊದಲುಗೊಂಡು ಲೌಕಿಕ ಕರ್ಮದವರೆಗೆ ಆಂಗಿಕದಿಂದ ಆ ಮಾಂತ್ರಿಕದವರೆಗೆ ಎಲ್ಲವೂ ಕೂಡ ಅರ್ಥವಾಗುವಂಥದ್ದು ಬರೆದರೆ ಹೀಗೆ ಬರೀಬೇಕು ಪದ್ಯವನ್ನು ಇತ್ಯದರ್ಶಿತ ರುಜಃ ಹೀಗೆ ಅವನ ರೋಗವನ್ನು ಮರೆಮಾಚಿ ಶಶ್ವದೂಚು ಅಗಶಂಕಿನಿ ಪ್ರಜಾ ಪ್ರಜೆಗಳಿಗೇನೋ ಡೌಟ್ ನಮ್ಮ ರಾಜ ನಗದು ಬೀಳ್ತಾನೆ ಅಂತ ಇಲ್ಲ 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 ಅದು ಹಾಗಲ್ಲ ಹೀಗಲ್ಲ ಅಂತೆಲ್ಲ ಹೇಳಿಬಿಟ್ಟಿದ್ರು ಮಾವೋತ್ಸೆ ತುಂಗ ಆಲ್ಮೋಸ್ಟ್ ಸತ್ತೇ ಹೋಗಿದ್ದಾಗ ಎಲೆಕ್ಟ್ರಿಕ್ ಶಾಕ್ಗಳನ್ನು ಕೊಡಿಸಿ ಅವನು ತುಟಿಯನ್ನು ಆಡಿಸ್ತಾ ಇದ್ರು ಅಂತ ಕೇಳಿದ್ದೀನಿ ಅಷ್ಟು ಪಕ್ಕದ ನಾಡು ತಮಿಳುನಾಡಿನಲ್ಲಿ ಎಮ್ ಜಿ ಆರ್ ವಿದೇಶದಲ್ಲಿ ಇದ್ದಾಗ ಅವನಿಗೆ ಪ್ರಾಣ ಇತ್ತೋ ಇಲ್ಲವೋ ಹಾಗೇನೇ ಒಂದು ಮಮ್ಮಿಯ ರೀತಿಯಲ್ಲಿ ಅವನನ್ನು ಇಟ್ಟುಕೊಂಡು ನಡೆಸಿದ್ರು ಒಂದು ಸ್ವಲ್ಪ ದಿವಸ ರಾಜ್ಯ ಭಾರವನ್ನು ಅಂತ ಹೀಗೆ ಎಲ್ಲ ಮಾಡುವಂಥದ್ದು ನಮಗೆ ಗೊತ್ತಾಗುತ್ತದೆ ಮೊನ್ನೆ ಮೊನ್ನೆಗೆ ನಮ್ಮ ಸೋನಿಯಾ ಗಾಂಧಿ ವಿದೇಶಕ್ಕೆ ಹೋಗಿದ್ದು ಯಾತಕ್ಕಿರಬಹುದು ಅಂತ ಊಹಾಪೋಹ ಕುಶಲ ಕುಶಲರು ಬೇಕಾದಷ್ಟು ಮಾಡ್ತಾ ಇದ್ದಾರೆ ಅಂದರೆ ಇವೆಲ್ಲ ಸ್ಥಾನದಲ್ಲಿದ್ದವರ ಬಗೆಗೆ ಸಲ್ಲದ್ದಲ್ಲ ಕುತೂಹಲ ಸಹಜವೇ ಆದ ಲೋಕ ಕುತೂಹಲ ಅದನ್ನು ಮುಚ್ಚುವ ಪ್ರಯತ್ನವೂ ಮಾಡ್ತಾ ಇದ್ದಾರೆ ಅಂತ ಕವಿ ಯಾವುದನ್ನೂ ತನ್ನ ತ್ರಿಲೋಕ ಸಾಕ್ಷಿಯಾದ ಆ ಒಂದು ತ್ರೈಪುರುಷ ಸಿದ್ಧಿಯ ಪ್ರತಿಭಾಕ್ಷಿಯಿಂದ ಮರೆಮಾಚಿಕೊಂಡಿಲ್ಲ ಎಲ್ಲವನ್ನೂ ಕಾಣ್ತಾ ಇದ್ದಾನೆ ಸತ್ವನೆ ಕವನಿತಾಸ ಕೋಪಿಸನ್ ಪಾವನೀಮ ಅಮ ಪಾವನೀಂ ಅನವಲೋಕ್ಯ ಸಂತತಿಂ ವೈದ್ಯಯತ್ನ ಪರಿಭಾವಿನಂ ಗದಂ ನ ಪ್ರದೀಪ ಇವ ವಾಯುಮತ್ಯಗಾತ್ ಬೇಕಾದಷ್ಟು ಹೆಂಗಳೆಯರ ಸಹವಾಸ ಇವನಿಗಿದ್ರೂ ಎಲ್ಲಿಯೂ ಇನ್ನು ಸಂತಾನವನ್ನಂತೂ ನೋಡಲಿಲ್ಲ ಅಂತ ಭೈರಪ್ಪನವರ ಪರ್ವದಲ್ಲಿ ಒಂದು ಮಾರ್ಮಿಕವಾದ ಮಾತು ಬರುತ್ತದೆ ಭೈರಪ್ಪನವರು ಅಷ್ಟೇನೆ ಅತಿ ಕಾಳಿದಾಸನಂತೆ ಮಾನವ ಸ್ವಭಾವವನ್ನು ಬಲ್ಲವರು ಧೃತರಾಷ್ಟ್ರನಿಗೆ ನೂರು ಸಂತತಿ ಅಂದರೆ ಗಾಂಧಾರಿಯ ಸಂತತಿಯಲ್ಲ ಅನೇಕ ಜನ ದಾಸದಾಸಿಯರ ಸಂತತಿ ಅಂತ ಆಗ ಪ್ರತಿ ದಾಸಿಯೂ ಕೂಡ ಹೊಟ್ಟೆ ಮುಟ್ಟಿಸ್ಬಿಟ್ಟು ಧೃತರಾಷ್ಟ್ರ ಮಹಾರಾಜ ನಿನ್ನ ಮಗು ಹೊಟ್ಟೆಯಲ್ಲಿ ಬೆಳೀತಾ ಇದೆ ಅಂತ ಹೇಳ್ತಾ ಇದ್ದಿದ್ದು ಆಮೇಲೆ ಭೈರಪ್ಪನವರು ಅಬ್ಸರ್ವೇಷನ್ ಬರೀತಾರೆ ಅಲ್ಲಿ ಪಾತ್ರಗಳ ಮೂಲಕ ಹೇಳಿಸ್ತಾರೆ ಗಂಡು ಮಕ್ಕಳಾದರೆ ಮಾತ್ರ ರಾಜನ ಸಂತತಿ ಅಂತ ಹೆಣ್ಣು ಮಕ್ಕಳಾದರೆ ರಾಜನ ಸಂತತಿ ಅಲ್ಲ ಅಂತ ಹೇಳ್ಕೊಳ್ತಾ ಇದ್ರು ಅಂತ ಯಾವ ಮಟ್ಟಕ್ಕೆ ಅಂತರ್ದೃಷ್ಟಿ ಬೆಳೆಯಬೇಕು ಕವಿಗೆ ಅಂತಂದರೆ ಇದೆಲ್ಲ ಲೋಕ ಸ್ವಭಾವಗಳನ್ನು ಗಮನಿಸಬೇಕು ಹಾಗಾಗಿ ಅವನು ವೈದ್ಯಯತ್ನ ಪರಿಭಾವಿನಂ ಗದಂ ವೈದ್ಯರ ಪ್ರಯತ್ನದಿಂದ ಹೇಗಾದರೂ ರೋಗವನ್ನು ನಿವಾರಣೆ ಮಾಡಿಕೊಳ್ಬೇಕು ಅಂತ ಅಂದರೂ ಕೂಡ ಪ್ರದೀಪ ನ ಅತ್ಯಗಾತ್ ದೀಪ ಗಾಳಿಯನ್ನು ಮೀರೋದಕ್ಕೆ ಆಗುವುದಿಲ್ಲ ಹಾಗೆ ಇವನು ಕೂಡ ಎಷ್ಟು ವೈದ್ಯರ ಪ್ರಯತ್ನದಿಂದಲೂ ಸಾವನ್ನ ಮೀರೋದಕ್ಕೆ ಸಾಧ್ಯವಾಗಲಿಲ್ಲ ಸಂತತಿಯನ್ನು ನೋಡದೇನೆ ಸತ್ತಂಥ ರಘುವಂಶದ ಒಬ್ಬನೇ ರಾಜ ಇವನು ವಿದ್ಯಾನಾಂ ಯೌವ್ವನೇ ವಿಷಯಷಿಣ್ ವರ್ಧಕೇ ಮುನಿವೃತ್ತೀನಾಂ ಯೋಗೇನಾಂತೆ ತನುತ್ಯಜಾಂ ತ್ಯಾಗಾಯ ಸಂಭ್ರತಾರ್ಥಾಂ ಸತ್ಯಾಯ ಮಿತಭಾಷಿಣಾಂ ಯಶಸ್ೇ ವಿಜಿಗೀಷಣಾಂ ಪ್ರಜಾಯೈ ಮೇಧಿನಾಂ ಸಂತಾನಕ್ಕಾಗಿ ಸಂಸಾರ ಅಂತ ಇದ್ದವರು ಹಾಗಿದ್ದುದನ್ನು ಇವನು ಈ ಥರ ಮಾಡ್ಕೊಂಡು ಬಿಟ್ಟ ಅಂದರೆ ರಘುವಂಶದ ಆದರ್ಶ ಎಲ್ಲ ಇಲ್ಲಿ ಮಣ್ಣುಗೂಡಿಬಿಡ್ತು ಅನ್ನೋದನ್ನು ಕವಿ ಎಷ್ಟು ಮಾರ್ಮಿಕವಾಗಿ ಹೇಳ್ತಾನೆ ಇವನು ಸತ್ತ ಅನ್ನುವ ಮಾತನ್ನು ಒಂದೇ ಶಬ್ದದಲ್ಲಿ ಹೇಳಿಬಿಟ್ಟಿದ್ದಾನೆ ಹೇಗೆ ಬದುಕದ ಅನ್ನೋದು ಅಷ್ಟೇ ತೋರಿಸಿದ್ದು ಆಮೇಲೆ ತಂಗ್ರಹೋ ಪವನ ಯುವ ಸಂಗತಃ ಪಶ್ಚಿಮ ಕ್ರತುವಿದ ಪುರೋಧಸ ರೋಗಶಾಂತಿಮಪದಿಶ್ಯ ಮಂತ್ರಿಣ ಸಂಭ್ರತೆ ಶಿಖಿನಿ ಗೂಢ ಈಗ ಪುರೋಹಿತ ಬರ್ತಾನೆ ಇದುವರೆಗೂ ಇವನಿಗೆ ಇದ್ದಿದ್ದೆಲ್ಲ ನರ್ಮ ಪುರೋಹಿತರೇ ನರ್ಮ ಸಚಿವರೇ ಇದ್ದಿದ್ದು ಈಗ ಮಾತ್ರ ಧರ್ಮ ಸಚಿವನಾದ ಪುರೋಹಿತ ಬರ್ತಾನೆ ಇವನು ಯಾವ ಸಂಸ್ಕಾರಕ್ಕೆ ಪುರೋಹಿತ ಬಂದನೋ ಅದು ಯಾವುದೂ ಬರೋದಿಲ್ಲ ಈಗ ಶವ ಸಂಸ್ಕಾರಕ್ಕೆ ಮಾತ್ರ ಪುರೋಹಿತ ಬಂದಿದ್ದಾನೆ ಅದನ್ನು ಕರೆಸಿದ್ದಾನೆ ಕವಿ ನೋಡಿ ಇವನ ಪ್ರಮದವನದಲ್ಲಿಯೇ ಇವನಿಗೆ ಅಂತ್ಯ ಸಂಸ್ಕಾರ ಮಾಡಿದ್ದಾರೆ ಅದು ಪರೇತವನವಾಯಿತು ಸಂಸ್ಕೃತದಲ್ಲಿ ಪ್ರ ಪರೇತವನ ಅಂದರೆ ಸ್ಮಶಾನ ಅಂತ ಹೊರಗಡೆ ಇವನು ಹೆಣಮನ್ ತೊಗೊಂಡೋದ್ರೆ ಗೊತ್ತಾಗ್ಬಿಡುತ್ತೆ ಊರಿಗೆ ಅಂತ ಇವನು ಯಾವ ಪೊದೆಗಳಲ್ಲಿ ಹುಡುಗಿಯನ್ನು ಹುಡುಕ್ಕೊಂಡು ಹುಡುಕೊಂಡು ಹೋಗಿ ಮೀಟ್ ಮಾಡ್ತಾಯಿದ್ನೋ ಯಾವ ಲತಾ ಮಂಟಪಗಳಲ್ಲಿ ಕದ್ದು ಮುಚ್ಚಿ ಬಂದು ಕಾಮಕ್ರೀಡೆ ಮಾಡ್ತಾ ಇದ್ನೋ ಆ ಲತಾ ಮಂಟಪಗಳ ಮಧ್ಯದಲ್ಲಿಯೇ ಚಂದನದ ಚಿತೆಯ ಮೇಲೆ ಇವನನ್ನು ಇಟ್ಟು ಸುಟ್ರು ಅಂದರೆ ಅವನು ಎಲ್ಲಿ ಸುಖಪಟ್ಟನೋ ಅಲ್ಲಿಯೇ ಅವನಿಗೆ ಸಂಸ್ಕಾರ ಮಾಡಿದ್ನು ಅಂತ ಏನದು ಬೆಂಕಿ ಎದ್ದುಬಿಡುತ್ತಲ್ಲ ಜ್ವಾಲೆ ಚಿತಿಯಲ್ಲಿ ಇಲ್ಲ ರಾಜನಿಗೆ ಒಳ್ಳೇದಾಗಲಿ ಸಂತಾನವಾಗಲಿ ಅಂತ ಮಾಡ್ತಾರೋ ಹೋಮ ಅಂತ ಆದಿ ಆದಿಕ್ರಿಯೆ ಅಂತ ಅವರು ಹೇಳ್ತಾ ಇದ್ದಾರೆ ಅಂತ ಏನು ವಿಡಂಬನೆಯಿಂದ ಎಷ್ಟು ಒಂದು ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ ಪುತ್ರಕಾಮ್ಯಷ್ಟ ಅಂತ ಇರೋದು ಅಪ್ಪನೇ ಸತ್ತೋಗಿದ್ದಾನೆ ಕಿಂಗ್ ಈಸ್ ಡೆಡ್ ಲಾಂಗ್ ಲಿವ್ ದಿ ಕಿಂಗ್ ಅಂತೀವಲ್ಲ ಆ ರೀತಿ ಆದದ್ರ ವಿಪರೀತ ಅರ್ಥ ಇಲ್ಲಿ ಸಂಭತೆಯೇ ಶಿಖುನಿ ಧಗದ್ದಗಾಯಿ ಮಾನವಾದ ಬೆಂಕಿಯಲ್ಲಿ ಗೂಢ ಗುಟ್ಟಾಗಿ ತಂದಿಟ್ರಂತೆ ಅವನ ಹೆಣ ತಂದಿಟ್ಟಿದ್ದು ಗೊತ್ತಾಗಲಿಲ್ಲ ಅಂದರೆ ಅವನಿಗೆ ಸಾವು ಬಂದದ್ದು ಸಾವಿನ ಬಳಿಕ ಚರ್ಮ ಸಂಸ್ಕಾರ ಸಂದಿದ್ದು ಕೂಡ ಯಾವ ರೀತಿ ಇತ್ತು ಅಂತ ಕವಿ ಹೇಳ್ತಾ ಇದ್ದಾನೆ ಹೆದರ್ಕೊಂಡು ಹೆದರ್ಕೊಂಡು ಮಾಡಿದ್ದಾಯಿತು ಸಂಸ್ಕಾರ ಯಾರಿಗೂ ಗೊತ್ತಾಗಬಾರ್ದು ಅಂತ ಗುಟ್ಟಾಗಿ ಮಾಡಿದ್ದ ಸಂಸ್ಕಾರವಾಯಿತು ಅಂತ ಯಾವ ರೀತಿಯಾಗಿ ಆಗಬೇಕಾಗಿತ್ತು ರಘು ಮಹಾರಾಜನಿಗೆ ಬ್ರಹ್ಮರಂಧ್ರದ ಮೂಲಕವಾಗಿ ಪ್ರಾಣ ಹೋದಾಗ ಯತಿಸ್ವರೂಪಿಯಾಗಿ ಅವನು ಪ್ರಾಣ ಬಿಟ್ಟಾಗ ಅಗ್ನಿಚಿತ್ತಿ ಆಗ ಮಾಡಿದ ಅವನ ಮಗ ಅಜಮಹಾರಾಜ ನಿರಗ್ನಿಕವಾದ ರೀತಿಯಲ್ಲಿ ಯತಿಗಳಿಗೆ ಮಾಡುವ ಖನನ ಸಂಸ್ಕಾರದಿಂದ ಇವನಿಗೆ ಸಂಸ್ಕಾರವನ್ನು ಮಾಡಿ ಮುಗಿಸ್ತಾ ಅನ್ನುವಂಥದ್ದು ಊರಿನ ಜನರೆಲ್ಲ ಬಂದದ್ದು ಅದನ್ನೆಲ್ಲ ಅಂದು ಅದು ಒಂದು ಅಂತ್ಯ ಸಂಸ್ಕಾರವನ್ನು ಒಂದು ಮಹಾವೈಭವದಿಂದ ಒಂದು ಭವ್ಯವಾದ ಪರಮಪದ ಗತಿ ಅಂತ ಇಲ್ಲಿ ಇಲ್ಲಿಯಲ್ಲಿ ತೈಕೃತ ಪ್ರಕೃತಿ ಮುಖ್ಯ ಸಂಗ್ರಹೈರಾಶು ಸಹ ಧರ್ಮಚಾರಿಣಿ ಸಾಧು ಶುಭ ಗರ್ಭ ಲಕ್ಷಣ ಪ್ರತ್ಯಪದ್ಯತನ ರಾಧಿಪಶ್ರಿಯಂ ಹೀಗೆ ಇವನ ಶವಸಂಸ್ಕಾರ ಆದ ಸ್ವಲ್ಪ ದಿವಸಕ್ಕೆ ಒಬ್ಬ ರಾಣಿ ಗರ್ಭಿಣಿಯಾಗಿದ್ದಾಳೆ ಅಂತ ಗೊತ್ತಾಯಿತು ಅಂತ ಕವಿ ಹೇಳ್ತಾ ಇದ್ದಾನೆ ಅದು ಇನ್ನೂ ದೊಡ್ಡ ಐರಣಿ ಅವನು ಇರೋವರೆಗೂ ಅವನಿಗೆ ಮಕ್ಕಳಿಲ್ಲ ಅಂತ ಇಂಥ ಅಪ್ಪನ ಮುಖ ನೋಡಬಾರ್ದು ಅಂತ ಮಾಡ್ಕೊಳ್ತೋ ಏನೋ ಆ ಸಂತತಿ ಆಗ ಪ್ರಕೃತಿ ಮುಖ್ಯ ಅಂದರೆ ಪ್ರಜಾಪ್ರಮುಖರು ಮಂತ್ರಿವರ್ಗ ಇವರೆಲ್ಲರೂ ಕೂಡ ತಿಳ್ಕೊಂಡ್ರು ಒಬ್ಬ ರಾಣಿಯರಲ್ಲಿ ಒಬ್ಬಳಿಗೆ ಗರ್ಭಲಕ್ಷಣ ತೋರಿದೆ ಅಂತ ಸಂತೋಷ ಪಡ್ತಾರೆ ಅಲ್ಲಿಗೆ ಸರ್ಗ ಸರ್ಗ ಛಂದಸ್ಸಿನ ಐವತ್ತೈದು ಪದ್ಯಗಳ ರಥೋದ್ದತ ಛಂದಸ್ಸು ಮುಗಿದು ಇನ್ನು ಮುಂದೆ ಒಂದು ವಸಂತ ತಿಲಕ ಮತ್ತು ಒಂದು ಮಂದಾಕ್ರಾಂತ ಛಂದಸ್ಸಿನಿಂದ ಕವಿ ಮುಗಿಸ್ತಾನೆ ತಸ್ಯಾಸ್ತಾವಿಧ ನರೇಂದ್ರ ವಿಪತ್ತಿ ಶೋಕಾ ವಿಲೋಚನ ಜಲೈ ಪ್ರಥಮಾಭಿತಪ್ತ ನಿರ್ವಾಪಿತ ಕನಕ ಕುಂಭ ಮುಖೋಜ್ಜಿತೇನ ವಂಶಾಭಿಷೇಕ ವಿಧಿನ ಶಿಶಿರೇಣ ಗರ್ಭ ಈಗ ಗಂಡನಿಲ್ಲದ ದುಃಖದ ಕಣ್ಣೀರಿಂದ ತೋಯಿಸ್ಕೊಂಡು ಹೋಗ್ತಾ ಇರ್ತಕ್ಕಂಥ ಮೈಯುಳ್ಳ ಆ ರಾಣಿಗೆ ಇವರು ಗರ್ಭಶಾಂತಿಗಾಗಿ ಪುಣ್ಯಾಭಿಷೇಕವನ್ನು ಮಾಡಿಸ್ತಾರೆ ನಿರ್ವಾಪಿತ ಕನಕ ಕುಂಭ ಮುಖೋಜ್ಜಿತೇನ ಶಿಶಿರೇಣ ಅಭಿಷೇಕ ವಿಧಿನ ಅಂತ ಅಂದರೆ ಅವಳ ಪತ್ ಪತಿವಿಯೋಗದ ದುಃಖವನ್ನು ನಿರ್ಮೂಲನೆ ಮಾಡುವಂತೆ ಈ ಪುತ್ರ ಪ್ರಾಪ್ತಿಯ ನಿರೀಕ್ಷಣೆಯ ಒಂದು ಜಲಾಭಿಷೇಕವನ್ನು ಮಾಡಿಸ್ತಾರೆ ಅದೊಂದು ಸೂತಕ ತೊಳ್ಕೊಂಡು ಹೋಗುವಂತೆ ಆಯಿತಾ ಅಂತ ಇನ್ನು ಕವಿ ಹೇಳ್ತಾನೆ ತಂ ಪ್ರಸವ ಪ್ರಸವಸಮಯ ಕಾಂಕ್ಷಿಣೀನಾಂ ಪ್ರಜಾನಾಂ ಅಂತರ್ಗೂಢ ಕ್ಷಿತಿವ ನಭೋ ಬೀಜ ಮುಷ್ಟಿಂ ದಧಾನ ಮೌಲೈ ಸಾರ್ಧಂ ಹೇಮ ಸಿಂಹಾಸನಸ್ಥ ರಾಜೀ ರಾಜ್ಯಂ ವಿಧಿವದ್ ಅಶಿಷತ್ ಭರ್ತುರವ್ಯಾಹತಾಜ್ಞ ಇನ್ನು ಪ್ರಜೆಗಳೆಲ್ಲ ನಮ್ಮನ್ನು ಮುಂದೊಬ್ಬ ಒಳ್ಳೆಯ ರಾಜ್ಯ ಬಂದು ಆಳ್ತಾನೆ ಅಂತ ಹೇಳಿ ಬೀಜವನ್ನು ಬಿತ್ತಿ ರೈತರು ಮಳೆ ಬಂದಿಲ್ಲ ಅಂತ ಆಕಾಶವನ್ನು ನೋಡ್ತಾ ಇರುವಂತೆ ಮಂತ್ರಿಗಳ ಜೊತೆಯಲ್ಲಿ ವೃದ್ಧ ಮಂತ್ರಿಗಳು ಸಚಿವರು ಇವರ ಜೊತೆಯಲ್ಲಿ ರಾಣಿಯನ್ನೇ ಸಿಂಹಾಸನದ ಮೇಲೆ ಕೂಡಿಸಿ ಮುಂದಿನ ಗತಿ ಏನು ಅಂತ ನೋಡ್ತಾ ಇದ್ದರು ವಿಧಿವ ವಿಧಿವತ್ ಅಶಿಷತ್ ಭರ್ತು ರವ್ಯಾಹ ತಾಜ್ಞ ಇವಳು ತನ್ನ ಗಂಡನ ರಾಜ್ಯವನ್ನು ತಪ್ಪದೇ ಆಳ್ಕೊಂಡು ಬಂದ್ಲು ಅಂತ ಕವಿ ಹೇಳ್ತಾನೆ ಗಂಡ ಅಯೋಗ್ಯನಾಗಿದ್ದ ಅಂದರೆ ಅಯೋಗ್ಯ ರಾಜನಾದ ಏನೂ ಮಾಡಲಿಲ್ಲ ಆದರೆ ಇವಳು ರಾಣಿ ಮಾತ್ರ ತಾನು ಒಳ್ಳೆಯ ರೀತಿಯಲ್ಲಿ ಪ್ರಜೆಗಳನ್ನು ಆಳೋದಕ್ಕೆ ಸಿದ್ಧಳಾಗಿ ಸಿಂಹಾಸನದ ಮೇಲೆ ಕೂತಳು ಇವಳ ಸಂತತಿ ಮತ್ತು ಒಳ್ಳೆಯದಾಗಿ ಬೆಳೆಯುತ್ತದೇನೋ ಅಂತೆ ಬೀಜ ಬಿತ್ತಿದ ರೈತರ ಹಾಗೆ ಪ್ರಜೆಗಳು ಉತ್ಕಂಠತೆಯಿಂದ ನೋಡ್ತಾ ಇದ್ದರು ಅಂತ ಕಾವ್ಯವನ್ನು ಕವಿ ಮುಗಿಸ್ತಾ ಇದ್ದಾನೆ ಅಂದರೆ ನಮ್ಮ ಕೈಯಲ್ಲಿದ್ದಿದ್ದು ಒಂದು ಬೀಜ ಅದನ್ನು ನೆಲದೊಳಗೆ ಬಿತ್ತಾಯಿತು ಈಗ ನಮ್ಮಲ್ಲಿ ಇನ್ನು ಉಳಿದಿರೋದೇನು ನೀರಿಲ್ಲ ಆಕಾಶವನ್ನು ನೋಡ್ತಾ ನಿಂತುಕೊಳ್ಳಬೇಕು ಕಾಲ ಒಂದೇ ಇನ್ಯಾವುದೂ ನಮ್ಮ ಕೈನಲ್ಲಿ ಇಲ್ಲ ಅಂತಾದಾಗ ಕಾಲಪಾಕಕ್ಕಾಗಿ ಕಾಯ್ತಾ ಇದ್ದೀವಿ ಅಂತ ಒಂದು ತ್ಯಾಗ ಒಂದು ಬೀಜವನ್ನು ತ್ಯಾಗ ಮಾಡದೆ ನೂರಾರು ಬೀಜ ಬೆಳೆಯುವಂಥದ್ದಲ್ಲ ಒಂದು ಪ್ರಯತ್ನ ಅಂತೂ ಮಾಡಬೇಕು ಮಾಡಿ ಮುಗಿಸಿದ್ದೀವಿ ಎನ್ನುವ ರೀತಿಯಲ್ಲಿ ಪ್ರಜೆಗಳ ನಿರೀಕ್ಷೆಯನ್ನು ಕೂಡ ಕವಿ ತುಂಬ ಚೆನ್ನಾಗಿ ಹೇಳ್ತಾ ಇದ್ದಾನೆ ಅಂದರೆ ಯಾವುದೇ ಒಂದು ಜರ್ಬಾಗಿರ್ತಕ್ಕಂಥ ಕೋಲಾಹಲದ ಪದ್ಯಗಳಿಂದ ಮುಗಿಸ್ತಾ ಇಲ್ಲ ಆ ಗಂಡ ತೀರಿಕೊಂಡ ವಿಧವೆಯ ರಾಣಿ ಸಿಂಹಾಸನ ಹತ್ತಿ ಸಂತಾನಕ್ಕಾಗಿ ಪ್ರಜೆಗಳ ನಿರೀಕ್ಷೆ ಮಾಡ್ತಾ ಇದ್ದರೆ ಅವರುಗಳನ್ನು ಕಾಪಾಡ್ತಾ ಇದ್ಲು ಅಂತ ನೋವಲ್ಲಿಗೆ ಕವಿ ಮುಗಿಸ್ತಾನೆ ಅಂದರೆ ಮುಗಿದಿಲ್ಲ ರಘುವಂಶ ಈಗಿನ ಕಾದಂಬರಿಗಳಲ್ಲೆಲ್ಲ ನಾವೊಂದು ರೀತಿಯಾದ ಪೂರ್ಣದ ಮುಕ್ತಾಯದ ಮುಕ್ತಾಯ ಅಲ್ಲದ ರೀತಿಯಲ್ಲಿ ನೋಡ್ತೀವಿ ಅದನ್ನು ಮೊದಲು ಶುರು ಮಾಡಿದ್ದು ಓಪನ್ ಎಂಡ್ ಅಂತಂತೀವಲ್ಲ ಓಪನ್ ಎಂಡಿಂಗ್ ಅಂತ ಅನ್ನೋದು ಕಾಳಿದಾಸನೇ ಆರಂಭ ಮಾಡಿದ್ದು ಈ ಮಹಾಭಾರತ ರಾಮಾಯಣ ಇತ್ಯಾದಿಗಳಲ್ಲಿ ಫಲಶ್ರುತಿ ಹೀಗೆಲ್ಲ ಬರುತ್ತದೆ ಕಾಳಿದಾಸನಲ್ಲಿ ಫಲಶ್ರುತಿಯೂ ಇಲ್ಲ ವಿಫಲಶ್ರುತಿಯೂ ಇಲ್ಲ ಇದು ಶ್ರುತಿ ಅಷ್ಟೆ ಇನ್ನೇನೂ ಅಲ್ಲ ಮತ್ತು ರಘುವಂಶೀಯರನ್ನು ನೋಡಿದಾಗ ಏನು ಬರುತ್ತದೆ ಕವಿಯ ಭಾವ ಆ ಮೊದಲ ನಾಲ್ಕು ಪದ್ಯಗಳನ್ನು ಮತ್ತೆ ಮನಸ್ಸಿಗೆ ನಾವು ತಂದುಕೊಳ್ಬೋದು सोहमाजन्मशुद्धा आफलोदे कर्मण आसमुद्रक्षिशाना आनाकवर्त्मनाम यहाँ यहािताथिना यहापराधदंड यल प्रबोधि त्यागाय संभृता सितषि यशसे विजिगीषूँ प्रजाई गृहमेधीना शैशवेभ्यस्तौवने विषयषिण वर्धक्य मुनिवृत्ती योगेनान्ते तनुजा रघूणम वक्ष्ये तनुवाग् विभवों सन् तद्दुण कर्ण आगत ಚಾಪಲಾಯ ತಂ ತನ್ಸಂತ ಶ್ರೋತುಮರ್ಹಂತಿ ಸದಸದ್ ವ್ಯಕ್ತಿಹೇತವ ಹೇಮ್ನ ಸಂಲಕ್ಷತೆ ಯಜ್ಞೋ ವಿಶುದ್ಧಿಶ್ಯಾಮಿ ಕಾಪಿವ ಅವನು ಹೇಳ್ತಾ ಇದ್ದಾನೆ ನಾನು ಆಜನ್ಮ ಶುದ್ಧರಾದವರು ಫಲಬರುವವರೆಗೂ ದುಡಿತಕ್ಕಂಥವರು ಸಮುದ್ರದವರೆಗೆ ತಮ್ಮ ರಾಜ್ಯವನ್ನು ವಿಸ್ತರಿಸಿಕೊಂಡಂಥವರು ಸ್ವರ್ಗದವರೆಗೆ ತಮ್ಮ ರಥಗಳನ್ನು ಚಾಲನ ಮಾಡಿದವರು ಯಥಾ ಕಾಲದಲ್ಲಿ ಯಥಾವಿಧಿಯಾಗಿ ಅಗ್ನಿಪ್ರಚರ್ಯ ಮಾಡಿದಂಥ ಆ ಒಂದು ಇಷ್ಟ ಅನ್ನುವ ಕ್ರಮವನ್ನು ಇಷ್ಟ ಅಂತಂದರೆ ಯಾವುದನ್ನು ನಾವು ರಿಲಿಜಿಯಸ್ ಡ್ಯೂಟೀಸ್ ಅಂತೀವಿ ಅದನ್ನು ಮಾಡಿದವರು ಯಥಾಕಾಮಾರ್ಚಿತಾರ್ಥ ನಮ್ಮ ಅಂದರೆ ಸೆಕ್ಯುಲರ್ ಡ್ಯೂಟೀಸನ್ನು ಮಾಡಿ ಆತಿಥ್ಯ ಕೊಟ್ಟವರು ಯಥಾಪರಾಧ ದಂಡ ನಮ್ಮ ಅಪರಾಧಿಗಳಿಗೆ ತಕ್ಕ ದಂಡನೆಯನ್ನು ಕೊಟ್ಟವರು ಯಥಾಕಾಲಕ್ಕೆ ಕಾಲಕಾಲಕ್ಕೆ ಸರಿಯಾಗಿ ಎಚ್ಚೆತ್ತು ಪ್ರಜಾಕ್ಷೇಮ ವಿತರಣೆ ಮಾಡಿದವರನ್ನು ತ್ಯಾಗಕ್ಕಾಗಿ ಸಂಪಾದಿಸಿದವರನ್ನು ಸತ್ಯಕ್ಕಾಗಿ ಮಿತಭಾಷೆಗಳಾದವರನ್ನು ಕೀರ್ತಿಗಾಗಿ ದಿಗ್ವಿಜಯ ಮಾಡಿದವರನ್ನು ಸಂತತಿಗಾಗಿ ಸಂಸಾರಿಗಳಾದವರನ್ನು ಚಿಕ್ಕ ವಯಸ್ಸಿನಲ್ಲಿ ವ್ಯಾಸಂಗ ಮಾಡಿದವರನ್ನು ಯೌವ್ವನದಲ್ಲಿ ಸುಖಪಟ್ಟವರನ್ನು ಮುಪ್ಪಿನಲ್ಲಿ ಮುನಿವೃತ್ತಿಯನ್ನು ಹೊಂದಿದವರನ್ನು ಮರಣವನ್ನು ಯೋಗ ಮಾರ್ಗದಿಂದ ಕಂಡವರನ್ನು ಅವರನ್ನು ಆ ವಂಶವನ್ನು ಅಲ್ಪವಾದ ಮಾತಿನ ಶಕ್ತಿ ಇದ್ದರೂ ನಾನು ಅವರ ಗುಣ ಕಿವಿಗೆ ಬಿದ್ದು ಪ್ರೇರಿತನಾಗಿ ಚಾಪಲ್ಯಕ್ಕೆ ತುತ್ತಾಗಿ ವರ್ಣನೆ ಮಾಡೋಕ್ಕೆ ತೊಡಗಿದ್ದೀನಿ ಸಜ್ಜನರು ಅಗ್ನಿಯಂತಹ ಅಂತಃಕರಣದವರು ನನ್ನ ಮಾತಿನ ಈ ವರ್ಣಗಳೆಲ್ಲ ಸುವರ್ಣಗಳಲ್ಲಿ ಇರುವಂತಹ ಕೊಳೆ ಹುಳುಕು ಶುದ್ಧಿ ಅಶುದ್ಧಿಗಳನ್ನು ನೀವು ವಿವೇಚನೆ ಮಾಡಿ ಹೇಳಬೇಕು ಬೆಂಕಿಗೆ ಪುಟವಿಟ್ಟ ಬಂಗಾರಕ್ಕೆ ಶುದ್ಧಿ ಬರುವಂತೆ ನನ್ನ ನುಡಿಗೆ ಶುದ್ಧಿ ಒದಗಲಿ ಅಂತ ಬೇಡಿಕೊಂಡು ಆರಂಭ ಮಾಡ್ತಾನೆ ಈ ಮಟ್ಟದ ನಮ್ರತೆಯಿಂದ ಈ ಭವ್ಯತೆಯಿಂದ ಕಾವ್ಯದ ಆರಂಭ ಅಂತ್ಯ ಮಾಡದ ಕವಿ ಯಾರು ನೇತಾರೋ ರಘವೋತ್ರ ಕಿಂಚ ಪುರುಷಾರ್ಥಾಂಥ ಹೃದಂತರ್ಗತಃ ಕಾಲೋ ವೈ ಕೃತಿ ನಾಯಕೋ ಮನುಕುಲಸ ಅಧ್ಯಾತ್ಮಬೋಧಪ್ರದಃ ಶೃಂಗಾರಾಧಿರಸಾಂತರೈರುಪಚಿಪಿ ಆಭಾತಿ ಶಾಂತಃ ಶಿವ ಸೌಂದರ್ಯಧ್ವನಿ ಭಾರತ ವಿಪುಲಂ ಸಚ್ಚಿತ್ಫಲಂ ರೂಪಿತ ಅಂತ ಸುಮಾರು ಮೂವತ್ತ ನಾಲ್ಕು ವರ್ಷಗಳ ಕೆಳಗೆ ನಾನು ರಘುವಂಶವನ್ನು ಒದ್ದಾಗ ಬರೆದು ಪದ್ಯ ಇದು ಮಲ್ಲಿನಾಥ ತನ್ನ ಮಹಾಕಾವ್ಯ ವ್ಯಾಖ್ಯಾನಗಳಲ್ಲಿ ಆಯಾ ಕಾವ್ಯಗಳ ಸಾರಾಂಶವನ್ನು ಒಂದೊಂದು ಶ್ಲೋಕದಲ್ಲಿ ಕೊಡ್ತಾನೆ ರಘುವಂಶಕ್ಕೆ ಕೊಟ್ಟಿಲ್ಲ ಅದೇ ಮಾಘಕಾವ್ಯಕ್ಕೆ ಭಾರವಿ ಕಾವ್ಯಕ್ಕೆ ಎಲ್ಲದಕ್ಕೂ ಕೊಟ್ಟಿದ್ದಾನೆ ಈ ಐನಾತಿ ಕಾವ್ಯಕ್ಕೆ ಕೊಟ್ಟಿಲ್ಲವಲ್ಲ ಅಂತ ನಾನು ಬರೆದದ್ದು ನೇತಾ ಮಧ್ಯಮ ಪಾಂಡವ ನೇತಾಸ್ಮಿನ್ ಯದನಂದನಃ ಅಂತ ಅವನು ಶುರು ಮಾಡ್ಕೊಳ್ತಾನೆ ಇಲ್ಲಿ ರಘುವಂಶಿಯರೇ ನಾಯಕರು ಅಂತಾದರೂ ಪುರುಷಾರ್ಥಗಳ ಹೃದಯದಲ್ಲಿರುವ ಕಾಲ ಕಾಲಸ್ವರೂಪಿಯಾದ ಮಹಾವಿಷ್ಣು ಪರಮಾತ್ಮನೇ ನಾಯಕನಾಗಿದ್ದಾನೆ ಮತ್ತು ಮನುಕುಲಕ್ಕೆ ಆತ್ಮನಿಷ್ಠೆಯನ್ನು ಬೋಧಿಸುವಂಥದ್ದಾಗಿದೆ ಶೃಂಗಾರಾದಿ ರಸಾಂತರಗಳಿಂದ ಇದು ಸಮೃದ್ಧವಾಗಿದ್ದರೂ ಮಂಗಳಮಯವಾದ ಶಾಂತವೇ ಪ್ರಧಾನ ರಸ ಸೌಂದರ್ಯದ ದಾರಿಯಲ್ಲಿ ಸಚ್ಚಿದಾನಂದಗಳು ಸಚ್ಚಿತ್ತುಗಳು ಇಲ್ಲಿ ಭಾರತದ ದೃಷ್ಟಿಯಿಂದ ಭಾರತೀಯ ಮೌಲ್ಯಗಳ ದೃಷ್ಟಿಯಿಂದ ರೂಪಿತವಾದದ್ದು ಅನ್ನುವಂಥದ್ದು ಆ ಹೊತ್ತಿನ ನನ್ನ ಅಭಿಪ್ರಾಯವಾಗಿತ್ತು ಈ ಹೊತ್ತು ಈ ಪದ್ಯ ಬರೆದಿದರೆ ಮತ್ತು ಚೆನ್ನಾಗಿ ಬರಿತಾ ಇದ್ನೋ ಏನೋ ತಾತ್ಪರ್ಯ ಹೆಚ್ಚು ಮಟ್ಟಕ್ಕೆ ಹೆಚ್ಚು ಕಡಿಮೆ ಇದೆ ಇರುವಂಥದ್ದು ಅನೇಕ ವರ್ಷಗಳ ನನ್ನ ಒಂದು ಅಪೇಕ್ಷೆ ಈ ಹೊತ್ತಿಗೆ ಈಡೇರಿದೆ ಕಾಳಿದಾಸ ಮಹಾಕವಿಯ ಕೆಲವು ಶ್ರೇಷ್ಠ ಕೃತಿಗಳನ್ನು ಪರಿಚಯ ಮಾಡಿಕೊಡಬೇಕು ಅಂತ ಎಲ್ಲವನ್ನ ಬರೆದು ವಿಸ್ತರಿಸಿ ವ್ಯಾಖ್ಯಾನಿಸಬೇಕು ಅಂತಿತ್ತು ನನ್ನ ಕೈನಲ್ಲಿ ಪ್ರಾಯಶಃ ಆಗಲಾರದು ಅನ್ಸತ್ತೆ ಆಗಲಾರದು ಅಂತಂದರೆ ವ್ಯವಧಿಯ ಕಾರಣ ದೈಹಿಕವಾದ ಅಶಕ್ತಿಯ ಕಾರಣವೇ ಹೊರತು ಭಾವುಕವಾದ ವ್ಯುತ್ಪತ್ತಿಯ ಕೊರತೆ ಅಂತ ಅಲ್ಲ ವಿಶೇಷವಾಗಿ ಮೇಘದೂತ ಕುಮಾರ ಸಂಭವ ಶಾಕುಂತಲ ರಘುವಂಶ ಈ ನಾಲ್ಕನ್ನು ಮಾಡಲೇಬೇಕು ಅಂತ ಅಂದುಕೊಂಡಿದ್ದೆ ಯೋಗ ಯೋಗದಿಂದ ಇನ್ನು ಮೂರು ಕಾವ್ಯಗಳಿಗೂ ಅವಕಾಶ ಬಂದಿದೆ ನಾಳೆಯಿಂದ ನಾನು ಋತುಸಂಹಾರವನ್ನು ಕಾಳಿದಾಸನ ಪ್ರಥಮ ಕೃತಿಯನ್ನು ವಿಸ್ತರಿಸ್ತೀನಿ ಮೂರು ದಿವಸಗಳಲ್ಲಿ ಆಮೇಲೆ ಮುಂದಿನ ತಿಂಗಳು ಹತ್ತು ದಿವಸಗಳು ಬರ್ತವೆ ಐದೈದು ದಿವಸಗಳಲ್ಲಿ ಐದೈದು ಅಂಕಗಳ ಎರಡು ನಾಟಕಗಳು ಮಾಲವಿಕ ಅಗ್ನಿಮಿತ್ರ ಮತ್ತು ವಿಕ್ರಮೋರಶಯ್ಯ ಆ ಐದೈದು ಅಂಕಗಳ ಆ ಎರಡು ನಾಟಕಗಳನ್ನು ಮುಗಿಸಿದರೆ ರಸಿಕರ ಪಾಲಿಗೆ ಕಾಳಿದಾಸ ಸಪ್ತಕ ಸಮಾಪ್ತಿಯಾಗುತ್ತದೆ ಧನ್ಯವಾದ ಆಯೋಜಕರಿಗೆ ಪ್ರಾಯೋಜಕರಿಗೆ ಶ್ರೋತೃಗಳಿಗೆ ಧನ್ಯವಾದ ನಮಸ್ಕಾರ